ಮಗಳಿಗೆ ಸ್ವರ್ಗದಿಂದ ಪ್ರಭು ಯೇಸು ಇಳಿದು ಬರಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ಪ್ರಭು ಯೇಸು ಇಗೋ ನಮ್ಮ ಮಧ್ಯದಲ್ಲಿ ಇಳಿದು ಬರುವ ಸಮಯವಾಗಿದೆ. ಸ್ತುತಿಸುವ ನಾವೆಲ್ಲರೂ ಸ್ತುತಿಸುವ. ಹಾಲೆಲೂಯಾ, 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 ಹಾಲೆಲೂಯಾ,
ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ, ಎಲ್ಲ ವಿಶ್ವಾಸಿಗಳ ಯಾತ್ರೆ ಅಖಿಲ ವಿಶ್ವದ ಮಗನಾದ ಅನಿಲನನ್ನು ಸಮರ್ಪಿಸುತ್ತೇನೆ, ಮಗನಾದ ಪ್ರಭುವನನ್ನು ಸಮರ್ಪಿಸುತ್ತೇನೆ, ಮಗನಾದ ಜೋಸೆಫನನ್ನು ಸಮರ್ಪಿಸುತ್ತೇನೆ, ಮಗನಾದ ಜಾರಿಯನ್ನು ಸಮರ್ಪಿಸುತ್ತೇನೆ, ಕೃಷ್ಣ ಮಗನಾದ ಲತೀಶನನ್ನು ಸಮರ್ಪಿಸುತ್ತೇನೆ, ಕೃಷ್ಣ ಮಗನಾಗಿರುವಂತಹ ಸ್ವಾಮಿ ಸ್ವಾಮಿ ಸಂತೋಷ ಮಗನಿಗೆ ಸಮರ್ಪಿಸುತ್ತೇನೆ, ಮಗಳಾಗಿರುವಂತಹ ಸ್ವಾಮಿ ಹೆಲನನ್ನು ಸಮರ್ಪಿಸುತ್ತೇನೆ, ಮಗಳಾದ ಸುಶಿಲಮ್ಮನನ್ನು ಸಮರ್ಪಿಸುತ್ತೇನೆ, ಮಗಳಾದ ಮೇಲಿಯನ್ನು ಸಮರ್ಪಿಸುತ್ತೇನೆ, ಮಗಳಾದ ಬಿಲಿಯನ್ನು ಸಮರ್ಪಿಸುತ್ತೇನೆ, ಯಶ್ವೇ ಶಾಂತಿ ಸಂತೋಷವನ್ನು ಸಮರ್ಪಿಸುತ್ತೇನೆ, ಯಶ್ವೇ ಜ್ಯೋತಿಯನ್ನು ಸಮರ್ಪಿಸುತ್ತೇನೆ. ಪವಿತ್ರ ಆತ್ಮ ಕಳುಹಿಸಿರೇಶ್ವರ
ಜೀವ ದೇವರಾಜ
ಮಾರ್ಗ, ನಾನೇ ಸತ್ಯ ಎಂದು ಹೇಳಿದ ಪ್ರಭು ಯೇಸು. ಇದು ನನ್ನಲ್ಲಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ ಎಂದು ಹೇಳಿದಂತಹ ಪ್ರಭು ಯೇಸು. ಆ ಪ್ರಭು ಯೇಸುವಿನ ಸಾನ್ನಿಧ್ಯ ನಾವಿದ್ದೇವೆ. ಈ ಲೋಕಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಲೋಕದ ಸರ್ವ ಜನತೆಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವು ಸಮರ್ಪಿಸೋಣ. ಏಕೆಂದರೆ ಪರದಿಂದ ತಿಳಿದು ಬಂದಂತಹ ದೇವರವರಾಗಿದ್ದಾರೆ. ರೊಟ್ಟಿ ರೂಪವಾಗಿ ನಮ್ಮ ಮಧ್ಯೆ ಬಂದಂತಹ ದೇವರವರಾಗಿದ್ದಾರೆ. ಆ ಪ್ರಭುವನ್ನ ಸ್ಮರಿಸೋಣ. ಪರದಿಂದಿಡಿದ ದೇವ ನೀನಾದೆ ರೊಟ್ಟಿಯ ರೂಪ, ಪರದಿಂದಿಡಿದ ದೇವ ನೀನಾದೆ ರೊಟ್ಟಿಯ ರೂಪ, ನಿನ್ನನ್ನು ನಾಭಿಸಲು ನನಗಾಯ್ತು ರಕ್ಷಣೆಯು, ನಿನ್ನನ್ನು ನಾ ಭಜಿಸಲು ಬಾಳೆಲ್ಲ ಆನಂದವು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ ತಂದೆಯೇ, ಆರಾಧನೆ ಆರಾಧನೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಆರಾಧನೆ ತಂದೆಯೇ, ಆರಾಧನೆ ಆರಾಧನೆ ಆತ್ಮರೇ ತ್ರಯೇಕ ದೇವರೇ ಸರ್ವೇಶ್ವರ ದೇವರು ನಮ್ಮ ಮಧ್ಯೆ ವಾಸ ಮಾಡುವ ದೇವರು. ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂದು ಹೇಳಿದಂತಹ ದೇವ, ಸ್ವರ್ಗದ ಪದವಿಯನ್ನು ತ್ಯಜಿಸಿ ನಮ್ಮ ಮಧ್ಯೆ ಬಂದಿರುವಂತಹ ಪ್ರವೇಶು ಪ್ರಿಯರೇ, ಅಂದು ಈಜಿಪ್ಟಿನಿಂದ ಇಸ್ರಾಯೇಲರನ್ನ ಬಿಡುಗಡೆ ಮಾಡಿ ಮರುಭೂಮಿಯಲ್ಲಿ ಕರೆದುಕೊಂಡು ಹೋಗುವಾಗ ಆಕಾಶದ ಹಸಿವಾಗುವಾಗ ಆಕಾಶದಿಂದ ಮನವು ಸುರಿಯಿತು. ಸ್ವರ್ಗದಿಂದ ಮಂದವನ್ನು ತಿಂದವರೆಂದರೂ ಸತ್ತು ಹೋದರು. ಆದರೆ ಇದು ವಾಕ್ಯವಾಗಿರುವ ಪ್ರವೇಶವನ್ನು ಭಜಿಸುವವರು ಯಾರು ಮರಣವನ್ನುವುದಿಲ್ಲ. ಯಾಕಂದರೆ ನಿತ್ಯ ಜೀವನ ನಡೆಯುವಂತಹ ವಾಕ್ಯವು ಪ್ರವೇಶವಾಗಿದ್ದಾರೆ. ಅದರಿಂದ ಆ ಪ್ರಭುವಿನ ವಾಕ್ಯವನ್ನು ಪೂಜಿಸಲು ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಆ ಪ್ರವೇಶನ ವಾಕ್ಯಕ್ಕಾಗಿ ನಾವು ಆಹ್ವಾನಿಸುತ್ತಾ ಇದ್ದೇವೆ. ಆ ಪರಮ ಪ್ರಸಾದದಲ್ಲಿ ವಾಸವಾಗಿರುವ ಪ್ರವೇಶು ಇಂದು ನಮ್ಮ ಮಧ್ಯೆ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಆಗಮಿಸಿದ್ದಾರೆ, ನಮ್ಮ ಎಲ್ಲರ ಸಮೂಹದಲ್ಲಿ ಆರಂಭಿಸಿದ್ದಾರೆ. ಅದರಿಂದ ಆ ಪ್ರವೇಶವನ್ನ ನಾವು ಆರಾಧಿಸೋಣ. ಕದೇ ಇವರೇ ಪ್ರೀ ಕದೇ ಇವರೇ ಪ್ರೀ ಕದೇ
ಎಲ್ಲರೂ ಒಂದಾಗಿದ್ದೇನೆ. ಆ ಪ್ರಭು ನಮ್ಮ ಮಧ್ಯದಲ್ಲಿದ್ದಾರೆ. ಸ್ವರ್ಗೀಯ ಒಡೆಯರಾಗಿರುವಂತಹ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಸ್ವರ್ಗೀಯ ಆತ್ಮೀಯ ಮಧ್ಯಸ್ಥೆ ಆದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರೇರೆ ನಮ್ಮನ್ನು ಸಮರ್ಪಿಸಿಕೊಳ್ಳಲು ಮೌನವಾಗಿ ಒಂದು ಕ್ಷಣ ನಾವು ಪ್ರಾರ್ಥಿಸೋಣ. ಆ ದೇವರು ನಮಗೆ ಪ್ರಾರ್ಥಿಸುವ ಕೃಪೆಯನ್ನು ಕೊಡುವಂತೆ, ಪ್ರಾರ್ಥಿಸುವ ಶಕ್ತಿಯನ್ನು ಕೊಡುವಂತೆ ನಾವು ಪ್ರಾರ್ಥಿಸೋಣ. ತೂಕಡಿಸದಂತೆ, ನಿದ್ರಾವಸ್ಥೆಗೆ ಹೋಗದಂತೆ, ಆಲಸ್ಯವಾಗದಂತೆ, ವಿಶ್ವಾಸದಲ್ಲಿ ಈ ಲೋಕದ ಸರ್ವ ಜನತೆಗಾಗಿ ನಾವು ಪ್ರಾರ್ಥಿಸುವಂತೆ ನಾವು ಮೌನವಾಗಿ ಒಂದೆರಡು ನಿಮಿಷಗಳ ಕಾಲ ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಕಾರ್ಯಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುವ ಯಾರು ಯಾವ ಶಬ್ದಗಳನ್ನು ಮಾಡದೆ ಪ್ರಾರ್ಥಿಸಲಿ. ಅಂತರಾಳದಲ್ಲಿ ದೇವರಿದ್ದಾರೆ, ಯಾಕೆಂದರೆ ಅಂತರಾಳವನ್ನು ದೃಷ್ಟಿಸುವಂತಹ ದೇವರ ಮುಂದೆ ನಾವಿದ್ದೇವೆ. ಕೀರ್ತನೆಗಾರ ಹೇಳುತ್ತೇನೆ, ಆಕಾಶದಿಂದ ಬಾಗಿ ನಾನು ನಿಮ್ಮನ್ನು ಸಮೀಕ್ಷೆ ಮಾಡುತ್ತಾ ಇದ್ದೇನೆ ಎಂಬುದಾಗಿ. ಅಂದರೆ ನಮ್ಮ ಅಂತರಾಳವನ್ನು ನೋಡುತ್ತಾ ಇದ್ದೇನೆ ಎಂಬುದಾಗಿ, ನಮ್ಮ ಜೀವಿತವನ್ನು ನೋಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆ ಯೇಸುವಿಗೆ ನಮ್ಮನ್ನು ಬಿಟ್ಟುಕೊಟ್ಟು ಪ್ರಾರ್ಥಿಸೋಣ. ದಯವಿಟ್ಟು ಯಾರು ಶಬ್ದಗಳನ್ನ ಮಾಡಬೇಡಿ. ಶಬ್ದ ಇರುವ ಕಡೆ ದಯವಿಟ್ಟು ಮ್ಯೂಟ್ ಮಾಡಿಕೊಳ್ಳಿ. ಪವಿತ್ರ ಆತ್ಮರಿಗಾಗಿ ಎಂಬಲಿಸು, ಪವಿತ್ರ ಆತ್ಮರು ನಮ್ಮ ಮಧ್ಯೆ ಇದ್ದಾರೆ. ಪವಿತ್ರ ಆತ್ಮರನ್ನು ಕೂಗಿ ಕರೆಯುವ
ವಿವೇಕದ ವರವನ್ನು ನೀಡುವವರು, ವಿಶ್ವಾಸದ ವರವನ್ನು ನೀಡುವವರು, ಪ್ರಾರ್ಥನೆಯ ವರವನ್ನು ನೀಡುವವರು, ಪ್ರತಿಯೊಬ್ಬರನ್ನು ಕ್ಷಮಿಸುವ ವರವನ್ನು ನೀಡುವವರು, ಸಹಿಸುವ ವರವನ್ನು ನೀಡುವವರು. ಹುಡುಗರಿಯರೇ, ವರಗಳೆಂದರೆ ಕೇವಲ ಅದ್ಭುತ ಕಾರ್ಯಗಳನ್ನು ಮಾಡುವುದಲ್ಲ, ವರ ಅದಕ್ಕಿಂತ ಶ್ರೇಷ್ಠವಾದ ವರ ನಾವು ಪ್ರೀತಿಸುವ, ಕ್ಷಮಿಸುವ, ಸಹಿಸುವ, ಪರರಿಗಾಗಿ ಪ್ರಾರ್ಥಿಸುವ, ಒಳಿತನ್ನು ಮಾಡುವ ವರಗಳಾಗಿದೆ. ವರದಾನಗಳಿಂದ ನಾವು ತಗ್ಗುವಂತೆ, ಪ್ರೀತಿಯ ಕ್ಷಮೆಯ ವರದಾನಗಳಿಂದ ನಾವು ತಗ್ಗುವಂತೆ,
ಪವಿತ್ರಾತ್ಮಭರಿತರಾಗಿ ನಾವು ಪ್ರಭುವಿನಲ್ಲಿ ಒಂದಾಗುವಂತೆ ಈ ಆರಾಧನೆಗೆ ಪ್ರಾರ್ಥಿಸೋಣ. ಅಪವಿತ್ರ ಆತ್ಮನ ಕರೆಯೋಣ. ಸ್ತುತಿಸುವ ಎಲ್ಲರೂ ಸ್ತುತಿಸುವ ಹಾಲಿರಿಯ 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 Hallelujah.
ಆರಾಧನೆ ಪಾವನಾತ್ಮರೆ ಆರಾಧನೆ ನಿಮಗೆ ಪ್ರದೇಶನೆ ಹಾಲೆಲೂಯಾ ಓ ಪಾವನಾತ್ಮರೆ ಪ್ರಿಯ ಪಾವನಾತ್ಮರೆ ಬನ್ನಿ ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ ಇಳಿದು ಬನ್ನಿ ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ ಇಳಿದು ಬನ್ನಿ ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವ ಒಂದು ಪ್ರಿಯರೇ, ಸಮರ್ಪಣೆಯ ಸಮಯ, ಸಮರ್ಪಣೆಯ ಸಮಯ. ಹೃದಯವನ್ನು ತೆರೆಯುತ್ತಾ ಪ್ರಭು ಯೇಸುವಿನಲ್ಲಿ ನಾವು ಸಮರ್ಪಿಸೋಣ. ಎಲ್ಲ ತಂದೆ ತಾಯಂದಿರನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಆತ್ಮರೇ ಸ್ತುತಿ, ಆತ್ಮರೇ ವಂದನೆ. ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ, ಈ ಸಮಯವನ್ನು ನೀಡಿದ್ದಕ್ಕಾಗಿ ವಂದನೆ. ಅಪ್ಪ ತಂದೆ, ನನ್ನ ಕುಟುಂಬವನ್ನು ಸಮರ್ಪಿಸುತ್ತೇನೆ. ಒಂದು ಕುಟುಂಬದ ಎರಡು ಕಣ್ಣುಗಳೇ ತಂದೆ ತಾಯಿ, ಆ ನೌಕೆಯ ಸೂತ್ರಧಾರಿಯೇ ಅವರು, ಮತ್ತು ದೇವರು ಕೊಟ್ಟಿರುವ ವರದಾನವೇ ತಂದೆ ತಾಯಿ. ನಾವು ದೇವರ ರೂಪದಲ್ಲಿ ತಂದೆ ತಾಯಿಯಂದರನ್ನು ಗೌರವ, ಭಕ್ತಿ, ವಿಶ್ವಾಸ, ನಂಬಿಕೆಯಿಂದ ಪೂಜಿಸಬೇಕು ಸ್ವಾಮಿ ದೇವ. ಆದರೆ ಈಗಿನ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ತಂದೆ ತಾಯಿಗೆ ಗೌರವವಿಲ್ಲ. ಅವರಿಗೆ ವಿಧೇಯರಾಗಿ ನಡೆಯುವ ಮಕ್ಕಳ ಸಂಖ್ಯೆ ವಿರಳ ಸ್ವಾಮಿ ದೇವ. ಎಷ್ಟೊಂದು ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಯಂದಿರನ್ನು ವಿದ್ರಾಶ್ರಮಕ್ಕೆ ಕಳುಹಿಸಿ
ಸಂತೋಷ ಪಡುವ ಮಕ್ಕಳು ಹೆಚ್ಚು ಸ್ವಾಮಿ ದೇವ. ಕಷ್ಟಪಟ್ಟು ಮಕ್ಕಳನ್ನು ಸಾಕಿ ಸಲಹಿದ ತಂದೆ ತಾಯಿ ವಿರುದ್ಧ ನಡೆದುಕೊಳ್ತಾರೆ ಸ್ವಾಮಿ. ಇಂತಹ ಮಕ್ಕಳನ್ನು ಕ್ಷಮಿಸಿ ಆತ್ಮರೇ ಅವರನ್ನು ಶುದ್ಧೀಕರಿಸಿ ಅವರು ಮಾಡುವ ಪಾಪಗಳನ್ನು ಕ್ಷಮಿಸಿ ಲೋಕದ ಎಲ್ಲ ಮಕ್ಕಳನ್ನು ನಿಮ್ಮ ಪಾದ ಕಮಲಕ್ಕೆ ಸಮರ್ಪಿಸುತ್ತೇನೆ. ಲೋಕದಲ್ಲಿರುವ ಎಲ್ಲ ಮಕ್ಕಳು ಅವರ ತಂದೆ ತಾಯಂದಿರ ಅರ್ಥ ಮಾಡಿಕೊಂಡು ಪ್ರೀತಿಸಿ ವಿಶ್ವಾಸ ನಂಬಿಕೆಯಲ್ಲಿ ನೋಡಿಕೊಳ್ಳುವ ವರವನ್ನು ಕರುಣಿಸಿ ಈ ಲೋಕದಲ್ಲಿ ಕಣ್ಣೀರಿನಿಂದ ನೋವಿನಿಂದ ದುಃಖ ಪಡುವವರು ಎಷ್ಟೋ ಜನ ಇದ್ದಾರೆ ದೇವ. ಅವರನ್ನು ಸಂತೈಸಿರಿ, ಸ್ಪರ್ಶಿಸಿ ಅಪ್ಪ ತಂದೆಯೇ. ಈ ಲೋಕದಲ್ಲಿರುವ ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳಿದ್ದಾರೆ ಯೇಸುವೆ. ಅನಾಥರಾಗಿ ಆ ಮಕ್ಕಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ಬೀದಿಯಲ್ಲಿ ಅಲೆಮಾರಿಗಳ ರೀತಿ ಜೀವನ ನಡೆಸುವವರು ಅಪ್ಪ ತಂದೆಯೇ. ಆ ಮಕ್ಕಳನ್ನು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸುತ್ತೇನೆ ಅಪ್ಪ ತಂದೆ. ಜೀವನ ಬಿಡಿ ಕಷ್ಟಪಟ್ಟು ಸಾಕಿ ತಲುವಿ ಪ್ರೀತಿಯ ವಿಷಯದಲ್ಲಿ ತಂದೆ ತಾಯಿಯನ್ನು ಊಹಿಸಿ ಹೋಗುವ ಮಕ್ಕಳಿದ್ದಾರೆ ದೇವ. ಅವರನ್ನು ಕ್ಷಮಿಸಿ ಮಕ್ಕಳು ಮಾಡುವ ತಪ್ಪನ್ನು ಕ್ಷಮಿಸಿ ಕ್ಷಮಿಸುವ ಒಳ್ಳೆ ಗುಣವನ್ನು ಆ ತಂದೆ ತಾಯಿಯರಿಗೆ ಕೊಡಿ ತಂದೆ. ತಂದೆ ತಾಯಿ ಮಕ್ಕಳು ಅನ್ಯೋನ್ಯದಿಂದ ಜೀವಿಸುವ ಸಾಕಿ ಸಲುವುದು ಕುಟುಂಬ, ಸಾಕಿ ಸಲುವುದೇ ಕುಟುಂಬ. ಇಂತಹ ಕುಟುಂಬವಾಗಿ ಜೀವಿಸಲು ಎಂದು ಪ್ರಾರ್ಥಿಸುತ್ತೇನೆ. ಸಿರಾಕ 3:14 ತಂದೆಗೆ ಮಾಡಿದ ಉಪಶಮನ ಅಳಿದು ಹೋಗದು, ಬದಲಿಗೆ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಪರಿಣಮಿಸಿದ್ದು. ಸಿರಾಕನು 3:16 ತಂದೆಯನ್ನು ಕೈ ಬಿಡುವವನು ದೇವ ದೋಷಕನಾಗುವನು, ತಾಯಿಯ ಕೋಪ ಕೆರಳಿಸುವವನು ದೇವರಿಂದ ಕಷ್ಟಗ್ರಸ್ತನಾಗುವನು. ಈ ವಾಕ್ಯವನ್ನು ಮಕ್ಕಳು ತಿಳಿಯಬೇಕು ಸ್ವಾಮಿ ದೇವ. ಈ ಲೋಕದ ಎಲ್ಲ ವೃದ್ಧ ತಂದೆ ತಾಯಿಯರನ್ನು ಸಮರ್ಪಿಸುತ್ತೇನೆ. ಅವರು ಮಾಡಿದ ಪಾಪಗಳನ್ನು ತಮ್ಮ ತಿರು ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ಆ ಮಕ್ಕಳಿಗೆ ನಿಮ್ಮ ಸಹನಾಶಿಸಿಯಿಂದ ತುಂಬಿರಿ. ತಂದೆ ತಾಯಿಯರನ್ನು ಸಾಕುವ ಕೃಪಾಕರವನ್ನುಪಾಲಿಸಿ. ಅನಾರೋಗ್ಯದಿಂದ ಯಾತನೆ ಕೊಡುವ ತಂದೆ ತಾಯಿಯಂದಿರುವನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ ಅಪ್ಪ ತಂದೆ. ಸ್ಪರ್ಶಿಸಿ ಅವರನ್ನು ಗುಣಪಡಿಸಿ. ನನ್ನ ತಂದೆ ತಾಯಿ ಮತ್ತೆ ಮಾವ ಮರಣ ಹೊಂದಿದ್ದಾರೆ ಕರ್ತರೆ. ತಮ್ಮ ಸಿರಿಗತ್ತಿನಿಂದ ಅವರ ಪಾಪಗಳನ್ನು ತೊಳೆದು ತಮ್ಮ ಪುನರುತ್ಥಾನದಲ್ಲಿ ಭಾಗಿಯಾಗಿ ಕರುಣಿಸಿ ತಂದೆಯೇ. ನಮ್ಮ ಸ್ವರ್ಗೀಯ ಯಾತ್ರೆಯ ಕುಟುಂಬದ ಎಲ್ಲಾ ತಂದೆ ತಾಯಿಗಳನ್ನು ನಿಮಗೆ ಸಮರ್ಪಿಸುತ್ತೇನೆ, ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಆರೋಗ್ಯ ಕರುಣಿಸಿ ತಂದೆ ತಾಯಿಯನ್ನು ಅನುಗ್ರಹಿಸಿ ನನ್ನ ಜೀವ ಉಳ್ಳ ತಂದೆಯೇ. ಆಮೇನ್. ಅನುಗ್ರಹಿಸು ದೇವಾ, ಅನುಗ್ರಹಿಸು ದೇವಾ, ನನ್ನ ಎತ್ತ ತಂದೆ ತಾಯಿಯ. ಅನುಗ್ರಹಿಸು ದೇವಾ, ಅನುಗ್ರಹಿಸು ದೇವಾ, ನನ್ನ ಯತ ತಂದೆ ತಾಯ. ಆರೋಗ್ಯ ನೀಡು, ಅನ್ನವ ನೀಡು, ಸಮಾಧಾನ ನೀಡು, ಶಾಂತಿಯ ನೀಡು ಯತ ತಂದೆ ತಾಯಿಗೆ. ತಂದೆ ತಾಯಿಗೆ ಎತ್ತ ತಂದೆ ತಾಯಿಗೆ ಎತ್ತ ತಂದೆ ತಾಯಿಗೆ.
ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೇ. ಪ್ರೀತಿಸೋ ನೀ ಮಾನವ ನಿನ್ನ ನೆರೆಯವರ ನಿನ್ನ ಪ್ರೀತಿ ಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು ನಿನಗೆ ಬರುವ ಲಾಭವೇನು ದೇವರು ನಿನ್ನ ಪ್ರೀತಿಯು ಸೃಷ್ಟಿ ಮಾಡಿದನು ಅಂತೆಯೇ ಪ್ರತಿಯೊಬ್ಬರ ಸೃಷ್ಟಿ ಮಾಡಿದರು ಕಾಣು ನೀ ಅವರಲ್ಲಿ ದೈವರೂಪವ ಪ್ರೀತಿಸು ಅವರನ್ನು ನಿನ್ನ ಹಾಗೆ ನಿನ್ನ ಹಾಗೆ ಪ್ರೀತಿಸು ನೀ ಮಾನವ ದೇವರ ನಿನ್ನ ಪ್ರೀತಿ ಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು ನಿನಗೆ ಬರುವ ಲಾಭವೇನು ಕಣ್ಣಿಗೆ ಕಾಣುವ ನರರ ಪ್ರೀತಿಸದೆ ಕಾಣದ ದೇವರ ಹೇಗೆ ಪ್ರೀತಿಸುವೆ ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವರ ಆಗ ನೀ ಪ್ರೀತಿ ಪೇ ಏಕ ದೇವನ ಏಕ ದೇವನ ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ ನಿನ್ನ ಪ್ರೀತಿ ಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು ನಿನಗೆ ಬರುವ ಲಾಭವೇನು ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವ ಗಳಿಗೆ ಲೋಕದಲ್ಲಿರುವಂತಹ ಸರ್ವ ಮಕ್ಕಳನ್ನು ನಾವು ನೋಡುತ್ತೇವೆ ಎಲ್ಲ ಮಕ್ಕಳನ್ನು ನಾವು ಸಮರ್ಪಿಸೋಣ ಮಕ್ಕಳಿಗಾಗಿ ಪ್ರಾರ್ಥಿಸೋಣ ಅಪ್ಪ ಯೇಸುವೆ ಈ ರಾತ್ರಿಯ ಸಮಯದಲ್ಲಿ ಎಲ್ಲಾ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸುತ್ತೇನೆ ರಾಜ ಮಕ್ಕಳನ್ನು ನನ್ನ ಬಳಿ ಬರಲು ಬಿಡಿರಿ ಏಕೆಂದರೆ ಸ್ವರ್ಗ ರಾಜ ಅವರದು ಎಂದು ಹೇಳಿದ್ದೀರಿ ಅಲ್ಲವೇ ರಾಜ ಅಪ್ಪ ಯೇಸುವೆ ಎಲ್ಲಾ ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ರಾಜ ಪುಟ್ಟ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ ಅವರ ಎಲ್ಲಾ ರೀತಿಯ ರೋಗಗಳನ್ನು ಅವರ ಎಲ್ಲಾ ರೀತಿಯ ಕಣ್ಣೀರುಗಳನ್ನು ನೋವುಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ ಅಪ್ಪ ಯೇಸುವೆ ಆ ಮಕ್ಕಳು ಸ್ವಾಮಿ ತಿಳಿದು ತಿಳಿಯದೆ ಮಾಡಿರುವಂತಹ ಎಲ್ಲಾ ಪಾಪಗಳನ್ನು ಈ ಸಮಯದಲ್ಲಿ ಕ್ಷಮಿಸಿರಿ ರಾಜ ಯೇಸುವೆ ರಾಜಾದಿ ರಾಜರೇ ಅನೇಕ ಮಕ್ಕಳು ಸ್ವಾಮಿ ಅಂಗವಿಕಲರಾಗಿದ್ದಾರೆ ರಾಜ ಅಪ್ಪ ಯೇಸುವೆ ನಡೆಯಲಾಗದೆ ಆಸಿಗೆಯಲ್ಲಿ ಮಲಗಿಕೊಂಡಿರುವಂತಹ ಅನೇಕ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ದಾರೆ ರಾಜ ಆ ಎಲ್ಲಾ ಮಕ್ಕಳ ಮೇಲೆ ನಿಮ್ಮ ಕರುಣೆ ದಯೆ ಇಳಿದು ಬರಲಿ ರಾಜ ಇಂದು ಶಾಲಾ ಕಾಲೇಜುಗಳಲ್ಲಿ ಹೋಗುತ್ತಿರುವಂತಹ ಎಲ್ಲಾ ಮಕ್ಕಳು ದೇವ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ ಇಂದು ಪುಟ್ಟ ಮಕ್ಕಳನ್ನು ಅತ್ಯಾಚಾರಕ್ಕೆ ಕರೆದುಕೊಂಡು ಮಕ್ಕಳಿಗೆ ತಿಳಿಯದೆ ಅತ್ಯಾಚಾರಕ್ಕೆ ಒಳಗಾಗಿರುತ್ತಿರುವಂತಹ ಎಲ್ಲಾ ಪುಟ್ಟ ಬಾಲ ಮಕ್ಕಳನ್ನು ರಾಜ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ
ಮುಗ್ಧ ಮಕ್ಕಳು ರಾಜ, ಅವರು ಏನೂ ತಿಳಿಯಲು ಸಾಧ್ಯವಾಗಿದ್ದಾರೆ ರಾಜ. ಆ ಮಕ್ಕಳ ಮನಸ್ಸನ್ನು ನೀವು ಅರಿತವರಾಗಿದ್ದೀರಿ ರಾಜ. ಒಂದೊಂದು ಮಕ್ಕಳ ಮೇಲೆ ಕರುಣೆ ತೋರಿ ದಯೆಯನ್ನು ತೋರಿರಿ ರಾಜ. ಆ ಮಕ್ಕಳ ಕಣ್ಣೀರು ನೋವು ಇಗೋ ಸ್ವಾಮಿ ಮಾತನಾಡಲು ಆಗುತ್ತಿಲ್ಲವಂತಹ ಮಕ್ಕಳು ರಾಜ, ಯಾವ ನೋವಿಗೂ ಏನು ಹೇಳಬೇಕೆಂದು ತಿಳಿಯದೆ ಅಂಗಲಾಚಿ ಪರತಪ್ಪಿಸಿ ಹೋಗಿದ್ದಾರೆ ರಾಜ. ಅಂತಹ ಮಕ್ಕಳನ್ನು ಸ್ಪರ್ಶಿಸಿರಿ ರಾಜ. ಅವರನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ ರಾಜ. ಇಂದು ಎಷ್ಟೋ ಜನ ಮಕ್ಕಳು ಸಬ್ಬಲಿಗಳಾಗಿದ್ದಾರೆ ರಾಜ, ಎಷ್ಟೋ ಜನ ಮಕ್ಕಳು ನಿರಾಶಿತರಾಗಿದ್ದಾರೆ ರಾಜ, ಎಷ್ಟೋ ಜನ ಮಕ್ಕಳು ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದಾರೆ ರಾಜ. ಎಲ್ಲಾ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ. ಅವರ ಮೇಲೆ ಕರುಣೆ ತೋರಿ ದಯ ತೋರಿರಿ ರಾಜ. ಮಕ್ಕಳಾದರೂ ನಮ್ಮ ಮಕ್ಕಳಾದರೂ ಒಳ್ಳೆಯ ಊಟ ಮಾಡಿ ಒಳ್ಳೆಯ ಬಟ್ಟೆಯನ್ನು ಧರಿಸಿ ಒಳ್ಳೆಯ ರೀತಿಯಲ್ಲಿ ಖುಷಿಯಲ್ಲಿ ಜೀವಿಸುತ್ತಾ ಇದ್ದಾರೆ ರಾಜ. ಆದರೆ ಎಷ್ಟೋ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಹಾಕಲು ಸಾಧ್ಯವಾಗುತ್ತಿಲ್ಲ, ಯಾವುದನ್ನು ಅವರು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. ಒಂದು ಊಟಕ್ಕಾಗಿ ಅತ್ತು ಗೋಳಾಡುತ್ತಿರುವ ಮಕ್ಕಳು ರಾಜ, ಆ ಎಲ್ಲಾ ಮಕ್ಕಳನ್ನು ಸಮರ್ಪಿಸುತ್ತೇನೆ ರಾಜ. ಮಕ್ಕಳ ಗೋಳಾಟಗಳು ನೋಡಿರಿ ರಾಜ, ಅವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಎಷ್ಟೋ ಜನ ಮಕ್ಕಳೊಂದಿಗೆ ಹೆತ್ತವರು ಇಲ್ಲ, ಮನೆಯವರು ಇಲ್ಲ, ಹೆತ್ತವರೊಂದಿಗೆ ಮಕ್ಕಳಿಲ್ಲ. ಪ್ರಾಯವಾದ ಹೆತ್ತ ತಂದೆ ತಾಯಿಯವರಿಗೆ ಪ್ರೀತಿಸಲು ನೋಡುವವರು ಯಾರು ಇಲ್ಲ. ದೇವರು ನಮಗೆ ಮಕ್ಕಳನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿದ್ದಾರೆ. ಅವರಿಗೆ ಬೇಕಾದುದನ್ನು ನಿಮ್ಮ ಮೂಲಕ ಅವರಿಗೆ ಕೊಟ್ಟಿದ್ದಾರೆ ರಾಜ, ಅದಕ್ಕಾಗಿ ಸ್ತೋತ್ರ ರಾಜ. ಆದರೆ ಎಷ್ಟೋ ಜನ ಮಕ್ಕಳು ನೋಡಿ ಬಟ್ಟೆ ಇಲ್ಲದೆ ಚಳಿಯಲ್ಲಿ ರಸ್ತೆಯಲ್ಲಿ ಅಂಗಡಿ ಬಾಗಿಲುಗಳಲ್ಲಿ ಮರದ ಕೆಳಗೆ ಮಲಗಿಕೊಂಡಿದ್ದಾರೆ, ವಿದ್ಯಾಭ್ಯಾಸ ಇಲ್ಲದೆ ಇದ್ದಾರೆ ರಾಜ. ಚಿಕ್ಕ ಪ್ರಾಯದಲ್ಲೇ ಕಷ್ಟ ಕೆಲಸಗಳನ್ನು ಮಾಡುತ್ತಿದ್ದಾರೆ, ಪೆಟ್ಟುಗಳನ್ನು ತಿನ್ನುತ್ತಾ ಇದ್ದಾರೆ, ಹಸುವಿಗೋಸ್ಕರ ಕಳ್ಳತನವನ್ನು ಮಾಡುತ್ತಿದ್ದಾರೆ, ಅದರ ನಿಮಿತ್ತವಾಗಿ ಬಂಧಿಸಲ್ಪಟ್ಟಿದ್ದಾರೆ. ಪ್ರೀತಿಯೇ ಸಿಗದೆ ಕಠಿಣವಾಗಿ ಕೂರ ಮಕ್ಕಳಾಗಿ ಬದಲಾಗುತ್ತಿದ್ದಾರೆ. ಯೇಸುವೆ ಅವರ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೆ ಎಲ್ಲಾ ಮಕ್ಕಳನ್ನು ಮುಟ್ಟಿರಿ ರಾಜ, ಅವರನ್ನು ಬಲಪಡಿಸಿರಿ ರಾಜ, ಅವರಲ್ಲಿದ್ದ ಎಲ್ಲಾ ರೋಗಗಳನ್ನು ತೆಗೆದು ಹಾಕಿರಿ ರಾಜ, ಒಳ್ಳೆಯ ಆರೋಗ್ಯವನ್ನು ಅವರಿಗೆ ಕೊಡಿರಿ ರಾಜ, ಅವರ ದುಃಖ ಭಾರಗಳನ್ನು ತೆಗೆದು ಹಾಕಿರಿ ರಾಜ, ಅವರ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ ಎಂದು ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ಉಳ್ಳ ತಂದೆ. ಆಮೇನ್. ಸಮರ್ಪಿಸುವೆ ನನ್ನ ರಕ್ಷಕರೇ, ನೀವು ನುಡಿದಿರಂದು ಮಕ್ಕಳನ್ನು ನನ್ನ ಬಳಿ ತನ್ನಿ, ಅವರ ಅಡ್ಡಿ ಮಾಡಬೇಡಿರಿ, ಅವರನ್ನು ಅಡ್ಡಿ ಮಾಡಬೇಡಿರಿ. ಓ ಯೇಸುವೇ ಕರುಣಿಸಿರಿ ನಮ್ಮ ಪುಟ್ಟ ಮಕ್ಕಳನ್ನು, ಜ್ಞಾನದ ವರ ನೀಡಿ ವಿಶ್ವಾಸ ವರ ನೀಡಿ ಕಾದು ಸಂರಕ್ಷಿಸಿ ಎಲ್ಲ ಪುಟ್ಟ ಮಕ್ಕಳನ್ನು, ಎಲ್ಲ ಎತ್ತ ಮಕ್ಕಳನ್ನು, ಎಲ್ಲ ಪುಟ್ಟ ಮಕ್ಕಳನ್ನು. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು. ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು. ಆರಿ ಬನ್ನಿ
ಅಗ್ನಿನಾಳವಾಗಿ ಸುರಿದು ಬನ್ನಿ, ಪವಿತ್ರ ಜಲವಾಗಿ ಆರಿ ಬನ್ನಿ, ಅಗ್ನಿನಾಳವಾಗಿ ಸುರಿದು ಬನ್ನಿ, ಪವಿತ್ರ ಜಲವಾಗಿ ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು ಎಲ್ಲರ ಮೇಲೂ ಆತ್ಮ ಸೂರಿಸಿ, ಎಲ್ಲರೂ ನಿಮ್ಮ ಶಕ್ತಿ ಪಡೆಯಲು ಎಲ್ಲರ ಮೇಲೂ ಆತ್ಮ ಸೂರಿಸಿ, ಎಲ್ಲರೂ ನಿಮ್ಮ ಶಕ್ತಿ ಪಡೆಯಲು ಒಂದಾಗಿ ಸೇರಿ ಬಾಳಿ ಬೆಳಗಲು ದೇವರೇ ಬನ್ನಿ, ನಮ್ಮ ಬಾಳಿಗೆ ಒಂದಾಗಿ ಸೇರಿ ಬಾಳಿ ಬೆಳಗಲು ದೇವರೇ ಬನ್ನಿ, ನಮ್ಮ ಬಾಳಿಗೆ ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು ಸಂತರ ಜೊತೆ ಸೇರಿ ಬಾಳಲು, ಪವಿತ್ರ ಸಭೆಯೊಂದಿಗೆ ಕೂಡಿ ಬಾಳಲು, ಸಂತರ ಜೊತೆ ಸೇರಿ ಬಾಳಲು, ಪವಿತ್ರ ಸಭೆಯೊಂದಿಗೆ ಕೂಡಿ ಬಾಳಲು, ಯಾಜಕರನ್ನು ಗೌರವಿಸಿ ಬಾಳಲು ದೇವ ಜನತೆಯ ಪ್ರೀತಿಸಲು ಅಭಿಷೇಕ, ಯಾಜಕರನ್ನು ಗೌರವಿಸಿ ಬಾಳಲು ದೇವ ಜನತೆಯ ಪ್ರೀತಿಸಲು ಅಭಿಷೇಕ, ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು ಆಡಿ ಬನ್ನಿ, ಅಗ್ನಿನಾಳವಾಗಿ ಸುರಿದು ಬನ್ನಿ, ಪವಿತ್ರ ಜಲವಾಗಿ ಆರಿ ಬನ್ನಿ, ಅಗ್ನಿನಾಳವಾಗಿ ಸುರಿದು ಬನ್ನಿ, ಪವಿತ್ರ ಜಲವಾಗಿ. ಪ್ರಾರ್ಥಿಸುವ ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸುವ ಎಲ್ಲ ದಂಪತಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ, ಈ ಜಗತ್ತಿನಲ್ಲಿ ವಿವಾಹವಾಗಿರುವಂತಹ ಎಲ್ಲ ಪತಿ ಪತ್ನಿಯರನ್ನ, ಅವರ ಜೀವಿತದಲ್ಲಿರುವಂತಹ ಹೋರಾಟಗಳನ್ನ, ಭಾರಗಳನ್ನ, ಕಣ್ಣೀರು ದುಃಖಗಳೆಲ್ಲವನ್ನ, ಸಮಸ್ಯೆಗಳೆಲ್ಲವನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸುವ, ಅವರ ವಿಚ್ಛೇದನ ಜೀವನಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ, ಎಲ್ಲ ದಂಪತಿಗಳಿಗಾಗಿ ಪ್ರಾರ್ಥಿಸೋಣವೇ. ಸ್ತೋತ್ರ ಎಸ್ವಿ ವಂದನೆ ಎಸ್ವಿ ಆರಾಧನೆ ಅಪ್ಪ ಸಂದೆ, ಈ ರಾತ್ರಿ ವೇಳೆಯಲ್ಲಿ ನಮ್ಮೆಲ್ಲರನ್ನು ಒಂದು ಸೇರಿಸಿ ಅಪ್ಪ ನಿಮ್ಮನ್ನು ಸುತಿಸಲು ಆರಾಧಿಸಲು ನಮ್ಮೆಲ್ಲರನ್ನು ಕರೆಸಿದ್ದಕ್ಕಾಗಿ ನಿಮ್ಗೆ ಕೋಟಾನು ಕೋಟಿ ಸ್ತೋತ್ರಗಳು, ಕೋಟಾನು ಕೋಟಿ ವಂದನೆಗಳು ರಜ. ಅಪ್ಪ ಸಂದೆ, ವಿಶ್ವದಲ್ಲಿರುವ ಎಲ್ಲ ದಂಪತಿಗಳನ್ನು ನಿಮ್ಮ ಪಾದಚರಣೆಗೆ ಸಮರ್ಪಿಸುತ್ತೇನೆ ದೇವ. ಎಲ್ಲರ ಎಲ್ಲ ದಂಪತಿಗಳ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ಸಂದೆಯೇ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಅಪ್ಪ ವಿವಾಹ ವಿಚ್ಛೇದನಕ್ಕೆ ಒಳಗಾಗಿರುವಂತಹ ಎಲ್ಲ ದಂಪತಿಗಳ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅಪ್ಪ ಸೌಭಾಗ್ಯತ್ವದಲ್ಲಿ ಬಾಳುವ ಎಲ್ಲ ಕೃಪಾ ಆಶೀರ್ವಾದವನ್ನು ಆ ಮಕ್ಕಳ ಮೇಲೆ ಎಳೆದು ಬರಲಿ ಸ್ವಾಮಿ. ಅಪ್ಪ ತಂದೆಯೇ, ಅವರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ಕುಟುಂಬದಿಂದ ಇಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ರಾಜ, ಎಲ್ಲ ಕುಟುಂಬಗಳ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ಕುಡುಗ ಚಟವನ್ನು ಹೋಗಲಾಡಿಸಿ ಅಪ್ಪ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಯಿಂದ ಬಾಳುವಂತಹ ವರವನ್ನು ಆ ಕುಟುಂಬದ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ಸಾಲಗಳ ಮಾಡಿಕೊಂಡು ಸಾಲದಲ್ಲಿ ನರಳುತ್ತಿರುವ ಎಷ್ಟೋ ಕುಟುಂಬಗಳಿದೆ ರಾಜ, ಅಂತೆಲ್ಲ ಕುಟುಂಬಗಳ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಆ ಸಾಲಗಳಿಂದ ಬಿಡುಗಡೆ ಕೊಟ್ಟು ಅಪ್ಪ ಶಾಂತಿಯಿಂದ ಪ್ರೀತಿಯಿಂದ ಅಪ್ಪ ಪರಸ್ಪರ ಒಂದಾಗಿ ಜೀವಿಸುವಂತ ಕುಟುಂಬಗಳನ್ನು ಮಾರ್ಪಡಿಸಿ ರಜ. ಅಪ್ಪ ತಂದೆಯೇ, ಹೆಂಡತಿ ಮೇಲೆ ಸಮಸ್ಯೆಗಳನ್ನು ಪಟ್ಟು ಅಪ್ಪ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ರಜ, ಅಂತೆಲ್ಲ ಕುಟುಂಬಗಳ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ಗಂಡನ ಮೇಲೆ ಹೆಂಡತಿ ಸಮಸ್ಯೆ ಪಟ್ಟು ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ರಜ, ಅಂತೆಲ್ಲ ಕುಟುಂಬಗಳ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸುವ ಸೌಭಾಗ್ಯವನ್ನು ಪ್ರತಿಯೊಂದು ಕುಟುಂಬಕ್ಕೂ ನಿಮ್ಮ ಅಮೃತಾಸ್ತವು ಇಳಿದು ಬರಲೆಂದು ಆಶೀರ್ವಾದ ಮಾಡು ರಜ. ಅಪ್ಪ ತಂದೆಯೇ, ಸೋಮರಿತನದಿಂದ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ರಜ. ಅಪ್ಪ ಸೋಮರಿತನದಿಂದ ದುಡಿಯಲಾರದೆ ಅಪ್ಪ
ಈ ಸೋಮರಿತನದಿಂದ ದುಡಿಯಲಾರದೆ ಎಷ್ಟೋ ಜನ ಎಷ್ಟೋ ಕುಟುಂಬಗಳು ನಂದು ಬೆಂದು ಹೋಗಿದೆ ರಜಾ ಅಂತ ಎಲ್ಲ ಕುಟುಂಬಗಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ಒಂದು ಕುಟುಂಬಕ್ಕೆ ಬೇಕಾಗಿರೋದು ಒಂದು ಮಗು ರಾಜ. ಆ ಮಗುವಿನೇ ಆ ಕುಟುಂಬದ ಇಲ್ಲ ಅಂದ್ರೆ ಎಷ್ಟು ಕುಟುಂಬ ಒಂದು ಕುಟುಂಬ ನರಳಿ ನರಳಿ ಹೋಗುತ್ತೆ ರಾಜ. ಎಷ್ಟು ಕುಟುಂಬಗಳು ಬಂಜೆತನದಿಂದ ನರಳುತ್ತಾ ಇದೆ ರಾಜ ಅಂತ ಎಲ್ಲ ಕುಟುಂಬಗಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ಮಕ್ಕಳಿಲ್ಲದ ಮನೆ ಅನಾಥ ಆಶ್ರಮ ಮಕ್ಕಳಿಲ್ಲದ ಮನೆ ಅಪ್ಪ ಸ್ಮಶಾನ ಆಗಿ ಹೋಗುತ್ತೆ ರಾಜ. ಅಪ್ಪ ತಂದೆ ಅಂತ ಎಲ್ಲ ಕುಟುಂಬಗಳಲ್ಲಿ ಮಗು ಇರುವಂತ ಸೌಭಾಗ್ಯವನ್ನು ದಯ ಪಾಲಿಸ್ತು ರಾಜ. ಈ ಲೋಕದಲ್ಲಿ ಯಾರು ಬಂಜೆತನದಿಂದ ನರಳದಂತೆ ಎಲ್ಲರೂ ಪ್ರತಿ ಒಂದು ಕುಟುಂಬಕ್ಕೂ ಅಪ್ಪ ಮಕ್ಕಳಾಗುವ ಸೌಭಾಗ್ಯವನ್ನು ದಯ ಪಾಲಿಸ್ತು ರಾಜ. ಅಪ್ಪ ತಂದೆಯಾದ ದೇವರೇ ವರದಕ್ಷಿಣೆ ಕಿರುಕುಳದಿಂದ ಎಷ್ಟು ಕುಟುಂಬಗಳು ಒಡೆದು ಹೋಗಿದೆ ರಜ. ಅಪ್ಪ ಯಾವ ಕಿರುಕುಳದಿಲ್ಲದಂತೆ ಅಪ್ಪ ಪರಸ್ಪರ ಪ್ರೀತಿಯಿಂದ ಬಾಳುವಂತ ವರದಾನವನ್ನು ಅನುಗ್ರಹವನ್ನು ದಯ ಪಾಲಿಸ್ತು ರಜ. ಅಪ್ಪ ತಂದೆಯಾದ ದೇವರೇ ಅತ್ತೆ ಸೊಸೆ ಜಗಳದಿಂದ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ರಜ ಅಂತೆಲ್ಲ ಕುಟುಂಬಗಳ ಮೇಲೆ ತೆಗೆ ತೋರಿ ಕರುಣೆ ತೋರಿ ಸ್ವಾಮಿ. ಒಬ್ಬರೊಬ್ಬರು ಪರಸ್ಪರ ಪ್ರೀತಿಯಿಂದ ಜೀವಿಸುವ ಮಕ್ಕಳನ್ನಾಗಿ ಮಾರ್ಪಡಿಸಿದ ರಜ. ಒಬ್ಬರೊಬ್ಬರು ಶಾಂತಿ ಸಮಾಧಾನದಿಂದ ಜೀವಿಸುವಂತೆ ಅನುಗ್ರಹವನ್ನು ದಯಪಾಲಿಸಿದ ರಜ. ಅಪ್ಪ ತಂದೆಯೇ ನಾದಿಯಿಂದ ಜಗಳ ಆಡಿ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ರಜ. ಅಪ್ಪ ಒಬ್ಬರ ಅಕ್ಕ ತಂಗಿಯಾಗಿ ಜೀವಿಸುವ ಸೌಭಾಗ್ಯವನ್ನು ಪ್ರತಿಯೊಂದು ಕುಟುಂಬಕ್ಕೂ ದಯ ಪಾಲಿಸುವ ರಜ. ಅಪ್ಪ ಭೇದ ಭಾವ ಮಾಡದೆ ಒಬ್ಬರ ಪರಸ್ಪರ ಒಂದಾಗಿ ಜೀವಿಸುವ ಸೌಭಾಗ್ಯವನ್ನು ಪ್ರತಿಯೊಂದು ಕುಟುಂಬಕ್ಕೂ ದಯ ಪಾಲಿಸುವ ರಜ. ಅಪ್ಪ ತಂದೆ ಗಂಡನ ಕುಟುಂಬವನ್ನು ಸಾಕದೆ ಅಪ್ಪ ಕುಟುಂಬವನ್ನು ಸಾಕದೆ ಅಪ್ಪ ತನಗೆ ಇಷ್ಟ ಬಂದಂತೆ ಜೀವನ ನಡೆಸಿ ಅಪ್ಪ ತನಗೆ ಇಷ್ಟ ಬಂದಂತೆ ಜೀವನದಲ್ಲಿ ಜೀವನ ನಡೆಸಿ ಅಪ್ಪ ತಂದೆ ಕುಟುಂಬವನ್ನು ಸಾಕದೆ ಎಷ್ಟೋ ಕುಟುಂಬಗಳು ನಂದು ಬೆಂದು ಹೋಗಿದೆ ರಜ ಅಂತೆಲ್ಲ ಕುಟುಂಬಗಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ಹೆಂಡತಿ ದುಡಿದು ಗಂಡನಾಗಿ ದುಡಿದು ಕೊಟ್ಟರು ಅಪ್ಪ ಗಂಡನು ಕಿರುಕುಳವನ್ನು ಹೆಂಡತಿಗೆ ಕೊಡ್ತಾ ಇರ್ತಾನೆ ಸ್ವಾಮಿ ಅಂತೆಲ್ಲ ಕುಟುಂಬಗಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ಅವಳನ್ನು ಹೊಡೆದು ಬಡಿದು ವಿಚಿತ್ರವಾಗಿ ಅಪ್ಪ ನೋಯಿಸ್ತಾ ಇರ್ತಾನೆ ಸ್ವಾಮಿ ಅಂತೆಲ್ಲ ಕುಟುಂಬಗಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ ಅಪ್ಪ ಹೆಂಡತಿ ಗಂಡನ ಎಷ್ಟು ಚೆನ್ನಾಗಿ ನೋಡಿಕೊಂಡರೂ ಅವಳನ್ನು ಅರ್ಥ ಮಾಡಿಕೊಳ್ಳದೆ ಅವಳನ್ನು ದೂರನೇ ಇಟ್ಟಿರ್ತಾನೆ ಸ್ವಾಮಿ ಅಂತ ಎಲ್ಲ ಕುಟುಂಬಗಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಗಂಡ ಹೆಂಡತಿಯರು ಪರಸ್ಪರ ಪ್ರೀತಿಯಿಂದ ಅಪ್ಪ ಪರಸ್ಪರ ಹೊಂದಾಣಿಕೆಯಿಂದ ಜೀವಿಸುವ ಸೌಭಾಗ್ಯವನ್ನು ದಯ ಪಾಲಿಸು ಸ್ವಾಮಿ. ಅಪ್ಪ ಒಳ್ಳೆ ಅನುಗ್ರಹವನ್ನು ದಯ ತೋರಿ ಸ್ವಾಮಿ. ಅಪ್ಪ ಮನೆ ಪಕ್ಕದ ಮನೆಯ ಮಾತನ್ನು ಕೇಳಿ ಅಪ್ಪ ಹೆಂಡತಿಯನ್ನು ಮನಸ್ಸು ನೋಯಿಸುವ ಎಷ್ಟೋ ಕುಟುಂಬಗಳು ಇದೆ ರಾಜ ಅಂತೆಲ್ಲ ಕುಟುಂಬಗಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಂಡರು ಪ್ರತ್ಯಕ್ಷವಾಗಿ ನೋಡುವಂತೆ ಇದೆ ಹೇಳಿದಿರ ರಜ. ಅಪ್ಪ ಅಂತೆಲ್ಲ ಕುಟುಂಬಗಳನ್ನು ಅನುಗ್ರಹವನ್ನು ದಯ ಪಾಲಿಸುವ ರಜ. ಯಾರು ಮಾತನ್ನು ಕೇಳದೆ ಯಾರು ಮಾತಿಗೆ ಕಿವಿಗೊಡದೆ ಅಪ್ಪ ಹೆಂಡತಿಯನ್ನು ಪರಸ್ಪರ ನಂಬಿ ಅವಳನ್ನು ವಿಶ್ವಾಸದಿಂದ ಪ್ರೀತಿಸುವಂತ ಎಲ್ಲ ಗಂಡಂದಿರನ್ನು ಮಾರ್ಪಡಿಸಿದ ರಜ. ಅಪ್ಪ ತಂದೆ ಲೋಕದ ಎಲ್ಲ ದಂಪತಿಗಳು ನಿಮ್ಮ ಪಾದಚರಣೆಗೆ ಸಮರ್ಪಿಸುತ್ತೇನೆ ರಜ. ಎಲ್ಲ ಕುಟುಂಬಗಳ ಮೇಲೆ ದಯ ತೋರಿ ಕರುಣೆ ತೋರಿ. ಎಲ್ಲ ದಂಪತಿಗಳ ಮೇಲೆ ಕರುಣೆ ತೋರಿ ದಯ ತೋರಿ ರಜ. ಅಪ್ಪ ಪರಸ್ಪರ ಪ್ರೀತಿಯಿಂದ ಪರಸ್ಪರ ಸೌಭಾಗ್ಯದಿಂದ ಬಾಳುವ ಸೌಭಾಗ್ಯವನ್ನು ಪ್ರತಿಯೊಂದು ದಂಪತಿಗಳಿಗೂ ವರದಾನಗಳನ್ನು ದಯಪಾಲಿಸಿದೆ ಎಂದು ಪೈತ್ರಾಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆ. ಆಮೇನ್. ಪರಿಶುದ್ಧ ದೇವನೇ ಪರಿಶುದ್ಧ ದೇವನೇ ಪರಮೋನ್ನತನೇ ನಿನ್ನ ಸನ್ನಿಧಿಗೆ ತಂದಿರುವೆ ಲೋಕದ ದಂಪತಿಗಳ ಲೋಕದ ದಂಪತಿಗಳ ವಿಚ್ಛೇದನ ಒಳಗಾಗುವ ಸಮಾಧಾನವಿಲ್ಲದ ಶಾಂತಿಯು ನೆಲೆಸದ ದಂಪತಿಗಳ ಸಮರ್ಪಿಸುವೆ ದಂಪತಿಗಳ ಸಮರ್ಪಿಸುವೆ
ದಂಪತಿಗಳ ಸಮರ್ಪಿಸುವೆ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೆ. ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ, ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ. ಈ ಜೀವವಿರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಈ ಜೀವವಿರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಯೇಸುವೆ ನಿನ್ನ ರಾಜ್ಯ ಸೇರುವವರೆಗೂ, ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ, ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಶಬ್ದದಿಂದ ಸ್ತುತಿಸುವೆನ, ಶಕ್ತಿಯಿಂದ ಹಾಡುವೆನ. ಈ ಜೀವವಿರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಈ ಜೀವವಿರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ದೇವ ಸ್ತುತಿಸುವೆನ, ದೇವ ಜಪಿಸುವೆನ, ದೇವ ಸ್ತುತಿಸುವೆನ, ದೇವ ಜಪಿಸುವೆನ. ಯೋಬನಂತೆ ಸ್ತುತಿಸುವೆನ, ದಾವಿದನಂತೆ ಕುಣಿಯುವೆನ. ಯೋಬನಂತೆ ಸ್ತುತಿಸುವೆನ, ದಾವಿದನಂತೆ ಕುಣಿಯುವೆನ. ಈ ಜೀವವಿರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಈ ಜೀವವಿರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ದೇವ ಸ್ತುತಿಸುವೆನ, ದೇವ ಜಪಿಸುವೆನ, ದೇವ ಸ್ತುತಿಸುವೆನ, ದೇವ ಜಪಿಸುವೆನ. ಈ ಜೀವ ಗುರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಯೇಸುವೆ ನಿನ್ನ ರಾಜ್ಯ ಸೇರುವವರೆಗೂ, ದೇವ ಸ್ತುತಿಸುವೆನ, ದೇವ ಜಪಿಸುವೆನ. ಪ್ರಭುವಿನ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವ ಈ ನಮ್ಮ ಪ್ರಾರ್ಥನೆಯು ಉನ್ನತವಾದ ಪ್ರಾರ್ಥನೆಯಾಗಿದೆ. ಈ ಲೋಕದಲ್ಲಿ ದುಡಿಯುತ್ತಿರುವಂತಹ ಎಲ್ಲ ಕಾರ್ಮಿಕರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಕೆಲಸ ಮಾಡುತ್ತಿರುವಂತಹ ಹಲವಾರು ವಿಧದಲ್ಲಿ ಹಲವಾರು ರೀತಿಯ ಕೆಲಸ ಮಾಡುತ್ತಿರುವಂತಹ ಎಲ್ಲ ಕಾರ್ಮಿಕರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸುವ ಪ್ರಿಯರೇ, ಕಾರ್ಮಿಕರಿಗಾಗಿ ಪ್ರಾರ್ಥಿಸುವ. ಪವಿತ್ರಾತ್ಮರೇ ಸ್ತೋತ್ರ, ಈ ಸುಂದರವಾದ ರಾತ್ರಿಯ ಸಮಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ರಜಾ. ಈ ರಾತ್ರಿಯ ಸಮಯದಲ್ಲಿ ನಿಮ್ಮ ಸನಿಹಕ್ಕೆ ನಮ್ಮನ್ನೆಲ್ಲ ಒಂದು ಕುಟುಂಬವಾಗಿ ಒಂದು ಗೂಡಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ರಜಾ. ಪ್ರಭು ಯೇಸುವೆ, ಎಲ್ಲ ಕಾರ್ಮಿಕರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಎಲ್ಲ ಕಾರ್ಮಿಕರ ಮೇಲೆ ಇಳಿದು ಬರಲಿ ಸ್ವಾಮಿ. ಎಷ್ಟೋ ಜನರು ತಮ್ಮ ಮಕ್ಕಳನ್ನು ಸಾಕೋದಕ್ಕೋಸ್ಕರ, ತಮ್ಮ ಕುಟುಂಬಕ್ಕಾಗಿ ಮನೆ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ, ತಮ್ಮ ಕುಟುಂಬವನ್ನು ಸಾಕೋದಕ್ಕೋಸ್ಕರ ಕಷ್ಟ ಪಡುತ್ತಿದ್ದಾರೆ ರಾಜ. ಈ ಎಲ್ಲ ಮಕ್ಕಳನ್ನು ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ಸ್ವಾಮಿ. ಎಲ್ಲ ಕಾರ್ಮಿಕರ ಆಶೀರ್ವದಿಸಿರಿ ರಾಜ. ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು, ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಸ್ವಾಮಿ. ಹಲವಾರು ತರದ ಕಷ್ಟ ಸಮಸ್ಯೆಗಳಿಂದ ಕೆಲಸ ಮಾಡಲು ಶಕ್ತಿ ಇಲ್ಲದೆ ಕುಂದಿ ಹೋಗಿರುವ ಎಲ್ಲ ಕಾರ್ಮಿಕರ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಎಲ್ಲ ಕಾರ್ಮಿಕರು ತಮ್ಮ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮಾಡುವಂತೆ ಎಲ್ಲ ಮಕ್ಕಳನ್ನು ನಮ್ಮ ಪವಿತ್ರಾತ್ಮರಿಂದ ತುಂಬಿರಿ ಸ್ವಾಮಿ.
ಪತಿ ಕುಡುಕುತನದಿಂದ ಎಷ್ಟೋ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವಿಲ್ಲದೆ, ಸಾಲವನ್ನು ತೀರಿಸಲಾರದೆ, ಒಟ್ಟೆ ಅನ್ನವಿಲ್ಲದೆ ಕಷ್ಟಪಡುತ್ತಿದ್ದ ಇವರ ಕಣ್ಣೀರನ್ನು, ಆತಂಕಗಳನ್ನು, ನಿರಾಶೆಗಳನ್ನು, ಮನೋವೇದನೆಗಳನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ಎಲ್ಲ ಮಕ್ಕಳ ಕಣ್ಣೀರು ನಿಮ್ಮ ಮುಂದೆ ಇದೆ ಸ್ವಾಮಿ. ಪತಿಗಾಗಿ, ಮಕ್ಕಳಿಗಾಗಿ, ಹೆತ್ತವರಿಗಾಗಿ, ಕುಟುಂಬಕ್ಕಾಗಿ, ದುಡಿಯುವ ಕೈಗಳಿಗೆ ಶಕ್ತಿಯನ್ನು ಕರುಣಿಸಿರಿ ಸ್ವಾಮಿ. ದುಡಿದು ದುಡಿದು ಕುಗ್ಗಿ ಹೋಗಿದ್ದಾರೆ ರಾಜ, ಇವರ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಎಷ್ಟೋ ಕೂಲಿ ಕಾರ್ಮಿಕರು ಅನಾರೋಗ್ಯದಿಂದ ನರಳುತ್ತಿದ್ದಾರೆ ರಾಜ. ಔಷಧಿಗೂ ಹಣವಿಲ್ಲದೆ ಎಷ್ಟೋ ಮಕ್ಕಳು ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಇವರಲ್ಲಿರುವ ಎಲ್ಲ ಕಣ್ಣೀರು, ದುಃಖ ವೇದನೆಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ಮಕ್ಕಳ ಮೊರೆಯನ್ನು ಆಲಿಸಿರಿ ರಾಜ, ಬಿಡುಗಡೆಯನ್ನು ಕರುಣಿಸಿರಿ ಸ್ವಾಮಿ. ಇವರ ಎಲ್ಲ ಹೋರಾಟಗಳನ್ನು ಜಯಿಸಲು ಶಕ್ತಿ ನೀಡಿ ರಾಜ. ಎಷ್ಟೋ ಮಕ್ಕಳು ಕೂಲಿ ಕೆಲಸವನ್ನು ಮಾಡುವಾಗ ಮರದಿಂದ ಕೆಳಗೆ ಬಿದ್ದು ಕೈ ಕಾಲು ಕಳೆದುಕೊಂಡು ದುಡಿಯಲಾಗದೆ ಕಣ್ಣೀರಿಡುತ್ತಿದ್ದಾರೆ ಸ್ವಾಮಿ. ಕುಟುಂಬದ ಭಾರವನ್ನು ಹೊತ್ತು ಕುಟುಂಬವನ್ನು ನಡೆಸುವವರೇ ಹಾಸಿಗೆಯಲ್ಲಿ ಮಲಗಿದ್ದಾರೆ ರಾಜ. ಈ ಎಲ್ಲ ಮಕ್ಕಳಿಗೆ ಧೈರ್ಯವನ್ನು, ಸಾಂತ್ವನವನ್ನು ನೀಡಿರಿ ಸ್ವಾಮಿ. ಇವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಸಂರಕ್ಷಣೆಯನ್ನು ನೀಡಿರಿ ಸ್ವಾಮಿ. ಇವರ ಎಲ್ಲ ಸಮಸ್ಯೆಗಳಿಂದ, ರೋಗಾವಸ್ಥೆಗಳಿಂದ ಇವರನ್ನು ಕಾಪಾಡಿರಿ ರಾಜ. ಇವರ ಕುಟುಂಬದಲ್ಲಿ ಪ್ರೀತಿ ಅನ್ಯೋನ್ಯತೆಯಿಂದ ಬಾಳುವ ಕೃಪೆಯನ್ನು ಕರುಣಿಸಿರಿ ರಾಜ. ಎಷ್ಟೋ ವೃದ್ಧರು ಕೈ ಕಾಲುಗಳಲ್ಲಿ ಶಕ್ತಿ ಕುಂದುತ್ತಿದ್ದರು, ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಸ್ವಾಮಿ. ಇವರಿಗೆ ದುಡಿಯಲು ಶಕ್ತಿಯನ್ನು, ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ಎಷ್ಟೋ ಮಕ್ಕಳು ತಮ್ಮ ಕುಟುಂಬಕ್ಕಾಗಿ ಚಪ್ಪಲಿ ಹೊಲಿದು ರಸ್ತೆ ಗುಡಿಸಿ, ತಮ್ಮ ಕುಟುಂಬಕ್ಕಾಗಿ ರಸ್ತೆ ಬಗೆಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಸ್ವಾಮಿ. ಒಂದೊಂದು ದಿನವೂ ಅವರು ದುಡಿದರೆ ಮಾತ್ರ ಸ್ವಾಮಿ ಅವರಿಗೆ ಜೀವನ ಸಾಗಿಸಲು ಸಾಧ್ಯವೇ. ಈ ಎಲ್ಲ ಮಕ್ಕಳನ್ನು ಕರುಣಿಸಿರಿ ಎಂದು ಹಿತ ಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ. ಆಮೇನ್. ಆಮೇನ್. ಪ್ರಭುವೇ ನಾನು ಕೂಗಿ ಕರೆದೆ, ಪ್ರಭುವೇ ನಾನು ಕೂಗಿ ಕರೆದೆ. ಕಾರ್ಮಿಕರ ಮೇಲೆ ಕರುಣೆಯ ತೋರೆ, ಕಾರ್ಮಿಕರ ಮೇಲೆ ಕರುಣೆಯ ತೋರೆ, ಅರಸಿರುವ ದೇವರೇ, ಅರಸಿರುವ ದೇವರೇ. ದುಡಿದು ದುಡಿದು ಬಳಲಿ ಹೋಗಿಯ ಕಾರ್ಮಿಕರ ನೀನು ಅನುಗ್ರಹಿಸು, ಮನೆಯ ಕೆಲಸವ ಮಾಡುವ ಕಾರ್ಮಿಕ ಮಕ್ಕಳ ಮೇಲೆ ದಯೆ ತೋರಿಸು. ದೇವ ಪ್ರಾರ್ಥಿಸುವೆ ನಿನ್ನ ಇಂದು ಪ್ರಾರ್ಥಿಸುವೆ, ದೇವ ಪ್ರಾರ್ಥಿಸುವೆ ನಾ ಇಂದು ಪ್ರಾರ್ಥಿಸುವೆ. ಕರುಣೆಯ ತೋರು, ದಯೆಯನ್ನು ತೋರು, ಕರುಣೆಯ ತೋರು, ದಯೆಯನ್ನು ತೋರು. ಆ
ಆಧಾರ ನೀವೇಕಯ್ಯ, ಆಧಾರ ನೀವೇಕಯ್ಯ, ಎನ್ ಬಾಳ ಬೆಳಕು ಬೆಳಕಾಗಿರಲು ಆಧಾರ ನೀವೇಕಯ್ಯ, ಎನ್ ಬಾಳ ಬೆಳಕು ಬೆಳಕಾಗಿರಲು ಆಧಾರ ನೀವೇಕಯ್ಯ, ಆಧಾರ ನೀವೇಕಯ್ಯ, ಆಧಾರ ನೀವೇಕಯ್ಯ, ಎನ್ ಬಾಳ ಬೆಳಕು ಬೆಳಕಾಗಿರಲು ಆಧಾರ ನೀವೇಕಯ್ಯ, ಎನ್ ಬಾಳ ಬೆಳಕು ಬೆಳಕಾಗಿರಲು ಆಧಾರ ನೀವೇಕಯ್ಯ. ಬಲಹೀನನಾಗಿ ನಿನ್ನ ಮರೆತು ದೇವ ದೂರಕ್ಕೆ ಹೋಗದಾಗೆ, ಬಲಹೀನನಾಗಿ ನಿನ್ನ ಮರೆತು ದೇವ ದೂರಕ್ಕೆ ಹೋಗದಾಗೆ, ನಿನ್ನಾತ್ಮ ಹೊಂದಿ ಬೆಳಗಲು ನನಗೆ, ನಿನ್ನಾತ್ಮ ಹೊಂದಿ ಬೆಳಗಲು ನನಗೆ, ಬಲವನ್ನು ನೀಡಯ್ಯ, ಬಲವನ್ನು ನೀಡಯ್ಯ, ಆಧಾರ ನೀವೇಕಯ್ಯ, ಆಧಾರ ನೀವೇಕಯ್ಯ, ಎನ್ ಬಾಳ ಬೆಳಕು ಬೆಳಕಾಗಿರಲು ಆಧಾರ ನೀವೇಕಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿರಲು, ಅಭಯವ ನೀಡಿ ದಾರಿಯ ತಿಳಿಸಲು, ಅಭಯವ ನೀಡಿ ದಾರಿಯ ತಿಳಿಸಲು, ಎಲ್ಲೆಲ್ಲು ನೀವಾರೆಯ, ಎಲ್ಲೆಲ್ಲು ನೀವಾರೆಯ, ಆಧಾರ ನೀವೇಕಯ್ಯ, ಆಧಾರ ನೀವೇಕಯ್ಯ, ಎನ್ ಬಾಳ ಬೆಳಕು ಬೆಳಕಾಗಿರಲು ಆಧಾರ ನೀವೇಕಯ್ಯ, ಎನ್ ಬಾಳ ಬೆಳಕು ಬೆಳಕಾಗಿರಲು ಆಧಾರ ನೀವೇಕಯ್ಯ, ಆಧಾರ ನೀವೇಕಯ್ಯ. ಪ್ರಾರ್ಥಿಸುವ ಸಂಪೂರ್ಣವಾಗಿ ಸಮರ್ಪಿಸುತ್ತ ಪ್ರಾರ್ಥಿಸುವ ಸಮರ್ಪಿಸುವ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥಿಸುವ, ಎಲ್ಲ ರೋಗದಲ್ಲಿರುವಂತಹ ಹಲವಾರು ರೋಗಗಳಿವೆ, ಕ್ಯಾನ್ಸರ್, ಲಿವರ್, ಕಿಡ್ನಿ, ಹೀಗೆ ಹಲವಾರು ಮಾನರ ರೋಗದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುವ. ತಂದೆ ಸ್ತೋತ್ರ, ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ಪ್ರಭುವೇ, ಈ ರಾತ್ರಿ ಸಮಯದಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಆರಾಧಿಸಲು ಮೈಮೆಪಡಿಸಲು ನಮಗೆಲ್ಲರಿಗೊಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ. ಕರುಣಾಳು ಪ್ರಭುವೇ, ಈ ರಾತ್ರಿ ಸಮಯದಲ್ಲಿ ಎಲ್ಲ ರೋಗಿಗಳನ್ನು ಯೇಸುವೆ ನಿಮ್ಮ ಅಮೃತಾಸ್ತ್ರಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳನ್ನು ಈ ಕ್ಷಣದಲ್ಲಿ ನಾನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ವಿವಿಧ ತಳಿಯ ಕ್ಯಾನ್ಸರ್ ರೋಗಗಳು ಈ ಪ್ರಪಂಚದಾದ್ಯಂತ ಹರಡಿಕೊಂಡಿದೆ ಪ್ರಭುವೆ. ಇಂಥ ಎಲ್ಲ ರೋಗಿಗಳ ಮೇಲೆ ಯೇಸುವೆ ನಿಮ್ಮ ಅಮೃತಾಸ್ತ್ರ ಇಳಿದು ಬರಲಿ ಸ್ವಾಮಿ ಪ್ರಭುವೆ. ಹಾಗೆ ಅವರು ಸೇವಿಸುವ ಆಹಾರವನ್ನು, ಹಾಗೆ ಅವರ ಎಲ್ಲ ಚಿಕಿತ್ಸೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರಭುವೆ. ಅವರು ಒಂದು ಒಂದು ಕಿಮೋವನ್ನು ತೆಗೆದುಕೊಳ್ಳುವಾಗ ಅವರ ದೇಹದಲ್ಲಿ ಕೊಳುತ್ತಿರುವ ನೋವುಗಳನ್ನು ಯೇಸುವೆ ನಿಮ್ಮ ಅಮೃತಾಸ್ತ್ರಕ್ಕೆ ಸಮರ್ಪಿಸುತ್ತೇನೆ.
ವೈದ್ಯರಲ್ಲಿ ಘನವಾದ ವೈದ್ಯರಾದ ಪ್ರಭು ಯೇಸುವೆ, ಇಂಥ ರೋಗಿಗಳ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಬಂದು ಆ ಎಲ್ಲ ರೋಗಿಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಹಾಗೆ ಇವರ ಶುಶ್ರೂಷೆ ಮಾಡುವ ಇವರ ಕುಟುಂಬದ ಎಲ್ಲಾ ಸದಸ್ಯರನ್ನು ಸಹಪಾಠಿಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರಿಗೆಲ್ಲರಿಗೂ ತಾಳ್ಮೆ ಸಹನೆಯನ್ನು ನೀಡಿ ಬಲಪಡಿಸಿರಿ ರಾಜ. ಕರುಣಾಳುಕರ್ತರೆ, ವಿಶೇಷವಾಗಿ ಬ್ಲಡ್ ಕ್ಯಾನ್ಸರ್, ಟ್ಯೂಮರ್, ಏಡ್ಸ್ ಮಾರಕವಾದ ರೋಗದಿಂದ ನರಳುತ್ತಿರುವ ಇಂಥ ರೋಗಿಗಳನ್ನು ನಿಮ್ಮ ಅಮೃತ ಹಸ್ತಕ್ಕೆ ಸಮರ್ಪಿಸುತ್ತೇನೆ. ಯೇಸುವೆ, ಇಂಥ ರೋಗಿಗಳ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಬಂದು ಎಲ್ಲ ರೋಗಿಗಳಿಗೆ ಸೌಖ್ಯವನ್ನು ನೀಡಿರಿ ಸ್ವಾಮಿ. ಸುಜ್ಲೋನ ಗ್ರಂಥ 16:12 ಅವರು ಗುಣ ಹೊಂದಿದ್ದು ಯಾವುದೇ ಗಿಡಮೂಲಿಕೆಯಿಂದಲೂ ಅಲ್ಲ, ಮೆತ್ತಗೆ ಮಾಡುವಂತ ಯಾವುದೇ ಮುಲಾಮಿನಿಂದಲೂ ಅಲ್ಲ, ಅದಾಯಿತು ಸರ್ವೇಶ್ವರ, ಎಲ್ಲವೂ ಸ್ವಸ್ಥತೆ ಹೊಂದಿದ್ದು ನಿಮ್ಮ ವಾಕ್ಯದಿಂದಲೇ. ಕರುಣಾಳು ಕರ್ತರಿ, ಮಾರಕವಾದ ರೋಗದಿಂದ ನಡುತ್ತಿರುವ ಎಲ್ಲ ರೋಗಿಗಳಿಗೆ ಯೇಸುವೆ ನಿಮ್ಮ ವಾಕ್ಯವನ್ನು ಕಳುಹಿಸಿ ಸಂಪೂರ್ಣ ಅವರ ದೇಹದಲ್ಲಿ ಸೌಖ್ಯವನ್ನು ನೆಟ್ಟು ಬಲಪಡಿಸಿರಿ ಸ್ವಾಮಿ. ಹಾಗೆ ಪ್ರಭುವೆ, ಈ ಕ್ಷಣದಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ಶಾಲೆಗೆ ಹೋಗುವ ಮಕ್ಕಳು ಪ್ರಭುವೆ ನಾನಾ ರೀತಿಯ ರೋಗಗಳಿಂದ ಬಳಲುತ್ತಿದ್ದಾರೆ, ಇಂಥ ಎಲ್ಲ ಮಕ್ಕಳ ಮೇಲೂ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬಂದು ಮಕ್ಕಳ ಮೇಲೆ ನಿಮ್ಮ ದಯೆ ಕರುಣೆ ಸುರಿಸಿರೆಂದು ಪ್ರಾರ್ಥಿಸುತ್ತೇನೆ ರಾಜ. ಹಾಗೆ ಪ್ರಭುವೆ, ಎಲ್ಲಾ ಸಕ್ಕರೆ ಕಾಯಿಲೆಯ ರೋಗಿಗಳನ್ನು, ಹೃದಯ ಸಂಬಂಧಿ ರೋಗಿಗಳನ್ನು, ಕಿಡ್ನಿ ಡಯಾಲಿಸಿಸ್ ರೋಗಿಗಳನ್ನು ಹಾಗೂ ICU TCU ವೆಂಟಿಲೇಟರ್ ಅಲ್ಲಿರುವ ಎಲ್ಲ ರೋಗಿಗಳ ಮೇಲೆ ಇದ್ರೆ ನಿಮ್ಮ ಅಮೂಲ್ಯ ರಕ್ತ ಇಳಿದು ಬರಲಿ ಸ್ವಾಮಿ. ಪ್ರಭುವೆ, ಇವರನ್ನೆಲ್ಲರನ್ನು ಮುಟ್ಟಿ ಗುಣಪಡಿಸಿರಿ ಸ್ವಾಮಿ. ಯಾಕೋಬನ ಗ್ರಂಥ 5:15 ವಿಶ್ವಾಸಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ. ಆತಿಗೆ ಇಳಿದ ರೋಗಿಯನ್ನು ಪ್ರಭು ಎಬ್ಬಿಸುತ್ತಾನೆ, ಅವನು ಪಾಪ ಮಾಡುವನಾಗಿದ್ದರೂ ಸಹ ಕ್ಷಮೆ ಪಡೆಯುತ್ತಾನೆ. ಪ್ರಭುವೆ, ನಿಮ್ಮ ವಾಗ್ದಾನದ ವಾಕ್ಯಗಳು ಎಲ್ಲಾ ರೋಗಿಗಳ ಮೇಲೆ ನಿಮ್ಮ ಕೃಪಾ ವರ ಪ್ರಸಾದ ಇಳಿದು ಬಂದು ಎಲ್ಲ ರೋಗಿಗಳನ್ನು ಮುಟ್ಟಿ ಸೌಖ್ಯಪಡಿಸಿರಿ ಸ್ವಾಮಿ. ಹಾಗೆ ಪ್ರಭುವೆ, ನಮ್ಮ ಧರ್ಮಸಭೆಯಲ್ಲಿ ಎಲ್ಲ ಯಾಜಕರು, ಕನ್ಯಾಸ್ತ್ರೀಯರು ನಾನಾ ರೀತಿಯ ರೋಗಗಳಿಂದ ಬರಳುತ್ತಿದ್ದಾರೆ ಸ್ವಾಮಿ. ಪ್ರಭುವೆ, ನಿರ್ವರ್ತಿ ಜೀವನದಲ್ಲಿ ಪ್ರಭುವೆ ಅವರು ಅನಾರೋಗ್ಯದಿಂದ ಬರಳುತ್ತಿದ್ದಾರೆ, ಇಂಥ ಎಲ್ಲ ಯಾಜಕರ ಮೇಲೆ, ಕನ್ಯಾಸ್ತ್ರೀಯರ ಮೇಲೆ, ಅಭಿಷಕ್ತರ ಮೇಲೆ ಯೇಸುವೆ ನಿಮ್ಮ ಅಮೂಲ್ಯ ರಕ್ತ ಇಳಿದು ಬಂದು ಎಲ್ಲ ಯಾಜಕರನ್ನು ಗುಣಪಡಿಸಿರಿ ಸ್ವಾಮಿ. ಯೇಸುವೆ, ನಿಮ್ಮ ಸೌಖ್ಯದ ಅಭಿಷೇಕದಿಂದ ತುಂಬಿಸಿರಿ ಸ್ವಾಮಿ. ಹಾಗೆ ಪ್ರಭುವೆ, ಕುಟುಂಬದಲ್ಲಿ, ಸಂಬಂಧಿಕರ ಮಧ್ಯೆ, ಸ್ನೇಹಿತರ ಮಧ್ಯದಲ್ಲಿ ಎಷ್ಟೊಂದು ಜನ ಆಕ್ಸಿಡೆಂಟ್ ಹೊಂದಿ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡು ಪ್ರಭುವೆ ರೋಗಿಗಳಾಗಿ ಬಳಲುತ್ತಿದ್ದಾರೆ, ಇಂಥ ಎಲ್ಲ ರೋಗಿಗಳ ಮೇಲೂ ಯೇಸುವೆ ನಿಮ್ಮ ದಯೆ ಕರುಣೆ ಇಳಿದು ಬಂದು ಎಲ್ಲ ರೋಗಿಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಕರುಣಾಳು ಕರ್ತರೆ, ನಿಮ್ಮ ಅಮೃತ ಹಸ್ತದಿಂದ ಎಲ್ಲ ರೋಗಿಗಳ ದೇಹದಲ್ಲಿ ಸೌಖ್ಯದ ಅಭಿಷೇಕ ಹೊಂದಿರಿ ಎಂದು ಪ್ರಾರ್ಥಿಸುತ್ತೇನೆ. ಪರಿಶುದ್ಧ ತಾಯಿ, ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ಈ ರಾತ್ರಿ ಸಮಯದಲ್ಲಿ ಎಲ್ಲ ರೋಗಿಗಳಿಗೋಸ್ಕರ ಪ್ರಾರ್ಥಿಸುವ ನನ್ನ ಈ ಕಿರು ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಕರುಣಿಸಬೇಕೆಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳೊಡೆಯನೆ. ಆಮೇನ್. ಕರುಣೆ ತೋರಿ ಸ್ವಾಮಿ. ಎಷ್ಟೋ ಜನ ಮಾನಸಿಕ ರೋಗದಲ್ಲಿದ್ದಾರೆ ರಾಜ, ವೈದ್ಯರಿಂದ ಗುಣಪಡಿಸಲಾಗದ ರೋಗದಿಂದಿದ್ದಾರೆ ರಾಜ, ವಂಚನೆಯರಾಗಿದ್ದಾರೆ ರಾಜ, ಗರ್ಭಕೋಶದ ಸಮಸ್ಯೆ, ಗರ್ಭಕೋಶದಲ್ಲಿ ಕ್ಯಾನ್ಸರ್, ಯೇಸುವೇ ಹಲವಾರು ವರ್ಷದಿಂದ ಮಕ್ಕಳಾಗದಿರುವಂತ ರೋಗಗಳು ಸ್ವಾಮಿ, ಫೈಬ್ರಿಡ್ ರೋಗಗಳು ಸ್ವಾಮಿ, ಸ್ವಾಮಿ ಡಿಸ್ಚಾರ್ಜ್ ರೋಗಗಳು ಸ್ವಾಮಿ, ರಕ್ತಸ್ರಾವ ರೋಗಗಳು ಸ್ವಾಮಿ, ಎಲ್ಲ ರೋಗಿಗಳನ್ನು ಸ್ಪರ್ಶಿಸಿರಿ ರಾಜ. ಶ್ವಾಸಕೋಶದ ತೊಂದರೆಯಿಂದ ಉಸಿರಾಡಲಾಗದೇ ಇದ್ದಾರೆ ರಾಜ, ಸತ್ತು ಹೋಗುವ ಸಂಭವ ಸ್ವಾಮಿ, ಅಲರ್ಜಿಗಳು ಸ್ವಾಮಿ, ಚರ್ಮ ರೋಗಗಳು ಸ್ವಾಮಿ, ತುರಿಕೆಗಳು ಸ್ವಾಮಿ, ದಿನವೆಲ್ಲ ಕೆರೆದು ಕೆರೆದು ಜೀವಿಸುವ ಮಕ್ಕಳು ಸ್ವಾಮಿ, ಮುಖದಲ್ಲೆಲ್ಲ ಚರ್ಮ ರೋಗ, ದೇಹದಲ್ಲೆಲ್ಲ ಚರ್ಮ ರೋಗ ಸ್ವಾಮಿ, ಸ್ವಾಮಿ ಎಷ್ಟೋ ಜನ ಕುಷ್ಠರೋಗಿಗಳು ಸ್ವಾಮಿ, ಕುಷ್ಠರೋಗಿಗಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಎಷ್ಟೋ ಜನರ ಲಿವರ್ಗಳು ನಶಿಸಿ ಹೋಗಿದೆ ಸ್ವಾಮಿ,
ಎಷ್ಟು ಜನ ಪ್ಯಾರಲೈಸ್ ಆಗಿ ಹೋಗಿದ್ದಾರೆ ಸ್ವಾಮಿ, ಪಾರ್ಶ್ವವಾಯು ರೋಗಿಗಳಾಗಿದ್ದಾರೆ. ಎದ್ದು ನಡೆಯಲಾಗುತ್ತಾ ಇಲ್ಲ, ಮಾತನಾಡಲಾಗುತ್ತಾ ಇಲ್ಲ, ಕಿವಿ ಕೇಳಲಾಗುತ್ತಾ ಇಲ್ಲ, ಕೆಲಸ ಮಾಡಲಾಗುತ್ತಾ ಇಲ್ಲ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಇನ್ನೆಷ್ಟು ಜನಕ್ಕೆ ತಲೆಗೆ ಸಂಬಂಧಪಟ್ಟಂತಹ ಟ್ಯೂಬರ್ ರೋಗಗಳು ಸ್ವಾಮಿ, ಕಿವಿಗೆ ಸಂಬಂಧಪಟ್ಟಂತಹ ರೋಗಗಳು ಸ್ವಾಮಿ, ಬಾಯಿಗೆ ಸಂಬಂಧಪಟ್ಟ ರೋಗಗಳು, ಅಲ್ಲಿಗೆ ಸಂಬಂಧಪಟ್ಟ ರೋಗಗಳು, ನಾಲಿಗೆಗೆ ಸಂಬಂಧಪಟ್ಟ ರೋಗಗಳು ಸ್ವಾಮಿ, ಕೈ ಬೆರಳುಗಳಿಗೆ, ನರ ನಾಡಿಗಳಿಗೆ, ಕೀಲು ಮಜ್ಜೆಗಳಿಗೆ ಸಂಬಂಧಪಟ್ಟ ರೋಗಗಳು ಸ್ವಾಮಿ, ಕರುಣಿಸಿರಿ ಸ್ವಾಮಿ. ಈ ರೋಗಾವಸ್ಥೆಯಲ್ಲಿ ನರಳುವಂತ ಎಲ್ಲ ಮಕ್ಕಳನ್ನು ಅನುಗ್ರಹಿಸಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತವನ್ನು ಚಿಮುಕಿಸಿರಿ ಸ್ವಾಮಿ. ಮನುಷ್ಯನ ದೇಹದಲ್ಲಿರುವಂತಹ ಅವಯವಗಳಲ್ಲಿರುವಂತಹ ಎಲ್ಲ ರೋಗಗಳಿಂದ ನಾಮದಲ್ಲಿ ಸೌಖ್ಯವಾಗಲಿ ರಾಜ. ಐ ಕಮಾಂಡ್ ಇನ್ ಜೀಸಸ್ ನೇಮ್ ಮೈ ಲಾರ್ಡ್, ಐ ಸರೆಂಡರ್ ಇನ್ ಜೀಸಸ್ ನೇಮ್ ಮೈ ಲಾರ್ಡ್, ಟಚ್ ಅಂಡ್ ಹೀಲ್ ಮಾಸ್ಟರ್, ಫಿಲ್ ಯುವರ್ ಸ್ಪಿರಿಟ್ ಮೈ ಲಾರ್ಡ್. ಸಮರ್ಪಿಸುವೆ, ಸಮರ್ಪಿಸುವೆ ನನ್ನ ಯೇಸುವೆ, ರೋಗಿಗಳ ನೀನು ಸ್ಪರ್ಶಿಸಲು ಸೌಖ್ಯವಾದರೂ, ರೋಗಿಗಳ ನೀನು ಮುಟ್ಟಲು ಗುಣ ಹೊಂದಿದರು, ನಿಮ್ಮ ವಾಕ್ಯದ ಶಕ್ತಿ ಸ್ಪರ್ಶಿಸಲು, ನಿಮ್ಮ ವಾಕ್ಯದ ಶಕ್ತಿ ಸ್ಪರ್ಶಿಸಲು ರೋಗ ಸೌಖ್ಯವಾಗುವರು, ರೋಗ ಸೌಖ್ಯವಾಗುವರು. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೇ. ಮುನದಿ ನಿಮ್ಮ ಜ್ಞಾನವು ಮಧುರ ಭಾವನ ಉಗಮವು, ಮಹಿಮೆ ಗೀತೆಯ ಹಾಡಿದೆ ಮೌನದಿ ನನ್ನ ಹೃದಯವು. ಮನದಿ ನಿಮ್ಮ ಜ್ಞಾನವು ಮಧುರ ಭಾವನ ಉಗಮವು, ಮಹಿಮೆ ಗೀತೆಯ ಹಾಡಿದೆ ಮೌನದಿ ನನ್ನ ಹೃದಯವು. ಯೇಸುವೆ ದಿವ್ಯ ವಾರ್ತೆಯ ಬಿತ್ತಿರಿ ಎನ್ನಯ ಹೃದಯವೆಂಬ ಒಲದಲಿ, ಯೇಸುವೆ ದಿವ್ಯ ವಾರ್ತೆಯ ಬಿತ್ತಿರಿ ಎನ್ನಯ ಹೃದಯವೆಂಬ ಒಲದಲಿ, ಫಲವ ಕೊಡುವ ಭೂಮಿಯಾಗಿ ಬೆಳೆಯ ನೀಡಲಿ ನೂರ್ಮಡಿ, ಫಲವ ಕೊಡುವ ಭೂಮಿಯಾಗಿ ಬೆಳೆಯ ನೀಡಲಿ ನೂರ್ಮಡಿ. ನಿಮ್ಮ ರಾಜ್ಯವು ಜಗದಲ್ಲಿ ಅದು ಬೆಳೆಯಲಿ, ನಿಮ್ಮ ರಾಜ್ಯವು ಜಗದಲ್ಲಿ ನೆಲೆಸಲಿ ಅದು ಬೆಳೆಯಲಿ, ನಮ್ಮಲ್ಲಿ ನೆಲೆಸಲಿ ನಮ್ಮಲ್ಲಿ ನೆಲೆಸಲಿ. ಮನದಿ ನಿಮ್ಮ ಧ್ಯಾನವು ಮಧುರ ಭಾವನ ಉಗಮವು, ಮಹಿಮೆ ಗೀತೆಯ ಹಾಡಿದೆ ಮೌನದಿ ನನ್ನ ಹೃದಯವು. ಮನದಿ ನಿಮ್ಮ ಧ್ಯಾನವು ಮಧುರ ಭಾವನ ಉಗಮವು, ಮಹಿಮೆ ಗೀತೆಯ ಹಾಡಿದೆ ಮೌನದಿ ನನ್ನ ಹೃದಯವು. ಕ್ರಿಸ್ತರೇ ದ್ರಾಕ್ಷಿ ಬಳ್ಳಿಯು ನೀವೇ, ಕಿರಿದಾದ ಕವಲು ಬಳ್ಳಿಯು ನಾನೇ. ಕ್ರಿಸ್ತರೇ ದ್ರಾಕ್ಷಿಯ ಬಳ್ಳಿಯು ನೀವೇ, ಕಿರಿದಾದ ಕವಲು ಬಳ್ಳಿಯು ನಾನೇ. ಸವರಿ ಶುದ್ಧವ ಮಾಡುತ್ತ ಸಫಲಗೊಳಿಸಿರಿ ಜೀವನ, ಸವರಿ ಶುದ್ಧವ ಮಾಡುತ್ತ ಸಫಲಗೊಳಿಸಿರಿ ಜೀವನ. ನಿರುತ ನಿಮ್ಮ ಪ್ರೀತಿಯಲ್ಲಿ ನೆಲೆಸಲು ಕೃಪೆ ನೀಡಿರಿ, ನಿರುತ ನಿಮ್ಮ ಪ್ರೀತಿಯಲ್ಲಿ ನೆಲೆಸಲು ಕೃಪೆ ನೀಡಿರಿ. ನಿಮ್ಮಂತೆ ಮಾಡಿರಿ ನಿಮ್ಮಂತೆ ಮಾಡಿರಿ. ಮನದಿ ನಿಮ್ಮ ಧ್ಯಾನವು ಮಧುರ ಭಾವನ ಉಗಮವು, ಮಹಿಮೆ ಗೀತೆಯ ಹಾಡಿದೆ
ಮೌನದಿ ನನ್ನ ಹೃದಯವು ಮನದಿ ನಿಮ್ಮ ಧ್ಯಾನವು ಮಧುರ ಭಾವವ ಉಗಮವು ಮಹಿಮೆ ಗೀತೆಯಾಡಿದೆ ಮೌನದಿ ನನ್ನ ಹೃದಯವು ಮನದಿ ನಿಮ್ಮ ಧ್ಯಾನವು ಪ್ರಾರ್ಥಿಸೋಣ. ದೇವರ ಕರಗಳಿಗೆ ಈ ರಾತ್ರಿಯಲ್ಲಿ ನಾವು ಒಪ್ಪಿಸುತ್ತಾ ಇದ್ದೇವೆ. ಪ್ರಾರ್ಥಿಸೋಣ. ಎಲ್ಲ ಯಾಜಕರುಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಎಲ್ಲ ವಿಶ್ವದಲ್ಲಿರುವಂತಹ ಎಲ್ಲ ಯಾಜಕರುಗಳನ್ನ, ಯಾಜಕರುಗಳ ಕೊರತೆಗಳನ್ನ, ಬಲಹೀನತೆಗಳನ್ನ ಹಾಗೂ ಅವರ ಅವಶ್ಯಕತೆಗಳನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಅಪ್ಪ ತಂದೆಯ ಸ್ತೋತ್ರ. ಯೇಸುವೆ, ಈ ರಾತ್ರಿಯಲ್ಲಿ ನಾವು ಯಾಜಕರಿಗಾಗಿ ಪ್ರಾರ್ಥಿಸಲು ನೀನು ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿರುವ ಎಲ್ಲಾ ಯಾಜಕರನ್ನು ನಿಮ್ಮ ಹಸ್ತಕ್ಕೆ ಸಮರ್ಪಿಸುತ್ತೇನೆ, ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ. ಇವರೆಲ್ಲರನ್ನು ಸ್ವಾಮಿ ಆಶೀರ್ವದಿಸಿರಿ ಸ್ವಾಮಿ. ಆಶೀರ್ವದಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಇವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರ ಸಪ್ತ ವರಗಳಿಂದ ಇವರೆಲ್ಲರನ್ನು ತುಂಬಿಸಿರಿ ಸ್ವಾಮಿ. ಅಪ್ಪ ತಂದೆ, ಯಾಜಕರು ನೀವು ಅಭಿಷೇಕಿಸಲ್ಪಟ್ಟವರು ಸ್ವಾಮಿ, ಅಭ್ಯಂಗಿತರು ಸ್ವಾಮಿ. ಇವರನ್ನು ಕಾದು ರಕ್ಷಿಸಿರಿ. ಇವರು ಹೋಗುವ ಬರುವ ಕಡೆ ಇರುವ ಕಡೆ ಸ್ವಾಮಿ ನಿನ್ನ ಕಾವಲು ದೂತರನ್ನು ಇವರೊಂದಿಗೆ ಇರಿಸಿರಿ ಸ್ವಾಮಿ. ನಿಮ್ಮ ಪ್ರೀತಿಯನ್ನು ಇವರಲ್ಲಿ ತುಂಬಿಸಿರಿ. ನಿಮ್ಮ ಪ್ರೀತಿಯಲ್ಲಿ ಇವರು ಜೀವಿಸುವಂತೆ ಮಾಡಿರಿ. ಇತರನ್ನು ಪ್ರೀತಿಯನ್ನು ಜೀವಿಸುವಂತೆ ಮಾಡಿರಿ ಸ್ವಾಮಿ. ಧರ್ಮ ಕ್ಷೇತ್ರವನ್ನು ತಮಗೆ ನೀಡಿದ ವಿಚಾರಣೆಗಳನ್ನು ವಿಶ್ವಾಸದಿಂದಲೂ ಪ್ರೀತಿಯಿಂದಲೂ ಮುನ್ನಡೆಸಿಕೊಂಡು ಹೋಗುವ ವರವನ್ನು ನೀಡಿರಿ ಸ್ವಾಮಿ. ವಿಚಾರಣೆಗಳಲ್ಲಿ ಸ್ವಾಮಿ ಇವರು ಮಾದರಿಯ ಗುರುಗಳಾಗಿ ಜೀವಿಸಲಿ ಸ್ವಾಮಿ. ಎಲ್ಲ ನರ ಮಾನವರನ್ನು ಸಮಾನತೆಯಿಂದ ಕಾಳಂದಿ. ಹಿರಿಯ ಹಿರಿಯ, ಬಡವ ಶ್ರೀಮಂತ, ಮೇಲು ಕೀಳು ಎಂಬ ಭಾವನೆಯನ್ನು ತೋರದೆ ನಾವೆಲ್ಲರೂ ಒಂದೇ, ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಒಂದೇ ಎಂಬ ವಿಶ್ವಾಸದಲ್ಲಿ ಭರವಸೆಯ ಮಕ್ಕಳಾಗುವಂತೆ ಮಾಡಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಗುರುಗಳು ಕಾಯಿಲೆಯಿಂದ ನರಳುತ್ತಿದ್ದಾರೆ ಸ್ವಾಮಿ, ಅವರ ಮೇಲೆ ಕರುಣೆಯಾಗಿರಿ. ಅವರೆಲ್ಲರಿಗೂ ಸ್ಪಷ್ಟತೆಯನ್ನು ನೀಡಿರಿ ಸ್ವಾಮಿ. ಅದೇ ರೀತಿ ಸ್ವಾಮಿ ಯುದ್ಧಾಭ್ಯ ಗುರುಗಳಿದ್ದಾರೆ ಸ್ವಾಮಿ, ಅವರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರನ್ನು ಇತರ ಗುರುಗಳು ಒಳ್ಳೆಯ ಮನಸ್ಸಿನಿಂದ ನೋಡಿಕೊಳ್ಳಲಿ. ಅವರು ಧರ್ಮಕ್ಕೆ ಗಂಗಿ ಹಲವಾರು ರೀತಿಯಲ್ಲಿ ದುಡಿದಿದ್ದಾರೆ, ತಮ್ಮ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅಸಹಾಯಕರಾಗಿದ್ದಾರೆ ಸ್ವಾಮಿ, ಎದ್ದು ನಡೆಯಲು ಆಗದೆ ಹಾಸಿಗೆ ಹಿಡಿದಿದ್ದಾರೆ, ಅಂಥವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಕೆಲವೊಂದು ಗುರುಗಳು ಸ್ವಾಮಿ ಮಾರಣಾಂತಿಕ ಕಾಯಿಲೆಯನ್ನು ಉಳ್ಳವರಾಗಿದ್ದಾರೆ, ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅವರನ್ನು ಗುಣಪಡಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ನೀವು ಗುಣಪಡಿಸುವಂತಹ ಘನ ವೈದ್ಯರಾಗಿದ್ದೀರ ಸ್ವಾಮಿ. ನಿಮ್ಮಲ್ಲಿ ವಿಶ್ವಾಸವಿಟ್ಟು ಬೇಡುವ ಆ ಮಕ್ಕಳ ಮೇಲೆ, ಆ ಗುರುಗಳ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅಪ್ಪ ತಂದೆಯೇ, ಕೆಲವು ಗುರುಗಳು ಹಣಕ್ಕೆ ಆಸೆ ಪಡುತ್ತಾರೆ, ಹಣವನ್ನು ಯಾವ ರೀತಿ ಸಂಪಾದಿಸಬಹುದೆಂದು ಆಲೋಚಿಸುತ್ತಾರೆ, ಅವರವರ ಸ್ವಂತ ಕುಟುಂಬಗಳನ್ನೇ ಉದ್ಧಾರ ಮಾಡುತ್ತಿದ್ದಾರೆ, ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟುಕೊಂಡು ವಾಸ ಮಾಡುತ್ತಿದ್ದಾರೆ. ನಮ್ಮ ವಿಚಾರಗಳಲ್ಲಿ ಬಂದಂತಹ ಆದಾಯವನ್ನು ನಮ್ಮ ವಿಚಾರಣೆಗೆ ಬಳಸುವುದಿಲ್ಲ ಸ್ವಾಮಿ, ಅವರವರ ಕುಟುಂಬಸ್ಥರಿಗೆ ನೀಡುತ್ತಾರೆ. ನಮ್ಮ ವಿಚಾರಣೆಯಂತಿರುವ ಬಡಬಗ್ಗರನ್ನು ಅವರು ನೋಡುವುದಿಲ್ಲ ಸ್ವಾಮಿ. ಅಂತವರ ಹೃದಯಗಳಲ್ಲಿ ಬನ್ನಿ ಸ್ವಾಮಿ, ಅವರ ಮನಸ್ಸು ಮತ್ತು ಹೃದಯಗಳನ್ನು ಪರಿವರ್ತಿಸಿರಿ ಸ್ವಾಮಿ. ಅಪ್ಪ, ಅವರ ಅಂತರಂಗಗಳನ್ನು ಶುದ್ಧೀಕರಿಸಿರಿ ಸ್ವಾಮಿ. ಇಂತಹ ಗುಣವುಳ್ಳವಂತ ಎಲ್ಲಾ ಗುರುಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಿದ್ದೇನೆ ರಾಜ. ವಿಶ್ವಾಸದ ಕೊರತೆ ಇರುವ ಗುರುಗಳನ್ನು ಸಮರ್ಪಿಸುತ್ತಿದ್ದೇನೆ ರಾಜ.
ದೇವರ ವಾಕ್ಯಗಳನ್ನು ಸಾರದಿ ಇತರನ್ನು ದೇವರ ಸಾನ್ನಿಧ್ಯಕ್ಕೆ ಕೊಂಡೊಯ್ಯದೆ ಕಾಲಹರಣ ಮಾಡುತ್ತಿದ್ದಾರೆ ಸ್ವಾಮಿ. ತಾವು ಏನಕ್ಕಾಗಿ ಗುರುಗಳಾಗಿದ್ದೇವೆ ಎಂಬುದನ್ನು ಮರೆತು ಕುಡಿತ ಕಚ್ಚಾಟ ಪರದೂಷಣ ಶ್ರೀ ವ್ಯಾಮೋಹದಿಂದ ಜೀವಿಸುತ್ತಿದ್ದಾರೆ. ಧರ್ಮಸಭೆಗಳಲ್ಲಿ ವಿಚಾರಣೆಗಳಲ್ಲಿ ಅನೇಕ ರೀತಿಯ ಕಲಹಗಳನ್ನು ಉಂಟು ಮಾಡುತ್ತಿದ್ದಾರೆ ಸ್ವಾಮಿ. ಕೆಲವು ಧರ್ಮಸಭೆಯನ್ನು ನಾಶಪಡಿಸುತ್ತಿದ್ದಾರೆ ಸ್ವಾಮಿ. ನಾವು ಅಭ್ಯಂಗಿತರು ಅಭಿಷೇಕಿಸಲ್ಪಟ್ಟವರು ಎಂದು ಮರೆತು ಬಿಟ್ಟಿದ್ದಾರೆ ಸ್ವಾಮಿ. ಅಂತಹವರನ್ನು ಸ್ವಾಮಿ ಅವರೆಲ್ಲರನ್ನು ನಿಮ್ಮ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ಇವರ ಕಲ್ಮಶವಾದ ಹೃದಯಗಳನ್ನು ಪರಿವರ್ತಿಸಿರಿ. ವಿಶೇಷವಾಗಿ ತಂದೆಯೇ ಇಂತಹ ಗುರುಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ನಿಮ್ಮ ಪರಿಶುದ್ಧ ರಕ್ತದಿಂದ ತಲೆಯಿಂದ ಪಾದದವರೆಗೂ ಸ್ವಾಮಿ ನಿಮ್ಮ ರಕ್ತದಿಂದ ತೊಳೆಯಿರಿ ಸ್ವಾಮಿ. ಇಂತಹ ಗುರುಗಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಮುದ್ರಿಸಿಕೊಂಡಿರಿ ರಾಜ, ಪರಿವರ್ತಿಸಿರಿ ರಾಜ. ಅಮ್ಮ ತಾಯಿ, ನಮ್ಮ ಸ್ವರ್ಗೀಯ ಕುಟುಂಬಗಳ ರಾಣಿಯೇ, ನಿಮ್ಮ ಮಗನ ಮುಖಾಂತರ ಇಂತಹ ಗುಣಗಳುಳ್ಳ ಎಲ್ಲ ಗುರುಗಳಿಗೋಸ್ಕರ ಪ್ರಾರ್ಥಿಸಿರಿ ತಾಯಿ. ಅಮ್ಮ ತಾಯಿ, ನಿಮ್ಮ ಮಗನಾದ ಯೇಸು ನಿಮ್ಮ ವಾಕ್ಯಕ್ಕೆ ಹೇಗೆ ಮಣಿಯುತ್ತಿದ್ದಾರೋ ಹಾಗೆಯೇ ಇವರೆಲ್ಲರೂ ಸಹ ನಿಮ್ಮ ಮಗನನ್ನು ಅನುಸರಿಸಿಕೊಂಡು ನಿಮ್ಮ ವಾಕ್ಯವನ್ನು ತಿಳಿದುಕೊಂಡು ಸ್ವಾಮಿ ಬಾಳುವಂತಹ ಮಕ್ಕಳಾಗಲಿ ಎಂದು ಪ್ರಾರ್ಥಿಸಿರಿ ತಾಯಿ. ನನ್ನ ಈ ಪ್ರಾರ್ಥನೆಗಳನ್ನು ನಿಮ್ಮ ಪರಿಶುದ್ಧವಾದ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ, ಬೇಡುತ್ತಿದ್ದೇನೆ ನನ್ನ ಪ್ರೀತಿ ತಂದೆಯೇ. ಆಮೇನ್. ಸಮರ್ಪಿಸುವೆ ಸಮರ್ಪಿಸುವೆ ಸರ್ವೇಶ್ವರ ಸಮರ್ಪಿಸುವೆ ಸರ್ವೇಶ್ವರ ಎಲ್ಲ ಅಭಿಷ ಯಾಚಕರ ಎಲ್ಲ ಅಭಿಷಕ್ತ ಯಾಚಕರ ಕರುಣೆಯ ತೋರಿ ದಯೆಯನ್ನು ತೋರಿ ಕರುಣೆಯ ತೋರಿ ದಯೆಯನ್ನು ತೋರಿ ಪರಿವರ್ತನೆ ಗುಡಿಸಿರಿ ಎಲ್ಲ ಯಾಚಕ ವರ್ಗದವರ ಯಾಚಕ ವರ್ಗದವರ. ಇಂದ ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೇ. ಯೇಸು ಹರಿಯ ಗಾನೋ ಕರೆ ಸಾರು ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆ ವರು ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣದಿ ಬಂದು ಕರುಣಿಸುವ ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣದಿ ಬಂದು ಕರುಣಿಸುವ ಯೇಸು ಕರೆವರು ಯೇಸು ಕರೆವರು ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು ಮನ ಕ್ಲೇಶ ಬಂದ ವೇಳೆ
ಬಲವನ್ನು ಕೊಡುವರೇಸು, ಶಾಶ್ವತ ಶಾಂತಿಯ ಆ ಕ್ಷಣದಿ ನೀಡಿ, ಪ್ರೀತಿಯಿಂದ ಸಂತೈಸುವ ಶಾಶ್ವತ ಶಾಂತಿಯ ಆ ಕ್ಷಣದಿ ನೀಡಿ, ಪ್ರೀತಿಯಿಂದ ಸಂತೈಸುವ ಯೇಸು ಕರೆವರು, ಯೇಸು ಕರೆವರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು. ಪ್ರಾರ್ಥಿಸುವ ಪ್ರಾರ್ಥಿಸುವ ಎಲ್ಲ ವೃದ್ಧರಿಗಾಗಿ ಪ್ರಾರ್ಥಿಸುವ, ವಯಸ್ಸಾಗಿ ಹೋದಂತ ವೃದ್ಧರಾಗಿರುವನ್ನ, ನಡೆಯಲಾಗದೆ ನುಡಿಯಲಾಗದೆ ಊಟ ಮಾಡಲಾಗದೆ ಮಲಗಲಾಗದೆ ಇರುವಂತಹ ವಯಸ್ಸಾಗಿ ಹೋಗಿರುವಂತಹ ಎಲ್ಲ ವೃದ್ಧರನ್ನ ವಯಸ್ಸಾದವರನ್ನ ಸಮರ್ಪಿಸಿ ಪ್ರಾರ್ಥಿಸೋಣವೇ. ಅಪ್ಪ ನಮ್ಮ ಪ್ರೀತಿಯ ತಂದೆಯೇ, ಸೋತ ತಂದೆ, ಆರಾಧನೆ ತಂದೆ, ಈ ಗಡಿಯಲ್ಲಿ ನಮ್ಗೆ ಕೊಟ್ಟಿದ್ದಕ್ಕಾಗಿ ತಾಯಿ ತಂದೆ, ನನ್ನ ಪ್ರೀತಿ ತಂದೆಯೇ, ವಯಸ್ಸಾದವರಿನ ಪಾದಕ್ಕೆ ಒಪ್ಪಿಸಿ ಕೊಡ್ತೀನಿ ತಂದೆ, ವಯಸ್ಸಾದವರಿಗೆ ಅವರಿಗೆ ನನ್ನ ನಡೆಯಲಾಗದಿಂದ ಇದ್ದಾರೆ ತಂದೆ, ಮತ್ತೆ ಊಟ ಮಾಡಕ್ಕೂ ಕಷ್ಟವಾಗುತ್ತೆ ತಂದೆ, ಆ ಮಕ್ಕಳಿಗೆ ಸಂತೋಷವಾಗಿ ನೋಡಿಕೊಳ್ಳುವರು ಯಾರೂ ಇಲ್ಲ ತಂದೆ, ಆ ಮಕ್ಕಳಿಗೆ ನೀವೇ ಆಧಾರ ತಂದೆ ಅಪ್ಪ, ಆದರೂ ಆ ಮಕ್ಕಳಿಗೆ ಹಣವಿದ್ದರೂ ಒಂದು ಅವ್ರಿಗೆ ಬೇಕಾಗಿದ್ದ ಔಷಧ ತಂದು ತಿನ್ನುವಂತ ಶಕ್ತಿ ಇಲ್ಲ ತಂದೆ, ಅವರಿಗೆ ಆರು ವಯಸ್ಸಾದವರಂತ ಮರ್ಯಾದನೂ ಯಾರು ಕೊಡ್ತಾ ಇಲ್ಲ ತಂದೆ, ಆ ತಂದೆ ವಯಸ್ಸಾದವರು ತುಂಬಾ ದುಃಖ ಪಡ್ತಿದ್ರು ತಂದೆ, ನಾ ಹೆತ್ತ ಮಕ್ಕಳು ನಮ್ಮನ್ನ ನೋಡಲಿಲ್ಲವೆಂದು ದುಃಖವಾಗುತ್ತಿದ್ದೆ ಅವರಿಗೆ, ಮತ್ತೆ ದೇವಸ್ಥಾನದಲ್ಲಿ ದೇವಸ್ಥಾನ ಕೂತ್ಕೊಂಡು ಭಿಕ್ಷೆ ಬೆಳೆತಿದ್ದಾರೆ ತಂದೆ, ಆ ದುಡ್ಡು ತಗೊಂಡು ಏನಾದ್ ತಿನ್ನೋದಕ್ಕೂ ಆಗುತ್ತೆ ತಂದೆ, ನಾ ಆಗ್ತಿಲ್ಲ ತಂದೆ, ನಡೆಯಕ್ಕೆ ಶಕ್ತಿ ಸಾಲದ ತಂದೆ, ಕಷ್ಟ ಬೇಸಾಗಿದೆ ತಂದೆ, ಅವ್ರಿಗೆ ಕಷ್ಟವಾಗುತ್ತದೆ ನಡೆಯಲು, ಕಷ್ಟವಾಗುತ್ತದೆ ಮಲಗೋದು ನಿದ್ದೆ ಬರಲಿದೆ ತಂದೆ, ಒಬ್ಬರೊಬ್ಬರಿಗೆ ಜಗಳ ಮಾಡುತ್ತಿದ್ದ ತಂದೆ, ಮಕ್ಕಳೆಲ್ಲ ಯಾರನ್ನು ನೋಡ್ಕೊಳ್ಳದೆ ತುಂಬಾ ತೊಂದರೆ ಕೊಡ್ತಾ ಇದೆ ತಂದೆ, ಅವರು ವಯಸ್ಸಾಗಿ ವಯಸ್ಸಾಗಿ ನಮ್ಗೆ ಯಾಕಪ್ಪ ಈ ಜೀವನ, ಈ ಪ್ರಾಣ ಯಾಕೆ ಬೇಕು ನಮ್ಗೆ, ಅಯ್ಯೋ ಬೇಗ ಸಾಯಬಾರದು ಅಂತ ಚಿಂತಕೋ ಪಡಿಸಿದಾರೆ ತಂದೆ, ಈ ಮಕ್ಕಳೆಲ್ಲ ತುಂಬಾ ವೇದನೆಯಿಂದ ಬಿದ್ದಾರೆ ಇದ್ದಾರೆ ತಂದೆ, ಆದ್ರೂ ಏನ್ ಮಾಡಕ್ಕಾಗುತ್ತೆ ಅಂತ ಯೋಚನೆ ಮಾಡುತ್ತೆ, ಒಬ್ಬರೊಬ್ಬರು ಸಮಾಧಾನ ಮಾಡುತ್ತೆ, ಗಂಡ ಹೆಂಡತಿ ಸಮಾಧಾನ ಮಾಡಿಕೊಳ್ತಾರೆ ತಂದೆ, ಯಾವ್ದಾರು ಊಟ ಬೇಕು ತಂದೆ, ಊಟ ಕೊಡುವರು ಯಾರು ಇಲ್ಲ ತಂದೆ, ಸೊಸೆ ಮಾಡಿ ಕೊಡುವುದಿಲ್ಲ ಅಂದ್ರೆ ದುಃಖವಾಗುತ್ತೆ ತಂದೆ, ಮಗ ನಮ್ಮನ್ನ ಸಾಕಲಿಲ್ಲ ಅಂದ್ರೆ ದುಃಖವಾಗುತ್ತಂದೆ, ಆದರೂ ಕಷ್ಟಪಟ್ಟು ಹೆಂಗೋ ತರ್ಕೊಳ್ತಾರೆ ತಂದೆ, ಎಷ್ಟು ತಕೊಂಡು ತರ್ಕೊಳಕ್ ಆಗಲ್ಲ ತಂದೆ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇದೆ ತಂದೆ, ದುಃಖದಿಂದ ಅತ್ತು ಸೊರ್ಗಿ ನಾವು ಸಾಯಲಬಾರ್ದೆ ನಾವ್ ಇನ್ನು ಬದುಕಿದ್ದೀವಲ್ಲ ಅಂತ ಕೊರಗುತ್ತಿದ್ದಾರೆ ತಂದೆ, ಅಪ್ಪ ನನ್ನ ಪ್ರೀತಿ ತಂದೆಯೇ, ವಯಸ್ಸಾದವರಿಗೆ ನಿಮ್ಮ ಆರೋಗ್ಯವನ್ನು ಕೊಟ್ಟು ಆಶೀರ್ವದಿಸಿ ತಂದೆ, ಹುಷಾರಿಲ್ಲದಿದ್ದಾಗ ಹಾಸ್ಪಿಟಲ್ ಹೋದ್ರೆ ಹುಷಾರಲ್ಲಿ ಬಂದು ನೋಡಿಕೊಳ್ಳುವರು ಯಾರು ಇಲ್ಲ ತಂದೆ, ಬಂದವರು ನೋಡಿ ಸುಮ್ನೆ ಹೋಗ್ತಾರೆ ಅಷ್ಟೇ ತಂದೆ, ಅವ್ರ ಕರ್ಕೊಂಡು ಹೋಗಿ ಅವ್ರಿಗೆ ಸೇವೆ ಮಾಡೋಣ ಅನ್ನೋ ಯೋಚನೆ ಇಲ್ಲ ತಂದೆ, ಆ ವಯಸ್ಸಾದವರು ತುಂಬಾ ಆಡ್ತಾ ತಂದೆ, ಮನೆ ನೋಡುವರು ಯಾರು ಇಲ್ಲವೆಂದು ಚಿಂತೆ ಆಗುತ್ತೆ ತಂದೆ, ಅವರಿಗೆ ತಂದೆ ಅವರಿಗೆ ನೀವೇ ಸಮಾಧಾನವನ್ನ ಕೊಡಿ ತಂದೆ, ಅವರಿಗೂ ಆಯುಷ್ ಅರೆಭಾಗನ ಕೊಟ್ಟು ಆಶೀರ್ವದಿಸಿ ತಂದೆ, ಅವ್ರ ಕೆಲಸ ಅವ್ರು ಮಾಡಿಕೊಳ್ಳುವ ಶಕ್ತಿಯನ್ನು ಕೊಡುತ್ತಂದೆ, ಹೌದು ತಂದೆ ಅವ್ರ ಕೆಲಸ ಅವ್ರಿಗೆ ಮಾಡಿಕೊಳ್ಳೋಕೆ ಆಗದೇನೆ ತುಂಬಾ ತೊಂದರೆ ಆಗ್ತಿತ್ತು ತಂದೆ, ಅವ್ರಿಗೆ ಶಕ್ತಿ ಬೇರೆ ಇಲ್ಲ ತಂದೆ, ಎಷ್ಟು ಕಷ್ಟ ಪಡ್ತಿದ್ದಾರೆ ತಂದೆ, ಜನಗಳು ಯಾರು ಅರ್ಥ ಮಾಡ್ಕೊಡಿ ತಂದೆ, ಅವ್ರಿಗೆ ಅವ್ರಿಗೇನ್ ಆಗ್ತಾ ಇಲ್ಲ, ಅವ್ರಿಗೆ ಏನಕ್ಕೂ ಮಾಡಕ್ಕೂ ಆಗಲ್ಲ ಅಂತ ಗೊತ್ತಿದ್ದು ಅವ್ರಿಗೂ ಸಹಾಯ ಮಾಡುವುದಿಲ್ಲ ತಂದೆ, ನನ್ನ ಪ್ರೀತಿ ತಂದೆ ತಂದೆ ಈ ವಯಸ್ಸಾದವರನ್ನ ಪಾದಕ್ಕೆ ಒಪ್ಪಿಸಿ ಕೊಡುತ್ತೆ ತಂದೆ, ಯಾವ ತರ ತೊಂದರೆ ಆಪತ್ತೇನು ಬರದಂತೆ ರಕ್ಷಿಸಿ ಕಾಪಾಡುವ ನಮ್ಮ ಪ್ರೀತಿ ತಂದೆಯೇ, ಪಿತನ ಸುತನ ಪವಿತ್ರನ ಆಮದನ ಸೋತ ತಂದೆ, ಜೀವವ ನೀಡಿದ
ಜನಕನಿ ನಿನಗೆ ಜಯತ್ತು ಜಯ ಎಂದು ಹಾಡುವೆ. ಜೀವವ ನೀಡಿದ ಜಯಕಾರ ದೇವಗೆ ಜಯತ್ತು ಜಯತ್ತು ಎಂದು ಹಾಡಿದೆ. ಅರಸಿರಿ ಜಗದ ವೃತ್ತರೆಲ್ಲರ ಕರುಣೆಯ ತೋರಿ ಎತ್ತವರೆಲ್ಲರ ಪರಿಶುದ್ಧ ಪರಮ ಪಿತನೆ ನೀನು, ಪರಿಶುದ್ಧ ಪರಮ ಪಿತನೆ ನೀನು, ಪರಿಶುದ್ಧ ಪರಮ ಪಿತನೆ ನೀನು. ಪ್ರಾರ್ಥಿಸೋಣ. ಸಾಲದಲ್ಲಿ ಮುಳುಗಿರುವಂತಹ ಎಲ್ಲರ ಮೇಲೆ ದೇವರ ದಯೆ ದೊರಕುವಂತೆ, ಸಾಲದಿಂದ ಬಿಡುಗಡೆಯಾಗುವಂತೆ ಪ್ರಾರ್ಥಿಸೋಣ. ಸ್ವರ್ಗೀಯ ಕಾಣಬೇಕಾದ್ರೆ ಸ್ವಾಮಿ ಅಪಾದಿವೇ ಕಾಲದಿಂದ ಎಷ್ಟೋ ಜನರು ಅಳಿಸಿದ್ದಾರೆ ಸ್ವಾಮಿ, ಕಾಲ ತೀರಿಸಕ್ಕಾಗಲಾರದ ಅವಮಾನದ ಒಳಗಾಗಿ ಸುತ್ತನೋಡಿ ಅಳಿಸಿದ್ದಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿರಿ ತಂದೆ, ಪ್ರಿಯ ತೋರಿರಿ ಸ್ವಾಮಿ. ಅಪ್ಪ ಅವರ ಸಾಲದಿಂದ ಬಿಡುಗಡೆ ನೀಡು ಸ್ವಾಮಿ. ಸಾಲದ ಬಂಧಾನಗಳಿಂದ ಕಲದಾಡುತ್ತಿದ್ದಾರೆ ಸ್ವಾಮಿ, ಆ ಬಂಧಾನಗಳಿಂದ ಬಿಡುಗಡೆ ನೀಡು ಸ್ವಾಮಿ. ಅಪ್ಪ ಸಹಾಯ ಮಾಡೋರು ನೀವೊಬ್ಬರೇ ರಾಜ್ಯ, ಕಣ್ಣೀರವರು ಬರೋರು ನೀವೊಬ್ಬರೇ ರಾಜ್ಯ. ಅಪ್ಪ ಕರುಣೆ ತೋರುವವರು ನೀವೊಬ್ಬರೇ ರಾಜ್ಯ, ಧೈರ್ಯ ನೀಡುವವರು ನೀವೊಬ್ಬರೇ ರಾಜ್ಯ. ಅಪ್ಪ ದುಡಿಗೆ ಶಕ್ತಿ ನೀಡುವವರು ನೀವೊಬ್ಬರೇ ರಾಜ್ಯ. ನಿಮಗೆ ಒಬ್ಬರೇ ರಾಜ್ಯ, ಒಂದನೇ ರಾಜ್ಯ. ಅಪ್ಪ ಅದಿಗೆ ಸಂಜಾರ ನೀವು
ಕಷ್ಟದಲ್ಲಿ ದುಃಖದಲ್ಲಿ ನರಳುತ್ತಿರುವ ಮಕ್ಕಳ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೀನಿ ಸ್ವಾಮಿ. ಅಂತ ಮಕ್ಕಳ ಮೇಲೆ ಪ್ರೇರಣೆ ತೋರಿಸಿದ್ದೆ ದಯ ತೋರಿಸಿದ್ದೆ ಸಮರ್ಪಣೆ ಸ್ವಾಮಿ. ಉಪಾಧಿ ಸಂಜಾರ ದೇವರೇ, ನಮ್ಮ ಕುಟುಂಬದಲ್ಲಿ ಎಲ್ಲಾ ಮಕ್ಕಳ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೇನೆ ಸ್ವಾಮಿ. ಹೆಸರು ಈ ಮಾತ್ರ ಕ್ರಿಸ್ತರಾಗಿ ತರಿಸಿದ್ದೆ ಅಪ್ಪ, ಒಳ್ಳೆ ಕ್ರಿಸ್ತನಾಗಿ ಮಾಡಿಕೊಡ್ತಿದ್ದೆ. ಎಲ್ಲ ಮಕ್ಕಳಲ್ಲಿ ನಿಮ್ಮ ಮನಪರವಾಗಿ ಮುಂದುವರಿಸಿ ಒಳ್ಳೆಯ ಸ್ವಭಾವವನ್ನು ಎಲ್ಲಾ ಮಕ್ಕಳಿಗೆ ಪಾಲಿಸಿದೆ ರಜ. ಅಪಾದಿ ಸಂಜಾರ ದೇವರೇ, ಚಂದ್ರಕಾಂತನ ಚಂದ್ರಶೇಖರ್ನ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೇನೆ ಸ್ವಾಮಿ. ಚಂದ್ರಶೇಖರ್ 4 ವರ್ಷದಿಂದ ಬಯಸಿದ್ದಾನೆ ಸ್ವಾಮಿ. ಅವ್ರ 8 ಮಕ್ಕಳು ಹೊರಗಿದ್ದಾರೆ ಸ್ವಾಮಿ. ಅವ್ರ 8 ಮಕ್ಕಳು ಕಣ್ಣೀರು ಹೊರಸೋರ ನೀವೊಬ್ಬರೇ ರಜ್ಯ. ಅಪ್ಪ ಅವರ ಮೇಲೆ ಕರಣಿ ತೋರುವವರು ನೀವೊಬ್ಬರೇ ರಜ್ಯ. ಅಪ್ಪ ಸತ್ತವನಲ್ಲಾದರೆ ಜೀವ ಕೊಟ್ಟ ಕರುಣಾಮೂರ್ತಿ ದಯ್ಯ ಸಾಗರನೆ. ಅಪ್ಪ ಆ ಮಗನ ಮೇಲೆ ಕರಣಿ ತೊರೆದಿತೆಂದೆ ದಯ್ಯ ತೊರೆದಿತೆಂದೆ. ಅಪ್ಪ ಕೈ ಹಿಡಿದು ಮುಂದೆ ನಿಮ್ಮ ಪರಿಚಯವಾದ ರಕ್ತನಿಂದ ಸ್ವಾಮಿ ಪರಿಚಯವಾದ ಮಗಳ ಮಗನಾಗಿ ಮಾರ್ಪಡಿಸಿರಜ್ಯ. ಅಪ್ಪ ಚಾಣಪದ ಕಾಲ ನೋವಿನಿಂದ ಬಹಳ ನರಳುತ್ತಿದ್ದಾನೆ ಸ್ವಾಮಿ. ಅವ್ರ 8 ಮಕ್ಕಳು ಅಳುತ್ತಿದ್ದಾರೆ ಸ್ವಾಮಿ. ಅಪ್ಪ ಅವರು ಜಿಸ್ತನಾಗಿದ್ದೇನೆಲ್ಲ ನಿನ್ನ 8 ಮಕ್ಕಳಿಗೆ ಯಾರು ತಂದಾಗಬೇಕಂತ ಅವನ ಜಿಸ್ತು ನೋಡಿ ಅಳುತ್ತಿದ್ದಾರೆ ಸ್ವಾಮಿ. ಅಪ್ಪ ಅದು ಯಾರಿಂದ ಸಾಧ್ಯವಲ್ಲ ರಜ್ಯ. ಡಾಕ್ಟರ್ ಸೇವೆ ನೀವು ದೊಡ್ಡ ಡಾಕ್ಟರ್, ನೀವು ಒಬ್ಬರೇ ಆಗಿದ್ದೀರಿ ಸ್ವಾಮಿ. ಅಪ್ಪ ಎಲ್ಲಾ ದವಾಖಾನೆಗೆ ನೀವು ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿಸ್ತೀರಿ. ಕೊನೆಗೆ ಆ ಮಗನ ಅಲ್ಲಿ ಚಾಣಪ್ಪನ ನೀವು ನೆನಪಿಸಿದ್ದೆ ಸ್ವಾಮಿ. ಆ ಮಗನ ಕಷ್ಟ ದುಃಖ ಭಾರ ನೀವು ಒತ್ತಿ ತೀರಿಸುತ್ತೆ. ಅಪ್ಪ ನಿಮ್ಮ ಚಿಂತೆ ದುಃಖ ಭಾರವನ್ನು ನಾನು ಒತ್ತಿ ತೀರಿಸ್ತೇನೆ ಅಂತ ನೀವು ಹೇಳಿದ್ದೀರಿ ಸ್ವಾಮಿ. ಅಪ್ಪ ಕಣ್ಣೀರು ಹೊರಸೋರು ನೀವೊಬ್ಬರೇ ರಜ. ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರುವವರು ನೀವೊಬ್ಬರೇ ರಜ. ಅಪ್ಪ ಪವಿತ್ರಾತ್ಮರೇ ಚಾಣಪ್ಪನ ಮಕ್ಕಳ ಮೇಲೆ, ಅವ್ರ ಎಂಟರ ಮೇಲೆ, ಅವ್ರ ಬಂದು ಬರೋದರ ಮೇಲೆ ರಜ. ಆ ಮಗನ ಮೇಲೆ ಬಂದು ಕಾಲ ನೋವಿನಿಂದ ಬಿಡುಗಡೆ ನೀಡು ಸ್ವಾಮಿ. ಆ ಮಗನ ಕಷ್ಟ ದುಃಖ ದೂರು ಮಾಡುತ್ತೆ. ಆ ಮಗನ ಬಂಧಾನಗಳೆಲ್ಲ ಬಿಟ್ಟಿದ್ದಾಕತಂಡಿ. ಆ ಮಗನಲ್ಲಿರೋ ಸೈತಾನ ಶೋಧನೆಗಳನ್ನು ಬಿಟ್ಟಿಸಾಕರಜ್ಜ. ಅಪ್ಪ ಆ ಮಗನಿಗೆ ಧೈರ್ಯ ಕೊಡತಂಡಿ, ಶಾಂತಿ ಕೊಡತಂಡಿ. ಅಪ್ಪ ಡಂಕನಲ್ಲಿ 2 ಲಕ್ಷ ಆಗ್ತಿದ್ದವೆ ಅಂತಿದ್ದರ ಸ್ವಾಮಿ. ಆದ್ರೆ ನನ್ನಲ್ಲಿ ದುಡ್ಡಿಲ್ಲಲ್ಲ, ನಾನು ಹೇಗೆ ಮಾಡಲಿ ಅಂತ ಹೇಳಿ ಕೇಳ ಸ್ವಾಮಿ. ಆದ್ರೆ ನಮ್ಮ ತಮ್ಮ ಆಗಿದ್ದಾರೆ ಸ್ವಾಮಿ. ಅಪ್ಪ ಅವರ ಮೇಲೆ ಕರಣೆ ತೋರಿಸ್ತೀನಿ. ಆ ನವೀನಿಂದ ಬಿಡುಗಡೆ ನೀಡುವರು ಇದ್ರೆ ರಜ್ಜ. ಅಪ್ಪ ನಿಮ್ಮ ಪರಿಚಯವಾದ ಹಸ್ತವನ್ನು ಆ ಮಕ್ಕಳ ಮೇಲೆ ಕ್ಯಾಸ್ತಂಡಿ, ಆ ದವಾಖಾನೆ ಮೇಲೆ ಕ್ಯಾಸ್ತಂಡಿ. ಆ ಡಾಕ್ಟರ್ ಕೈಯಲ್ಲಿ ನಿಮ್ಮ ಕೈಯಾಗಿ ರಜ. ಅಪ್ಪ ಆ ನೋವು ಬಿಡುಗಡೆ ನೀಡಲು ನಿಮ್ಮಿಂದ ಮಾತ್ರ ಸಾಧ್ಯ ರಜ. ಅಪ್ಪ ಆ ಪಾದ ಏನು ನೋಡಕ್ಕೆ ಐದು ರೀತಿಯನ್ನು ತಂಡಿ. ಅಪ್ಪ ಅಂತ ನೋವು ನಾನು ಕಾಣಲಾರೇನು ಸಹಿಸಿದ್ದಾರೆ ಸ್ವಾಮಿ. ಆ ಮಗನ ಮೇಲೆ ಕರಣಿ ತೋರಿಸ್ತಂದೆ, ದೇ ತೋರಿಸ್ತಂಡಿ. ಅಪ್ಪ ಚಂದ್ರಕಾಂತ ಮೇಲೆ ಕರಣಿ ತೋರಿಸ್ತಂಡಿ. ಆ ಮಗನಿಗೆ ಹಣಕಾನ ಲವ್ ಅಂತ ಹಾಕಿದ್ದಾನೆ ಸ್ವಾಮಿ. ಆ ಮಗ ಮನೆಗೆ ಬಂದಿದ್ದಾನೆ ಸ್ವಾಮಿ. ಆ ಮಗನ ಮನೆಯಲ್ಲಿ ನೀವು ಆ ಮಗನಲ್ಲಿ ನೀವು ವಾಸ ಮಾಡಿ ಸ್ವಾಮಿ. ಆ ಮಗನಿಗೆ ಬಂದ ಸರ್ವ ಸೋಲುಗಳು ಕಷ್ಟಗಳು ಬಿಡುಗಡೆ ನೀಡ್ತಂಡಿ. ಅಪ್ಪ ನಮ್ಮ ಕುಟುಂಬದ ಮೇಲೆ ಹೇಳಿದ ರಜ. ಅಪ್ಪ ಗಾಡಿ ಬ್ರದರ್ ಅವರ ಕುಟುಂಬದ ಮೇಲೆ ಹೇಳಿದ ರಜ. ಅವರ ಕುಟುಂಬದಲ್ಲಿ ಯಾರು ತೊಂದರೆ ಇರೋದಂತೆ, ಸೋಲುಗಳು ಬರ್ತಂತೆ, ಕಷ್ಟಗಳು ಬರೋದಂತೆ. ಅವ್ರ ಜೊತೆಯಲ್ಲಿ ಕಾಡು ಕಾಪಾಡದಂತೆ. ಅಪ್ಪ ಆ ಬ್ರದರ್ ಅವರ ಕುಟುಂಬನ ಸಮೃದ್ಧಿ ರೀತಿಯಲ್ಲಿ ಶಾಂತಿ ಸಮಾಧಾನದಿಂದ ನಡೆಸಿ ಕೊಡ್ತೇನೆ. ಅಪ್ಪ ಆ ಬ್ರದರ್ ಅವರಿಗೆ ಒಳ್ಳೆ ಆರೋಗ್ಯ ಶಾಂತಿ ಸಮಾಧಾನ ನೆಮ್ಮದಿ ರಜ. ಅಪ್ಪ ಈ ಒಳ್ಳೆಯ ಬ್ರದರ್ ನಮ್ಮೆಲ್ಲರಿಗೆ ದಾನವಾಗಿ ನಡೆದ ಕಾಯಿಲೆ ಬೇಕು ಸ್ತೋತ್ರ ರಜ. ಒಂದನೇ ರಜ. ಅಪ್ಪ ಎಷ್ಟೋ ಮಕ್ಕಳು ಎಕ್ಸೆಂಟ್ ಆಗಿ ನರಳುತ್ತಿದ್ದಾರೆ ಸ್ವಾಮಿ. ಅಪ್ಪ ಆ ಮಕ್ಕಳ ಮೇಲೆ ಕರಣೆ ತೋರಿದ್ರೆ ನೀನು ತಾಯಿಯಾಗಿ ತಂದೆಯಾಗಿ ಅವ್ರ ಜೊತೆಯಲ್ಲಿದ್ದ ಬೇರೆ ಕೊಡಸ್ವಾಮಿ, ಶಾಂತಿ ಕೊಡಸ್ವಾಮಿ. ಅಪ್ಪ ಒಳ್ಳೆ ಆರೋಗ್ಯ ಬಗ್ಗೆ ಕೊಡಸ್ವಾಮಿ. ಅಪ್ಪ ಡಾಕ್ಟರ್ನಲ್ಲಿ ಅಳುವರನ್ನು ನೋಡಬಾರದು ಸ್ವಾಮಿ. ಅಪ್ಪ ಅವರ ಕಣ್ಣೀರ ನೀವು ಒರೆಸ್ಬೇಕಂಡಿ. ಅಪ್ಪ ಡಾಕ್ಟರ್ಗೆ ಒಳ್ಳೆ ಸ್ವಭಾವನ ಕೈಪಾಲದ್ರಾಗ 1 ಲಕ್ಷ ಆದ್ರೆ 2 ಲಕ್ಷ 3 ಲಕ್ಷ ಕೇಳುತ್ತಿದ್ದಾರೆ ಸ್ವಾಮಿ. ಆ ಬಡವರು ನೊಂದುಕೊಂಡು ಹೋಗಿದ್ದಾರೆ ಸ್ವಾಮಿ, ನೋವಿನಿಂದ ಕಣ್ಣೀರಲ್ಲಿದ್ದ ಅಳುತ್ತಿದ್ದಾರೆ ಸ್ವಾಮಿ. ಅವ್ರನ್ನೆಲ್ಲ ನಾನು ನೋಡಿ ಹೋಗಿದ್ದೀರಿ ಸ್ವಾಮಿ. ಅಪ್ಪ ಎಲ್ಲರ ಮೇಲೆ ಡಾಕ್ಟರ್ನಲ್ಲಿ ಬಿದ್ದು ಎಲ್ಲಾ ಮಕ್ಕಳ ಮೇಲೆ ಕರಣೆ ತೋರಿಸ್ತಂಡಿ. ಬಡ ಮಕ್ಕಳ ಮೇಲೆ ಕರಣೆ ತೋರಿಸ್ತಂಡಿ. ಬಡ ಬಡ ಮಕ್ಕಳ ಮೇಲೆ ಡಾಕ್ಟರ್ಗೆ ಕರಣೆ ಬರುವಂತ ಒಳ್ಳೆ ಸ್ವಭಾವನ ಕೈಪಾಲಿಸಿ ರಜ್ಯ. ಅಪ್ಪ ಎಕ್ಸೆಂಟಲ್ಲಿ ನರಳುತ್ತಿದ್ದಾರೆ ಸ್ವಾಮಿ. ಅಪ್ಪ ಎಕ್ಸೆಂಟ್ ಆದ ಎಲ್ಲಾ ಮಕ್ಕಳ ನೀವು ಆಶೀರ್ವಾದ ಮಾಡ್ತೀನಿ. ನೀವು ಪೇಡ ದೇವಸ್ಥ ರಜ್ಯ ಸತ್ವನಲ್ಲಾದರೆ ದೇವ ಕೊಟ್ಟಿ ಆ ಮಕ್ಕಳಿಗೆ ದೇವ ಕೊಡ ರಜ. ಎಲ್ಲಾ ನೋವುಗಳಿಂದ ಬಿಡುಗಡೆ ನೀಡಿ ಸ್ವಾಮಿ. ಅಪ್ಪ ಎಲ್ಲಾ ಬಂಧಾನಗಳಿಂದ ಬಿಡುಗಡೆ ಮಾಡ್ತೀನಿ. ಎಲ್ಲಾ ಸೈತಾನ ಶೋಧನೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ ಕರಣಿ ತೋರಿರಿ, ಚಂಡಿಗೆ ದಯ್ಯ ತೋರಿರಿ, ತಂದೆ ಸಹಾಯ ಮಾಡಿರಿ ಸ್ವಾಮಿ. ಅಪ್ಪ ಪವಿತ್ರಾತ್ಮರೇ ನಮ್ಮೆಲ್ಲರ ಮೇಲೆ ಬರಜ್ಯ. ಅಪ್ಪ ಪವಿತ್ರಾತ್ಮರೇ ನಮ್ಮೆಲ್ಲರ ಕುಟುಂಬಗಳ ಮೇಲೆ ಬರಜ್ಯ. ಅಪ್ಪ ಪವಿತ್ರಾತ್ಮರೇ ಎಲ್ಲರ ಮೇಲೆ ಕರಣಿ ತೋರಿರಿ, ದಯ ತೋರಿರಿ, ತಂದಿ ಪವಿತ್ರಾತ್ಮರ ನಾಮದಲ್ಲಿ ಬೆಳೆಸ್ಕೊಳ್ತೇನೆ ಜೀವಗಳ ತಂದೆ. ಆಮೇಲೆ
ಆಮೇನ್. ಸಮರ್ಥಿಸುವೆ ನನ್ನ ಪ್ರೀತಿಯ ತಂದೆ, ಎಲ್ಲ ಸಾಲಗಾರರ ಸಮರ್ಥಿಸುವೆ ನನ್ನ ಪ್ರೀತಿಯ ದೇವರೇ, ಎಲ್ಲ ಸಾಲಗಾರರ ಕಣ್ಣೀರಿನಿಂದ ದುಃಖದಿಂದ ಭಾರದಿಂದ ವೇದನೆಯಿಂದ ಬಳಲುವ ಮಕ್ಕಳನ್ನು ಮಕ್ಕಳ ವಿದ್ಯೆಗೆ ಬಳಲಾಡುತ್ತಾ, ದಾರಿದ್ರ್ಯ ತುಂಬಲು ಕಣ್ಣೀರಿಡುತ್ತಾ, ಸೋತೋಗಲು ಕೊರಗುತ್ತಾ, ನಿನ್ನಯ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ಮಕ್ಕಳು ಕರುಣೆಯ ತೋರಿರಿ, ಕರುಣೆಯ ತೋರಿರಿ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೇ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ತಳಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ತಳಿಗೆ ಬಂದ ನಾಮ. ಪಾಪ ರೈತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪ ರೈತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೋ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೋ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಆಡುವ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಆಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ ಬಾಧಿತರಿಗೆ ನನ್ನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನನ್ನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠ ರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠ ರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ತಂಡದ ಎಲ್ಲ ಪ್ರತಿನಿಧಿಗಳಿಗಾಗಿ ಪ್ರಾರ್ಥಿಸುವ ಸಮಯ. ಬ್ರದರ್ ಅನಿಲ್ ಪ್ರಾರ್ಥಿಸಿ ತಂಡದ ಎಲ್ಲ ಪ್ರತಿನಿಧಿಗಳನ್ನು ಸಮರ್ಪಿಸುತ್ತ ಅವರ ಹೆಸರುಗಳನ್ನು ಹೇಳುತ್ತ
ಎಲ್ಲರಿಗಾಗಿ ಭಾರದಿಂದ ಪ್ರಾರ್ಥಿಸಿರಿ. ಏಕೆಂದರೆ ಒಂದೊಂದು ದಿನವೂ ಬೆಳಗಿನ ಜಾವದಲ್ಲೂ ಸಂಜೆಯಲ್ಲಿಯೂ ತಂಡದ ಪ್ರತಿನಿಧಿಗಳು ಇಡೀ ಲೋಕಕ್ಕಾಗಿ ಪ್ರಾರ್ಥಿಸುವರಾಗಿದ್ದಾರೆ. ಇಂದು ತಂಡದ ಎಲ್ಲ ಪ್ರತಿನಿಧಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ ವಿಶ್ವಾಸದಲ್ಲಿ ಭಾರದಲ್ಲಿ ಪವಿತ್ರಾತ್ಮ ಪ್ರೇರಣೆಯಂತೆ ಪ್ರಾರ್ಥಿಸಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೆ ನಿಮ್ಮ ಕರುಣೆಗಾಗಿ ಸ್ತೋತ್ರ. ಯೇಸುವೆ ಯೇಸುವೆ ನಿಮ್ಮ ಅಚಲ ಪ್ರೀತಿಗಾಗಿ ಸ್ತೋತ್ರ. ಪ್ರಭುವೆ ಇಂದು ನಾವು ತಂಡದ ಎಲ್ಲಾ ಪ್ರತಿನಿಧಿಗಳಿಗೋಸ್ಕರ ಹಾಗೂ ಅವರ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಪ್ರಭುವೆ ಇದನ್ನು ಮುನ್ನಡೆಸುತ್ತಿರುವ ಬೃದ್ಧ ರೋಜಾರಿ ಅವರ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ಕುಟುಂಬದಲ್ಲಿ ಸದಾ ಶಾಂತಿ ಮತ್ತು ಸಮಾಧಾನವನ್ನು ನೀಡಿ ಬಲಪಡಿಸಿರಿ ರಾಜ. ಪ್ರಭುವೆ ಅದೇ ರೀತಿ ದಿನಾಲು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಈ ನಮ್ಮೆಲ್ಲರ ಸಹೋದರ ಸಹೋದರ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ಲತೀಶ್ವ ಸಿಸ್ಟರ್ ಹಾಗೂ ಅವರ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಭುವೆ ಅವರ ಕುಟುಂಬದಲ್ಲಿ ಸದಾ ಶಾಂತಿ ಸಮಾಧಾನವನ್ನು ನೀಡಿ ಬಲಪಡಿಸಿರಿ ಸ್ವಾಮಿ. ಪ್ರಭುವೆ ಅವರ ಬಾಳ ಸಂಗಾತಿಯನ್ನು ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಪ್ರಭುವೆ ಅವರು ಹೋಗುವ ಕಡೆ ಬರುವ ಕಡೆ ನಿಮ್ಮ ಕಾವಲು ದೂತರ ಸಂರಕ್ಷಣೆ ಕೊಡಿರಿ. ಪ್ರಭುವೆ ನಿಮ್ಮ ಸನ್ನಿಧಾನದಲ್ಲಿ ಅವರು ಯಾವ ಯಾವ ಪ್ರಾರ್ಥನಾ ಕೋರಿಕೆಗಳನ್ನು ವಿನ್ನಯಿಸುತ್ತಿದ್ದಾರೋ ಆ ಎಲ್ಲಾ ಪ್ರಾರ್ಥನೆಗಳಿಗೆ ನಿಮ್ಮ ಕರುಣೆಯಿಂದ ನಿಮ್ಮ ಪ್ರೀತಿಯಿಂದ ಸದುತ್ತರ ನೀಡಿ ಬಲಪಡಿಸಿರಿ ರಾಜ. ಹಾಗೆ ಕರುಣಾಳು ಕರ್ತರೆ ಈ ಕ್ಷಣದಲ್ಲಿ ಸುನೀತಾ ಸಿಸ್ಟರ್ ಅವರ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಸದಾ ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೀಡಿ ಬಲಪಡಿಸಿರಿ ರಾಜ. ಪ್ರಭುವೇ ನಿಮ್ಮ ವಾಕ್ಯದಲ್ಲಿ ಬೆಳೆದು ನಿಮ್ಮ ಚಿತ್ತಕ್ಕನುಸಾರ ನಡೆಸುವ ಸೌಭಾಗ್ಯವನ್ನು ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಹಾಗೆಯೇ ಪ್ರಭುವೇ ಈ ಕ್ಷಣದಲ್ಲಿ ಮೇರಿ ಸಿಸ್ಟರ್ ಹಾಗೂ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೆ ಅವರ ವೃತ್ತಿಯಲ್ಲಿ ಅವರಿಗೆ ಆಶೀರ್ವಾದ ಕೊಡಿರಿ ಸ್ವಾಮಿ. ಹಾಗೆ ಅವರಿಬ್ಬರು ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿರಿ ರಾಜ. ಪ್ರಭುವೆ ಅವರ ಬಾಳ ಸಂಗಾತಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕುಟುಂಬದಲ್ಲಿರುವ ಎಲ್ಲಾ ಸಾಲಗಳಿಂದ ಬಿಡುಗಡೆ ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಪ್ರಭುವೆ ಅದೇ ರೀತಿ ಈ ಕ್ಷಣದಲ್ಲಿ ಪ್ರಾರ್ಥಿಸುತ್ತೇನೆ ಜೋಕಿಂ ಸಿಸ್ಟರ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ಪ್ರಭುವೆ ನಿಮ್ಮ ಮಗಳಾಗಿರುವ ಅವರ ಎಲ್ಲ ಪಾರ್ಶ್ವವಾಯು ರೋಗದಿಂದ ಅವರಿಗೆ ಬಿಡುಗಡೆ ಕೊಟ್ಟು ಪ್ರಭುವೆ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಪ್ರಭುವೆ ಸದಾ ನಿಮ್ಮ ಪ್ರಾರ್ಥನೆಯಲ್ಲಿ ಬಂದು ಸೇರುವ ಮಗಳಿಗೆ ನಿಮ್ಮ ಧೈರ್ಯವನ್ನು ಪವಿತ್ರಾತ್ಮದ ಸಪ್ತ ವರದಾನಗಳಿಂದ ತುಂಬಿಸಿ ಬಲಪಡಿಸಿರಿ ಸ್ವಾಮಿ. ಹಾಗೆ ಕರುಣಾಳು ಕರ್ತರ ಈ ಕ್ಷಣದಲ್ಲಿ ಬಿನ್ನಿ ಸಿಸ್ಟರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೆ ಅವರ ಹೃದಯದಲ್ಲಿ ಮನಸ್ಸಿನಲ್ಲಿರುವ ಎಲ್ಲಾ ಪ್ರಾರ್ಥನಾ ಕೋರಿಕೆಗಳಿಗೆ ನೀವು ಸದುತ್ತರ ನೀಡಿ ಬಲಪಡಿಸಿರಿ ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಕರುಣೆಯಲ್ಲಿ ನಡೆಸಿರಿ ಸ್ವಾಮಿ. ಹಾಗೆ ಕರುಣಾಳು ಕರ್ತರೆ ಕುಮಾರಿ ಸಿಸ್ಟರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಸದಾ ಅವರೆಲ್ಲರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಸದಾ ನಿಮ್ಮ ಪವಿತ್ರ ಆತ್ಮರ ಐಕ್ಯತೆಯಿಂದ ತುಂಬಿಸಿ ಬಲಪಡಿಸಿರಿ ರಾಜ. ಹಾಗೆ ಪ್ರಭುವ ಈ ಕ್ಷಣದಲ್ಲಿ ಜೋಸೆಫ್ ಬ್ರದರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡಿರಿ. ವಿಶೇಷವಾಗಿ ಅವರ ಬಾಳ ಸಂಗಾತಿ ಅನಿತಾ ಹಾಗೂ ಅವರ ಮಗನನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರ ಕುಟುಂಬದಲ್ಲಿ ಸದಾ ಪವಿತ್ರ ಆತ್ಮರ ಐಕ್ಯತೆ ಪ್ರೀತಿಯಿಂದ ತುಂಬಿ ಹಾಗೆ ಅವರ ಎಲ್ಲಾ ಬಿಸ್ನೆಸ್ ಅನ್ನು ಆಶೀರ್ವದಿಸಿರಿ. ಪವಿತ್ರ ಆತ್ಮರ ಸಪ್ತ ವರದಾನಗಳಿಂದ ತುಂಬಿ ನಡೆಸಿರಿ ಸ್ವಾಮಿ. ಹಾಗೆ ಪ್ರಭು ಈ ಕ್ಷಣದಲ್ಲಿ ಪ್ರಭು ಬ್ರದರ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಭುವೇ ಅವರ ಕುಟುಂಬದಲ್ಲಿರುವ ತಾಯಿಯನ್ನು ತಂಗಿಯನ್ನು ಆಶೀರ್ವದಿಸಿರಿ ಸ್ವಾಮಿ. ಹಾಗೆ ಪ್ರಭುವೇ ಅವರ ಎಲ್ಲ ವೃತ್ತಿಯಲ್ಲಿ ಅವರಿಗೆ ಆಶೀರ್ವಾದದ ಉಮಳೆಯಾಗಿ ಸುರಿಸಿರಿ ಸ್ವಾಮಿ. ಪ್ರಭುವೇ ನಿಮ್ಮ ಪ್ರೀತಿಯನ್ನು ಬೆಳೆಯುವ ಮಗನು ಸದಾ ನಿಮ್ಮ ಪ್ರೀತಿ ಐಕ್ಯತೆಯಿಂದ ತುಂಬಿ ಸದಾ ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿಸಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆ ಪ್ರಭುವೇ ಈ ಕ್ಷಣದಲ್ಲಿ ಎಲೆನ್ ಸಿಸ್ಟರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬದಲ್ಲಿ ಆಶೀರ್ವಾದ ಉಮಳೆಯನ್ನು ಸುರಿಸಿರಿ ರಾಜ. ಪ್ರಭುವೇ ಅವರ ಏಕಾಂಗಿತನವನ್ನು ಅವರ ದುಃಖ ದುಗುಡಗಳನ್ನು ಯೇಸುವೆ ಎಲ್ಲವನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇನೆ. ಸದಾ ನಿಮ್ಮ ಪವಿತ್ರಾತ್ಮರ ಐಕ್ಯತೆಯನ್ನು ತುಂಬಿ ಅವರ ಕುಟುಂಬ ಜೀವಿತವನ್ನು ಆಶೀರ್ವದಿಸಿರಿ ಸ್ವಾಮಿ.
ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವದಿಸಿ ಪವಿತ್ರಾತ್ಮರ ವರದಾನಗಳಿಂದ ತುಂಬಿದ್ದೀರಿ ಎಂದು ಪ್ರಾರ್ಥಿಸುತ್ತೇನೆ. ಕರುಣಾಳು ಕರ್ತರ ಈಶಾನ್ಯದಲ್ಲಿ ಜಯಮಾಲಾ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೆಯ ಮಗಳ ಹೃದಯದಲ್ಲಿ ಮನಸ್ಸಿನಲ್ಲಿರುವ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಯೇಸುವೆ ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇನೆ. ಪ್ರಭುವೆ ಮಗಳಿಗೆ ಒಳ್ಳೆ ಆರೋಗ್ಯ ಕೊಡಿರಿ ಸ್ವಾಮಿ. ಹೋಗುವಾಗ ಬರುವಾಗ ಕಾವಲು ದೂತರ ಸಂರಕ್ಷಣೆ ಕೊಟ್ಟು ಬಲಪಡಿಸಿರಿ ರಾಜ. ಸದಾ ನಿಮ್ಮ ಪ್ರಾರ್ಥನಾ ಮಗಳಾಗಿರುವ ಯಾವುದೇ ಕೇಡಿನಿಂದ ಅಪ್ಪತ್ತಿಪ್ಪತ್ತುಗಳಿಂದ ಕಾದು ಕಾಪಾಡಿ ಸಂರಕ್ಷಿಸಿರಿ ಸ್ವಾಮಿ. ಹಾಗೆ ಪ್ರಭುವೆ ಸಂತೋಷಮ್ಮ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಭುವೆ ನಿಮ್ಮ ಪ್ರಾರ್ಥನೆಯಲ್ಲಿ ಬೆಳಗುತ್ತಿರುವ ಮಗಳಿಗೆ ಸದಾ ಕಾದು ಕಾಪಾಡಿ ಸಂರಕ್ಷಣೆ ಕೊಟ್ಟು ಬಲಪಡಿಸಿರಿ ರಾಜ. ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಟ್ಟು ಬಲಪಡಿಸಿ ಆಶೀರ್ವದಿಸಿರಿ. ಹಾಗೆಯೇ ಕರುಣಾಳು ಪಿತನೆ ಸಂತೋಷ್ ಶಾಂತಿ ಸಂತೋಷ್ ಅವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭುವೆ ಶಾಂತಿಯನ್ನು ಹಾಗೂ ಅವರ ಮೂವರು ಮಕ್ಕಳನ್ನು ಎದುವೆ ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇನೆ. ಅವರಿಗೆ ಅನುದಿನದ ಕೆಲಸವನ್ನು ನೀಡಿ ಆಶೀರ್ವದಿಸಿರಿ ಸ್ವಾಮಿ. ಅವರ ಎಲ್ಲಾ ಪ್ರಾರ್ಥನಾ ಕೋರಿಕೆಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇನೆ. ಹಾಗೆ ಪ್ರಭುವೆ ಅವರ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಬಲಪಡಿಸಿರಿ ರಾಜ. ಸದಾ ನಿಮ್ಮ ಪ್ರಾರ್ಥನೆಯಲ್ಲಿ ತುಂಬಿ ಬಲಪಡಿಸಿರಿ ಸ್ವಾಮಿ. ಹಾಗೆ ಪ್ರಭುವೆ ಈ ಕ್ಷಣದಲ್ಲಿ ಸುಶೀಲಮ್ಮ ಅವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ನೀಡಿರಿ ಸ್ವಾಮಿ. ಸದಾ ನಿಮ್ಮ ಪವಿತ್ರಾತ್ಮರವರ ಪ್ರಸಾದಗಳಿಂದ ತುಂಬಿ ಬಲಪಡಿಸಿರಿ ರಾಜ. ಹಾಗೆಯೇ ಪ್ರಭುವೆ ಈ ಕ್ಷಣದಲ್ಲಿ ರಾಣಿ ಸಿಸ್ಟರ್ಸ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಭುವೆ ಅವರ ಕುಟುಂಬದಲ್ಲಿರುವ ಎಲ್ಲ ಬಲಹೀನತೆಗಳಿಂದ ಎಲ್ಲ ಅನಾರೋಗ್ಯದ ಪರಿಸ್ಥಿತಿಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟಿರಿ ಸ್ವಾಮಿ. ಹಾಗೆ ಅವರ ಎಲ್ಲ ಕೆಲಸ ಕಾರ್ಯದಲ್ಲಿ ಆಶೀರ್ವಾದದ ಹೂಮಳೆಯಾಗಿ ಸುರಿಸಿರಿ ರಾಜ. ಪ್ರಭುವೆ ಹಾಗೆ ಪ್ರಭುವೆ ಸ್ವರ್ಗೀಯಾತ್ರ ತಂಡದ ಸದಸ್ಯನಾಗಿರುವ ನನ್ನ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ನನ್ನ ಕುಟುಂಬದಲ್ಲಿರುವ ಎಲ್ಲ ಹೋರಾಟಗಳನ್ನು ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನನ್ನ ಕುಟುಂಬದಲ್ಲೂ ಶಾಂತಿ ಸಮಾಧಾನವನ್ನು ಕೊಟ್ಟು ಪ್ರಭುವೆ ನಿಮ್ಮ ಪ್ರೀತಿಯ ಪಥದಲ್ಲಿ ನಡೆಸಿರಿ ಸ್ವಾಮಿ. ಪ್ರಭುವೆ ಹೀಗೆ ಆಗಿ ನಮ್ಮ ಕುಟುಂಬದಲ್ಲಿರುವ ಈ ನಮ್ಮ ಪ್ರಾರ್ಥನಾ ತಂಡದಲ್ಲಿರುವ ಮಾಲಾ ಸಿಸ್ಟರ್, ಆಶಾ ಸಿಸ್ಟರ್, ಸಲತ್ ಮೇರಿ ಅವರೆಲ್ಲರ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಸದಾ ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಸದಾ ನಿಮ್ಮ ಪ್ರಾರ್ಥನಾ ಮಕ್ಕಳಾಗಿರುವ ನಮ್ಮೆಲ್ಲರ ಈ ಪ್ರಾರ್ಥನಾ ಕೋರಿಕೆಗಳನ್ನು ಆಲಿಸಿ ಸದುತ್ತರವನ್ನು ನೀಡಿರಿ ಸ್ವಾಮಿ. ನಮ್ಮೆಲ್ಲರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಡಿರಿ ರಾಜ. ನಮ್ಮೆಲ್ಲರ ಬಲಹೀನತೆಯ ಸಮಯದಲ್ಲಿ ನಮಗೆ ಬಲವಾಗಿರಿ. ನಮ್ಮಲ್ಲಿರುವ ಕತ್ತಲೆಯನ್ನು ತೆಗೆದುಹಾಕಿ ಪವಿತ್ರ ಆತ್ಮರವರ ಪ್ರಸಾದಗಳಿಂದ ತುಂಬಿಸಿರಿ ರಾಜ. ಪರಿಶುದ್ಧ ಜಪಮಾಲೆ ರಾಣಿಯೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಪ್ರಭುವೇ ನಮ್ಮ ಸ್ವರ್ಗೀಯಾತ್ರ ಮಧ್ಯಸ್ಥ ತಂಡದ ಪ್ರತಿನಿಧಿಗಳಿಗೋಸ್ಕರ ಪ್ರಾರ್ಥಿಸುವ ನಮ್ಮೆಲ್ಲರ ಈ ಕಿರು ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಕರುಣಿಸಬೇಕೆಂದು ಪಿತಾ ಸುತ ಮತ್ತು ಪವಿತ್ರಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ಒಡೆಯನೆ. ಆಮೇನ್ ಆಮೇನ್ ಆಮೇನ್. ಕರುಣಿಸಿರಿ ರಾಜ. ಯೇಸುವೆ, ಈ ಪವಿತ್ರವಾದ ಗಳಿಗೆಯಲ್ಲಿ ಸ್ವರ್ಗೀಯಾತ್ರೆಯ ತಂಡದೆಲ್ಲ ಪ್ರತಿನಿಧಿಗಳನ್ನು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ಯೇಸುವೆ, ಗ್ರೆಟ್ಟ ಮತ್ತಿಯಾಸನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಆಕೆಯ ಜೀವಿತವನ್ನು, ಆಕೆಯ ಪತಿಯನ್ನು, ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಆಕೆಯ ಮಕ್ಕಳ ಮೇಲೆ ನೀವು ಕರುಣೆ ತೋರಿದಕ್ಕಾಗಿ ನಿಮಗೆ ಸ್ತೋತ್ರ. ಆಗ ಮಗಳ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಗ್ರೆಟ್ಟ ಮತ್ಯಾಸ್ ಆಕೆಯ ಜೀವಿತದಲ್ಲಿ ಮಹತ್ ಕಾರ್ಯಗಳು ನೀವು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಆಕೆಯ ಕಣ್ಣೀರು, ಭಾರ, ನೋವು, ವೇದನೆಗಳನ್ನು ನಿವಾರಿಸಿ ಪ್ರತಿ ದಿನದಲ್ಲಿ ನಿಮ್ಮ ವಾಕ್ಯದಲ್ಲಿ ನೆರೆಗೊಳ್ಳುವಂತೆ ಮಗಳನ್ನು ನೀವು ಆಶೀರ್ವದಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಮತ್ತೆ ಮಗಳಾದ ಜೂಲಿಯಾನ ಪೌಲು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತಾನೆ. ಯೇಸುವೆ, ಸ್ವರ್ಗೀಯ ಯಾತ್ರೆಯ ಶುಶ್ರೂಷಕಿಯಾಗಿ ತನ್ನ ಸೇವಾ ಕಾರ್ಯಗಳ ಮೂಲಕವಾಗಿ ಸ್ವಾಮಿ ಪ್ರಾರ್ಥಿಸುವಂತಹ ಮಗಳಾದ ಜೂಲಿಯಾನ ಪೌಲ್ನ ಮೇಲೆ ಕರಣಿ ತೋರಿರಿ. ಏಕಾಂಗಿತನದ ಬದುಕಿನಲ್ಲಿರುವಂತಹ ಅವಳ ಬದುಕು ಆಶೀರ್ವಾದಕರವಾಗಿ ಮಾರ್ಪಡಲಿ. ಪತಿಯನ್ನು ಕಳೆದುಕೊಂಡು ಜೀವಿಸುವ ಮಗಳು
ಸಮೃದ್ಧಿಯಿಂದ ಜೀವಿಸುವಂತೆ, ಕೃಪೆಯಿಂದ ಜೀವಿಸುವಂತೆ ಮಾಡಿರಿ. ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ಗುರುಸ್ವಾಮಿ ಪ್ರಾರ್ಥನಾ ತಂಡದಲ್ಲಿ ಮರೆತು ಹೋದಂತ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತೇನೆ. ಅವರೆಲ್ಲ ಅವಶ್ಯಕತೆಗಳನ್ನು, ಭಾರಗಳನ್ನು, ನೋವುಗಳನ್ನು, ಗೊಂದಲಗಳನ್ನು, ವೇದನೆಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಕಂದೆ ಶ್ರೀರಾಜ ದಯೆ ತೋರಿರಿ. ರಾಜ ಯೇಸು ಮಗಳಾದ ಪ್ರಸಿಲ್ಲನ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳ ಜೀವಿತವನ್ನು ನಿಮಗೆ ಸಮರ್ಪಿಸುತ್ತೇನೆ. ಆ ಮಗಳ ಪತಿಯನ್ನು ನಿಮಗೆ ಒಪ್ಪಿಸುತ್ತೇನೆ. ಮಗನನ್ನು ನಿಮಗೆ ಒಪ್ಪಿಸುತ್ತೇನೆ. ಆ ಮಗಳ ಎಲ್ಲ ಅವಶ್ಯಕತೆಗಳನ್ನು ನೀವು ಅರಿತಿದ್ದೀರಿ. ಆ ಮಗಳೆಲ್ಲ ಬಲಹೀನತೆಗಳನ್ನು ನೀವು ತಿಳಿದಿದ್ದೀರಿ. ಯೇಸುವೆ, ಆ ಮಗಳ ಶುಶ್ರೂಷೆ, ಸ್ವರ್ಗೀಯ ಯಾತ್ರೆಯಲ್ಲಿ ಶುಶ್ರೂಷೆ ಮಾಡುವ ಆ ಮಗಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಆ ಮಗಳ ಜೀವಿತದಲ್ಲಿರುವಂತಹ ಎಲ್ಲ ಸಾಲದ ಹೊರೆಗಳನ್ನು ತೆಗೆಯಿರಿ. ಯೇಸುವೆ, ಮಗಳು ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿ ಆಕೆಯ ಎಲ್ಲ ತಪ್ಪಿನ ಅರಿವುಗಳು ಮನಗಾಣುವಂತೆ ಯೇಸುವೆ ಪ್ರೀತಿ ವಿಶ್ವಾಸದಲ್ಲಿ ಜೀವಿಸುವಂತಹ ಕೃಪೆಯನ್ನು ಕರುಣಿಸಿರಿ. ಯೇಸುವೆ, ಮಗನಾದ ರಿಚರ್ಡ್ ನಿಮ್ಮ ಕರಡಿಗೆ ಒಪ್ಪಿಸಿಕೊಡುತ್ತಾನೆ. ಆ ಮಗನ ಪತ್ನಿ ವೀಣಳನ್ನ, ಮಗುವನ್ನು ನಿಮ್ಮ ಕರಡಿಗೆ ಒಪ್ಪಿಸಿಕೊಡುತ್ತಾನೆ. ಯೇಸುವೆ, ಆ ಮಗನ ಎಲ್ಲ ಕಾರ್ಯಗಳನ್ನ, ಕೆಲಸಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಆ ಮಕ್ಕಳ ದುಡಿಮೆಯ ಶ್ರಮವನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಕರುಣೆ ತೋರಿ, ದಯೆ ತೋರಿ, ಆಶೀರ್ವದಿಸಿ, ಅನುಗ್ರಹಿಸಿರಿ ಸ್ವಾಮಿ. ಆ ಮಗನ ಮೂಲಕವಾಗಿ ನೀವು ಮಾಡುವಂತ ಎಲ್ಲ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ. ಆ ಮಗನ ಮೂಲಕವಾಗಿ ನೀವು ಸ್ವಾಮಿ ಅನುಗ್ರಹಿಸಿದಂತ ಎಲ್ಲ ಕೃಪೆಗಳಿಗಾಗಿ ಸ್ತೋತ್ರ. ಯೇಸುವೆ, ಮಗನಾದ ಪೌಲನ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ. ಮಗನಾದ ಪೌಲನ ಮೇಲೆ ಕರುಣೆ ತೋರಿ, ದಯೆ ತೋರಿ. ಯೇಸುವೆ, ತನ್ನ ಪತ್ನಿ ಮಕ್ಕಳನ್ನು ಬಿಟ್ಟು ಸ್ವಾಮಿ ದೂರದ ದೇಶದ ನಿಮ್ಮ ಪವಿತ್ರ ಪುಣ್ಯಭೂಮಿಯಲ್ಲಿ ದುಡಿಯುತ್ತಿರುವಂತಹ ಮಗನ ಮೇಲೆ ಕರುಣೆ ತೋರಿರಿ. ಆ ಮಗನಿಗೆ ಆರೋಗ್ಯವನ್ನು ಕರುಣಿಸಿರಿ. ಆತನ ಕುಟುಂಬಕ್ಕೆ ಸ್ವಾಮಿ ಸಮಾಧಾನವನ್ನು, ಸಮೃದ್ಧಿಯನ್ನು ಕರುಣಿಸಿರಿ. ಆತನ ಮಕ್ಕಳನ್ನು ಆಶ್ವದಿಸಿರಿ. ಯೇಸುವೆ, ಕರುಣಿಸಿರಿ. ಮಗಳಾದ ಪ್ರಿಯರನ್ನ, ಲಿರಾಯನ್ನು ನಿಮಗೆ ಒಪ್ಪಿಸುತ್ತೇನೆ. ಆ ಪುಟ್ಟ ಮಕ್ಕಳ ವಿದ್ಯಾಭ್ಯಾಸ ನಿಮಗೆ ಒಪ್ಪಿಸಿಕೊಡುತ್ತೇನೆ. ಆ ಪುಟ್ಟ ಮಕ್ಕಳ ವಿಶ್ವಾಸಭರಿತ ಜೀವಿತವನ್ನು ಒಪ್ಪಿಸಿಕೊಡುತ್ತೇನೆ. ಆ ಮಕ್ಕಳಿಗೆ ಸಂರಕ್ಷಣೆಯನ್ನು ಕೊಡಿರಿ. ಯೇಸುವೆ, ಆ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ. ಒಂದನ ಪ್ರಭುವೆ, ಒಂದನ ಗುರುವೆ, ಒಂದನ ದೇವರೇ. ಇವ ಸ್ವಾಮಿ, ಮಕ್ಕಳ ಪ್ರಾರ್ಥನೆಗೆ ಬಾರದಿರುವಂತಹ ಮಗಳಾದ ಮಾರಳನ್ನ, ನ್ಯಾನ್ಸಿಯನ್ನ, ಜಾನ್ಸಿಯನ್ನ, ಪ್ರಿಯಳನ್ನ, ಪ್ರಿಯ ಸ್ಟೀವನನ್ನ, ಶರತ್ ಮೇರಿಯನ್ನ, ಕಾವ್ಯಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾನೆ. ಆ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಅವರ ಕುಟುಂಬದಲ್ಲಿರುವಂತಹ ನೋವುಗಳು, ಬಾಧೆಗಳು, ವೇದನೆಗಳು ಎಲ್ಲವನ್ನ ಸ್ವಾಮಿ ನಿವಾರಿಸಿರಿ. ಯೇಸುವೆ, ಕರುಣೆ ತೋರಿ, ದಯೆ ತೋರಿ. ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನಾ ತಂಡವನ್ನು ಬಿಟ್ಟುವುದಂತಹ ಮಗನಾದ ಫೆಲಿಕ್ಸ್ ಅನ್ನ ಸ್ವಾಮಿ, ಶರೀನಳನ್ನ, ರೇಷ್ಮಳನ್ನ, ಆಶಳನ್ನ, ಸಂಗಡಿಗರನ್ನ ಸ್ವಾಮಿ, ಪ್ರೇಮಳನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾನೆ. ದಾನಿಯ ಪೌಲ, ಯೇಸುವೆ, ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿರಿ ಸ್ವಾಮಿ. ಹೀಗೆ ಪ್ರಾರ್ಥನಾ ತಂಡಕ್ಕೆ ಉದಾರತೆಯ ಸ್ವಾಮಿ ತಮ್ಮ ಸೇವಾ ಮನೋಭಾವದಿಂದ ಪ್ರಾರ್ಥಿಸಲು ಬರುವಂತೆಲ್ಲ ಮಕ್ಕಳನ್ನ, ಸೇವೆ ಮಾಡುವಂತೆಲ್ಲ ಮಕ್ಕಳನ್ನ ಆಶೀರ್ವದಿಸಿರಿ ರಾಜ. ಯೇಸುವೆ, ಈ ರಾತ್ರಿ ಆರಾಧನೆಯನ್ನು ಮಾಡಲು ನೀವು ತಂಡದ ಎಲ್ಲ ಪ್ರತಿನಿಧಿಗಳನ್ನು ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ತಂಡದ ಪ್ರತಿನಿಧಿಗಳ ಮೇಲೆ ಕರುಣೆ ತೋರಿರಿ. ಹಾಗೆಯೇ ದಾಸನಾದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಪತ್ನಿಯ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಎತ್ತವರ ಮೇಲೆ, ಒಡಹುಟ್ಟಿದವರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಯೇಸುವೆ, ನಿಮಗ ಹಾಗೆ ಜೀವಿಸಲು, ನಿಮಗ ಹಾಗೆ ಲೋಕದ ಕಟ್ಟಕಡೆಯವರೆಗೂ ಸಾಕ್ಷಿಯಾಗುವುದನ್ನು ನಾನು ಗ್ರಹಿಸಿ, ನನ್ನ ಬಾಯಿಂದ ನೀವು ಹೊರಡಿಸುವ ಒಂದೊಂದು ವಾಕ್ಯವು ಪ್ರತಿಯೊಬ್ಬರನ್ನು ನಿಮ್ಮತ್ತ ಕೊಂಡು ತರುವಂತಹ ಸಾಧನವಾಗಲಿ. ಯೇಸುವೆ, ನನ್ನ ಬಾಯಿಂದ ಹೊರಡುವ ಒಂದೊಂದು ಮಾತುಗಳು ನಿಮ್ಮ ಜ್ಞಾನದಿಂದ ಹೊರಬರಲಿ. ಯೇಸುವೆ, ಯಾವುದೇ ವಿಧವಾದಂತಹ ಲೌಕಿಕವಾದ, ಪ್ರಾಪಂಚಿಕವಾದ ಸುಖ ಭೋಗಗಳಿಗೆ ಗುಲಾಮನಾಗದೆ ಸ್ವಾಮಿ ನನ್ನನ್ನು ಪಾಪವು ಬೇಟೆಯಾಡಲು ಬರುವಾಗ ಅವುಗಳಿಂದ ತಪ್ಪಿಸಿಕೊಂಡು ಪರಿಶುದ್ಧವಾದ ಜೀವಿತವನ್ನು ಮಾಡಬೇಕು. ಪರಿಶುದ್ಧವಾದ ಜೀವಿತವನ್ನು ಮಾಡಿ ಪರರಿಗೆ ಮಾರ್ಗ ತೋರುವಂತಹ ಒಳ್ಳೆಯ ಕುರಿಗಾಯಿಯಾಗಿ ಜೀವಿಸುವಂತೆ ಮಾಡಿರಿ. ಯೇಸುವೆ, ಸ್ವರ್ಗೀಯ ಯಾತ್ರೆಯ ಈ ತಂಡದ ಎಲ್ಲ ಪ್ರತಿನಿಧಿಗಳಿಗೆ ಒಬ್ಬ ಕುರುಬನಾಗಿ ಸ್ವಾಮಿ ಇವರನ್ನು ಮುನ್ನಡೆಸಿಕೊಂಡು ಹೋಗುವಂತೆ ನನ್ನನ್ನು ಅನುಗ್ರಹಿಸಿದ್ದೇನೆ. ಅದಕ್ಕಾಗಿ ಸ್ತೋತ್ರ ರಾಜ. ಯೇಸುವೆ, ಕರುಣೆ ತೋರಿ, ದಯೆ ತೋರಿ, ಅನುಗ್ರಹಿಸಿ ಎಂದು ಪಿತಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಅಮೇನ್, ಅಮೇನ್. ಪ್ರಾರ್ಥಿಸುವೆ, ಪ್ರಾರ್ಥಿಸುವೆ ನನ್ನ ದೇವನೇ, ಎಲ್ಲ ಪ್ರಾರ್ಥಿಸುವ ಮಕ್ಕಳ ನಿನ್ನ ಚರಣದಿ ಸಮರ್ಪಿಸುತ್ತ, ನಿನ್ನ
ಚರಣದಿ ಸಮರ್ಪಿಸುತ್ತ ಕರುಣಿಸಿರಿ ಕರುಣಿಸಿರಿ ಪ್ರಾರ್ಥಿಸುವ ಮಕ್ಕಳ ಪ್ರಾರ್ಥಿಸುವ ಮಕ್ಕಳ ಕರುಣಿಸಿರಿ ಕರುಣಿಸಿರಿ ಪ್ರಾರ್ಥಿಸುವ ಮಕ್ಕಳ ಪ್ರಾರ್ಥಿಸುವ ಮಕ್ಕಳ ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೇ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿಂತೆ ದುಃಖ ವ್ಯಥೆ ಇದ್ದರು ಎಂತ ಕಷ್ಟ ಬಂದರು ನನಗೆ ದೇವರ ವಾಕ್ಯವು ಚೈತನ್ಯ ನೀಡುತ್ತದೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ವೈರಿಗಳು ಮುತ್ತಿ ಬಂದರು ಆಪತ್ತು ಇದ್ದರು ನನಗೆ ದೇವರ ವಾಕ್ಯವು ಜಯದ ದಾರಿ ತೋರುತ್ತೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ರೋಗ ಬಾಧೆ ನನಗೆ ಬಂದರು ಎಂತ ವ್ಯಾಧಿ ಬಂದರು ನನಗೆ ದೇವರ ವಾಕ್ಯವು ಪೂರ್ಣ ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಎಲ್ಲ ಅಂಗವಿಕಲರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಎಲ್ಲ ಅಂಗವಿಕಲರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪಿತನೇ ಪುತ್ರನೇ ಆತ್ಮನೇ ಅಪ್ಪ ತಂದೆಯೇ ಕರ್ತನೇ ಸ್ವಾಮಿ, ಅಂಗವಿಕಲರಾಗಿರೋರನ್ನು ನಿಮ್ಮ ಪಾದ ಸನ್ನಿಧಿಗೆ ಸಮರ್ಪಿಸಿಕೊಡುತ್ತಾನೆ ತಂದೆಯೇ. ಅಪ್ಪ ತಂದೆಯೇ ಕರ್ತನೇ ಸ್ವಾಮಿ, ತಾಯಿಯ ಗರ್ಭದಿಂದಲೇ ಅಂಗವಿಕಲರಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಕೆಲವರಿಗೆ ಕಣ್ಣು ದೃಷ್ಟಿ ತಾಯಿಯ ಗರ್ಭದಿಂದಲೇ ಕಾಣಿಸಲಿಲ್ಲ ಸ್ವಾಮಿ. ಕೆಲವರಿಗೆ ಕೈ ಕಾಲಿನ ಸ್ವಾಧೀನವೇ ಇಲ್ಲದೆ ತಾಯಿಯ ಗರ್ಭದಲ್ಲಿಂದಲೇ ಹುಟ್ಟಿ ಬರುತ್ತಾರೆ ಸ್ವಾಮಿ. ಅಪ್ಪ ತಂದೆಯೇ ಕರ್ತನೆ, ಇನ್ನು ಕೆಲವರು ಸ್ವಾಮಿ ಕಿವಿ ಕೇಳಿಸದಂತೆ ತಾಯಿಯ ಗರ್ಭದಲ್ಲಿ ಹುಟ್ಟುತ್ತಾರೆ ಸ್ವಾಮಿ. ಅಪ್ಪ ತಂದೆಯೇ ಕರ್ತನೆ ಸ್ವಾಮಿ, ಇನ್ನು ಕೆಲವರು ಬಾಯಲ್ಲಿ ಮಾತಾಡಕ್ಕೆ ಬರದೆ ತಾಯಿ ಗರ್ಭದಲ್ಲೇ ಹುಡುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಇನ್ನು ಕೆಲವರು ಗೂನ್ ಬೆನ್ನಾಗಿ ಹುಡುತ್ತಾರೆ ಸ್ವಾಮಿ ತಾಯಿಯ ಗರ್ಭದಲ್ಲೇ ಸ್ವಾಮಿ. ಈ ತರ ಜನನ ಆಗುತ್ತಾರೆ ಸ್ವಾಮಿ. ಅಪ್ಪ ಕರ್ತನೆ, ಆದರೂ ಸ್ವಾಮಿ ಅವರೊಡನೆ ಇರುವವರು ನೀವಾಗಿದ್ದೀರ ಸ್ವಾಮಿ. ಅಪ್ಪ ತಂದೆಯೇ, ದೇವರಾದ ದೇವರು ನೀವು ಕರ್ತರಾಗಿರೋ ನೀವು ಅವರ ಸಂಗಡ ಇದ್ದೀರ ಸ್ವಾಮಿ. ಅಪ್ಪ ಕರ್ತನೆ, ಅವರನ್ನು ಮುನ್ನಡೆಸುತ್ತಿದ್ದೀರ ಸ್ವಾಮಿ. ಅಪ್ಪ ಕರ್ತನೆ, ಆದರೂ ಅವರು ಸ್ವಾಮಿ ಯಾವ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಅಂತ ಅವರು ಇಲ್ಲ ಸ್ವಾಮಿ. ಅವರು ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡುವ ರೀತಿಯಲ್ಲಿ ಇದ್ದಾರೆ ಸ್ವಾಮಿ. ಅಪ್ಪ ತಂದೆ ಕರ್ತನೆ, ಆಫೀಸ್ ಕೆಲಸ ಮಾಡುತ್ತಾರಿಂದ ಹಿಡಿದು ಸ್ವಾಮಿ ವಾಹನ ಓಡಿಸುವತ್ತರಿಂದ ಹಿಡಿದು ಎಲ್ಲಾ ತರ ನಾನಾ ವಿಧ ಕೆಲಸದಲ್ಲಿ ಮಾಡುವರಾಗಿದ್ದಾರೆ ಸ್ವಾಮಿ. ಅವರ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಅವರು ಕುಂತುಕೊಳ್ಳಲಿಲ್ಲ ಸ್ವಾಮಿ. ನಾನು ಏನಾರು ಒಂದು ಮಾಡಬೇಕಲ್ಲ ಅಂತ ಒಂದು ಛಲದಿಂದ ಅವರು ಬಾಳುತ್ತಿದ್ದಾರೆ ಸ್ವಾಮಿ. ಅವರ ಸಂಗಡ ಅವರ ಮೇಲೆ ನಿಮ್ಮ ಕರುಣೆ ಇದೆ ಸ್ವಾಮಿ. ಅವರ ಮೇಲೆ ನಿಮ್ಮ ಅಭಯ ಹಸ್ತವನ್ನು ಚಾಚಿದಿರ ಸ್ವಾಮಿ. ಅಪ್ಪ ತಂದೆ ಕರ್ತನೆ, ಇನ್ನು ಕೆಲವರು ಸ್ವಾಮಿ ತಂದೆ ತಾಯಿ ಭೇದ ಜವಾಬ್ದಾರಿಯಿಂದ ಸ್ವಾಮಿ ಮಕ್ಕಳನ್ನು ನೋಡಿಕೊಳ್ಳದೆ ಸ್ವಾಮಿ ಹುಟ್ಟಾಗ ಅವರಿಗೆ ಪೋಲಿಯೋ ಹಾಕಿಸದೆ ಸ್ವಾಮಿ ಅವರ ಕೈ ಕಾಲು ಸ್ವಾಮಿ ನರಗಳು ಸೆಳೆದುಕೊಂಡು ಎದುಳಕ್ಕೆ ಸಾಧನ ಇಲ್ಲದೆ ಅವರು ಕೆಳಗಿನ ಬಂದಿದ್ದಾರೆ ಸ್ವಾಮಿ. ಅಂತೆಯವರು ಕೂಡ ಇದ್ದಾರೆ ಸ್ವಾಮಿ. ಅದು ಸ್ವಾಮಿ ತಂದೆ ತಾಯಿಯ ತಪ್ಪಾಗಿದೆ ಸ್ವಾಮಿ. ಯಾಕೆಂದರೆ ಅವರು ಜವಾಬ್ದಾರಿಯಿಂದ ಆ ಮಕ್ಕಳನ್ನು ನೋಡಿಕೊಂಡಿದ್ದಾರೆ ಸ್ವಾಮಿ. ಪೋಲಿಯೋನ್ನು ಹಾಕಿಸಿದರೆ
ಆ ಮಗುಗೆ ಕೈ ಕಾಲಿಗೆ ಶಕ್ತಿ ಬರುತ್ತಿತ್ತು ಸ್ವಾಮಿ. ಅಪ್ಪ ತಂದೆ ಅಂತವರನ್ನು ಅಂತವರನ್ನು ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ತಂದೆಯೇ, ಆ ತಾಯಿಯ ತಂದೆ ತಾಯಿಯರಿಗೆ ಸ್ವಾಮಿ ಜ್ಞಾನವನ್ನು ಬುದ್ಧಿಯನ್ನು ಅರಿವನ್ನು ನೀಡಿ ಸ್ವಾಮಿ. ಅವರ ಮೇಲೆ ಸ್ವಾಮಿ ನಿಮ್ಮ ಅಭಯಹಸ್ತವನ್ನು ಚಾಚಿರಿ ಸ್ವಾಮಿ. ಅಪ್ಪ ತಂದೆಯೇ, ಇನ್ನು ಮತ್ತೆ ಕೆಲವರು ಸ್ವಾಮಿ ಸ್ವಾಮಿ ವಾಹನದಲ್ಲಿ ಸಂಚರಿಸಬೇಕಾದರೆ ಸ್ವಾಮಿ ಸ್ವಾಮಿ ಬಿದ್ದು ಕಾಲು ಕೈಯನ್ನು ಕಳೆದುಕೊಂಡವರಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಅವರನ್ನು ನೋಡಿದವರು ಅವಮಾನ ಪಡಿಸುವವರಿದ್ದಾರೆ ಸ್ವಾಮಿ. ಅವರನ್ನು ನೋಡಿದವರು ಟೀಕೆ ಮಾಡುವವರಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಅಂತವರು ಸ್ವಾಮಿ ಅವರನ್ನು ನೋಡಿದಾಗ ನಿಮ್ಮನ್ನು ನೋಡಿದಂತೆ ಅರ್ಥ ಮಾಡಿಕೊಳ್ಳಲಿ ಸ್ವಾಮಿ. ಅಪ್ಪ ತಂದೆಯೇ, ಅವರ ಮನಸ್ಸನ್ನು ನೋವು ಮಾಡದಂತೆ ಅವರನ್ನು ಸ್ವಾಮಿ ನೋಡಿದಾಗ ಅವರ ಮನಸ್ಸಿಗೆ ಕರುಣೆ ಬರಲಿ ಸ್ವಾಮಿ. ಅಂತವ್ರನ್ನ ಕಂಡಾಗ ಅವರ ಆಶ್ರಯವಾಗಲಿ ಸ್ವಾಮಿ. ಅವರನ್ನು ಕೂಡ ನಿಮ್ಮ ಪಾದ ಸನ್ನಿಗೆ ಸಮರ್ಪಿಸಿಕೊಡುತ್ತಾನೆ ಸ್ವಾಮಿ. ಅಪ್ಪ ತಂದೆಯೇ, ನನ್ನ ಘಟನೆಯ ಒಂದು ಸ್ವಾಮಿ ನಡೆಯಿತು ಸ್ವಾಮಿ. ಅದು ಹೇಗೆಂದರೆ ಸ್ವಾಮಿ, ತಂದೆಯೇ ಗಾಡಿಲಿ ಹೋಯ್ತಾ ಇದ್ದ ನಾನು ಸ್ವಾಮಿ, ತಂದೆಯೇ ಹಿಂದೆಯಿಂದ ಬಂದ ಟೆಂಪೋವು ನನ್ನ ಕಾಲಿಗೆ ಡಿಕ್ಕಿ ಹೊಡೆಯಿತು ಸ್ವಾಮಿ. ಆದರೆ ನಾನು ಕಣ್ಣು ಬಿಟ್ಟು ನೋಡಿದಾಗ ನಾನು ಸ್ವಾಮಿ ಮಧ್ಯ ಗಾಡಿ ಅಡಿಯಲ್ಲಿ ನಾನಿದ್ದೆ ಸ್ವಾಮಿ. ಚಕ್ರವು ನನ್ನ ಕಾಲ ಮೇಲೆ ಅರೆದು ಒಂದು ಟೈರು ನನ್ನ ಕಾಲ ಮೇಲೆ ಕಿತ್ತು ನಿಂತಿತ್ತು ಸ್ವಾಮಿ. ನನ್ನ ಹಿಂಬಿಡಿಯನ್ನ ಕಿತ್ತು ನಿಂತಿತ್ತು ಸ್ವಾಮಿ. ಅಪ್ಪ ತಂದೆಯೇ, ಇನ್ನೇನೋ ನನ್ನ ಗತಿ ಮುಗೀತು ಅಂದಾಗ ಸ್ವಾಮಿ, ಹಿಂದೆ ಚಕ್ರವು ನನ್ನ ತಲೆಯ ಭಾಗದಲ್ಲಿ ಇತ್ತು ಸ್ವಾಮಿ. ನನ್ನ ಗತಿ ಇನ್ನು ಮುಗೀತು ಅಂತ ನಾನು ಹೇಳಿದಾಗ ಸ್ವಾಮಿ, ಆ ಗಾಡಿಯು ಆ ತಕ್ಷಣವೇ ನಿಂತಿತ್ತು ಸ್ವಾಮಿ. ಅಪ್ಪ ತಂದೆಯೇ, ಅದು ನಿಮಗೆ ಮಹಿಮೆ ಉಂಟಾಗಲಿ, ಶ್ರುತಿ ಸ್ವಾತಗ ಮಹಿಮೆ ಉಂಟಾಗಲಿ ಸ್ವಾಮಿ. ಅಪ್ಪ ತಂದೆಯೇ, ಆ ಎಕ್ಕಟ್ಟಿನಿಂದ ನಾನು ಗೌರವಿ ತಂದೆಯೇ ಸ್ವಾಮಿ, ನಾನು 6 ತಿಂಗಳು ಆಸ್ಪತ್ರೆಯಲ್ಲಿ ಇದ್ದು ಬಂದು ನಿಮ್ಮ ಸನ್ನಿಧಿಗೆ ಸೇರುವಂತೆ ಆಯ್ತು ಸ್ವಾಮಿ. ಅಪ್ಪ ನಿಮಗೆ ಶ್ರುತಿ ಸ್ತೋತ್ರ ಘನ ಮಹಿಮೆ ಸಲ್ಲಲಿ ಸ್ವಾಮಿ. ಅಪ್ಪ ತಂದೆಯೇ ಸ್ವಾಮಿ, ಅಪ್ಪ ತಂದೆಯೇ, ಇನ್ನು ಕೆಲವರು ಸ್ವಾಮಿ ಕಿವಿದ್ದರು ಕೇಳದಂತೆ ಇದ್ದಾರೆ ಸ್ವಾಮಿ. ಅವರು ಅಪ್ಪ ನೀವೇ ಹೇಳಿದ್ದೀರ ತಂದೆಯೇ, ನನ್ನ ಕಿವಿ ಉಳ್ಳವನ್ನು ಕೇಳಿಸಿಕೊಳ್ಳಲಿ ಅಂತ ಹೇಳಿದ್ದೀರ ಸ್ವಾಮಿ. ಅವ್ರ ಕಿವಿ ಇದ್ದರು ವ್ಯರ್ಥ ಸ್ವಾಮಿ, ಯಾಕೆಂದರೆ ನಿಮ್ಮ ವಾಕ್ಯನೇ ಕೇಳಿದಂತೆ ಇದ್ದಾರೆ. ಅವರು ಒಂದು ಅಂಗವಿಕಲರಾಗೇ ಇದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಅವರನ್ನು ಕೂಡ ಆಶೀರ್ವದಿಸಿರಿ ಸ್ವಾಮಿ, ನಿಮ್ಮ ವಾಕ್ಯವನ್ನು ಕೇಳುವಂತೆ ಮಾಡಿರಿ. ಅಪ್ಪ ತಂದೆಯೇ, ನಿಮಗೆ ಶ್ರುತಿ ಸ್ತೋತ್ರ ಘನ ಮಹಿಮೆ ಯುಗಾಂತರಕ್ಕೂ ತಲಾಂತರಕ್ಕೂ ಸದಾ ಕಾಲಕ್ಕೂ ಸಲ್ಲಲಿ ಸ್ವಾಮಿ ತಂದೆಯೇ. ಆಮೆ ಆಮೆ. ಕರುಣೆಯ ಕರ್ತನೆ ಪ್ರೀತಿಯ ದೇವನೆ ಅಂಗವಿಕಲರನು, ಕರುಣೆಯ ಕರ್ತನೆ ಪ್ರೀತಿಯ ದೇವನೆ ಅಂಗವಿಕಲರನು, ನಾ ಸಮರ್ಪಿಸುವೆ ದೇವ ಸಮರ್ಪಿಸುವೆ ರಾಜ ಅನುಗ್ರಹಿಸುವವರ ನಡೆಯಲಾಗದೆ ನುಡಿಯಲಾಗದೆ ನಡೆಯಲಾಗದೆ ನುಡಿಯಲು ಆಗದೆ ಪರಿತಪಿಸುವ ಮಕ್ಕಳ ದೇವ ಕರುಣಿಸು ನೀ ದೇವ ಕರುಣಿಸು ನೀ ದೇವ. ಯಾರು ಪ್ರೀಸಲು ಪ್ರೀಸಲು ಕೃತಜ್ಞತೆ ಇಸುವೆಯ ದನಿ
ದಯವಿಟ್ಟು ಯಾರೆಂಬುದನ್ನ ನೋಡಿ. ಪಕ್ಕದಲ್ಲಿರುವವರಿದ್ದರೆ ಮ್ಯೂಟ್ ಮಾಡಿಕೊಳ್ಳಿ. ಕುಟುಂಬದಲ್ಲಿ ಯಾರಾದರೂ ಮಲಗಿದ್ದರೆ ಮ್ಯೂಟ್ ಮಾಡಿಕೊಳ್ಳಿ. ಸ್ತೋತ್ರ ಅನಿಲ್ ಸಂತೋಷಮ್ಮ ಜೋಕಿಂಗ್ ಮೇರಿ ಬಿನ್ನಿ ಮೇರಿ ಬಿನ್ನಿ ಇಸುವೇ ಸುಂದರವಾದ ರಾತ್ರಿ ನಿಮ್ಮ ಮಕ್ಕಳು ನಾವೆಲ್ಲರೂ ಇದ್ದೇವೆ ರಾಜ, ನಿಮ್ಮ ಅನಂತ ಕೃಪೆಯಿಂದ ತುಂಬಿದ್ದೇವೆ ರಾಜ. ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ, ಈ ರಾತ್ರಿ ಎಲ್ಲ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಮಗಳಾಗಿರುವಂತಹ ಸ್ವಾಮಿ ಲತೀಶಳನ್ನ, ಸುನೀತಳನ್ನ, ಮೇರಿಯನ್ನ, ರಾಣಿಯನ್ನ, ಬಿನ್ನಿಯನ್ನ ಸ್ವಾಮಿ ನಿಮಗೆ ಸಮರ್ಪಿಸಿಕೊಡುತ್ತೇನೆ, ಕುಮಾರಿಯನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ, ಜೋಕಿಮನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ, ಹೆಲೆನನ್ನು ನಿಮಗೆ ಸಮರ್ಪಿಸುತ್ತೇನೆ, ಯಸುವೆ ಸಂತೋಷವನ್ನು ನಿಮಗೆ ಸಮರ್ಪಿಸುತ್ತೇನೆ, ಜಯಮಾರನ್ನು ನಿಮಗೆ ಸಮರ್ಪಿಸುತ್ತೇನೆ, ಸುಶೀಲಮ್ಮನನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ, ಪ್ರಭುವನ್ನು ನಿಮಗೆ ಸಮರ್ಪಿಸುತ್ತೇನೆ, ಜೋಸೆಫ್ ಅನ್ನು ನಿಮಗೆ ಸಮರ್ಪಿಸುತ್ತೇನೆ, ಅನಿಲನ್ನು ನಿಮಗೆ ಸಮರ್ಪಿಸುತ್ತೇನೆ, ಪೌಲ್ ರಿಚರ್ಡ್ ಅನ್ನು ನಿಮಗೆ ಸಮರ್ಪಿಸುತ್ತೇನೆ, ಗ್ರೆಟ ಮತ್ಯಾಸ್ ನಿಮಗೆ ಸಮರ್ಪಿಸುತ್ತೇನೆ, ಜೂಲಿಯಾನ್ ಅನ್ನು ನಿಮಗೆ ಸಮರ್ಪಿಸುತ್ತೇನೆ, ಪ್ರಸಿಲ್ಲ ನಿಮಗೆ ಸಮರ್ಪಿಸುತ್ತೇನೆ. ಪ್ರಾರ್ಥನೆಗೆ ಬಾರದಿರುವ ಮಕ್ಕಳು ನಿಮಗೆ ಸಮರ್ಪಿಸುತ್ತೇನೆ, ಶಾಂತಿ ಸಂತೋಷ ನಿಮಗೆ ಸಮರ್ಪಿಸುತ್ತೇನೆ. ಯಸುವೆ ಕರ್ಮಿ ಶ್ರೀರಾಜ ಮಾರಳನ್ನು ನಿಮಗೆ ಸಮರ್ಪಿಸುತ್ತೇನೆ, ಕರ್ಣಿ ತೋರಿದ ಈ ತುರಿ ರಾಜ. ಯಸುವೆ ಈ ರಾತ್ರಿ ನಾವು ಪ್ರಾರ್ಥಿಸುವಾಗ ಈಗ ಸ್ವಾಮಿ ಈ ಕ್ಷಣ ಒಬ್ಬರಿಗಾಗಿ ನಾವು ಪ್ರಾರ್ಥಿಸುವಂತಹ ಕೃಪೆಯನ್ನು ಕೊಟ್ಟಿದ್ದೀರಿ ರಾಜ. ಯಸುವೆ ಎಲ್ಲ ದುಃಖಿತರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ, ಎಲ್ಲ ದುಃಖದಲ್ಲಿ ಭಾರದಲ್ಲಿರುವವರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಯಸುವೆ ಕರ್ಣಿ ತೋರಿ ದಾಯಿ ತೋರಿ ರಾಜ, ಯಸುವೆ ಕರ್ಣಿ ತೋರಿ ದಾಯಿ ತೋರಿ ರಾಜ. ಕಣ್ಣೀರಿನಿಂದ ಪರಿತಪಿಸುತ್ತಿರುವಂತಹ ಎಷ್ಟೋ ಜನ ದುಃಖಿಗಳು ಸ್ವಾಮಿ, ಯಸುವೆ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ನೆಮ್ಮದಿ ಇಲ್ಲದೆ ಇದ್ದಾರೆ ರಾಜ. ಒಂದೊತ್ತು ಊಟಕ್ಕೂ ಸಹ ಕಷ್ಟ ಸ್ವಾಮಿ, ಎಷ್ಟು ಸಂಪಾದನೆ ಮಾಡಿದರೂ ಸಹ ಜೀವನದಲ್ಲಿ ಸಮಾಧಾನವಿಲ್ಲ, ಸಂತೋಷವಿಲ್ಲ, ಅಭಿವೃದ್ಧಿ ಇಲ್ಲ ಸ್ವಾಮಿ. ಯಸುವೆ ಕರುಣಿಸಿ ಸ್ವಾಮಿ, ಯಸುವೆ ಎಲ್ಲ ದುಃಖಿತರ ಮೇಲೆ ಕರುಣೆ ತೋರಿಸುವೆ. ಮತ್ತಾಯನ ಶುಭ ಸಂದೇಶದಲ್ಲಿ ನೀವು ಹೇಳುತ್ತೀರಿ ಸ್ವಾಮಿ, ಕಷ್ಟಪಡುವವರೇ, ಪಾರ ಒತ್ತವರೇ, ಬಳಲಿ ಬೆಂಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ಹೇಳಿದ್ದೀರಿ ರಾಜ. ಯಸುವೆ ಕರುಣಿಸಿರಿ ರಾಜ. ದುಃಖದಲ್ಲಿ ಮುಳುಗಿರುವ ಮಕ್ಕಳು ಸ್ವಾಮಿ, ತನ್ನ ಗಂಡನಿಂದ ಸಮಾಧಾನವಿಲ್ಲದೆ, ಹೆಂಡತಿಯಿಂದ ಸಂತೋಷವಿಲ್ಲದೆ, ಮಕ್ಕಳಿಂದ ನೆಮ್ಮದಿ ಇಲ್ಲದೆ ಯಸುವೆ ತತ್ತರಿಸಿರುವಂತಹ ಮಕ್ಕಳು ಸ್ವಾಮಿ, ಇರುವುದೆಲ್ಲವನ್ನ ಕಳೆದುಕೊಂಡು ಕಂಗಾಲಾಗಿರುವ ಮಕ್ಕಳು ಸ್ವಾಮಿ, ಯಸುವೆ ಜೀವನದಲ್ಲಿ ತಾವೇನು ಮಾಡಬೇಕೆಂದು ಅರಿಯದ ಮಕ್ಕಳು ಸ್ವಾಮಿ, ತನ್ನ ಮಕ್ಕಳಿಗೆ ವಿವಾಹ ಮಾಡಲು ಸಾಧ್ಯವಾಗದೆ ಇರುವಂತವರು ಯಸುವೆ, ತನ್ನ ಗಂಡನ ಅನಾರೋಗ್ಯಕ್ಕೆ ಸ್ವಸ್ಥತೆಗೆ ಔಷಧಿಯನ್ನು ಪಡೆದುಕೊಳ್ಳಲಾಗದಿರುವವರು, ತನ್ನ ಹೆಂಡತಿ ಅನಾರೋಗ್ಯಕ್ಕೆ ಸ್ಪಂದಿಸಲಾಗದೇ ಇರುವವರು ಸ್ವಾಮಿ, ಹಲವಾರು ವಿಧದ ದುಃಖಕ್ಕೀಡಾಗಿದ್ದಾರೆ ಸ್ವಾಮಿ, ಸಾಲಗಳಿಂದ ದುಃಖಕ್ಕೀಡಾಗಿದ್ದಾರೆ ಯಸುವೆ, ರೋಗಾವಸ್ಥೆ ಮರಣಾವಸ್ಥೆಯಿಂದ ದುಃಖಕ್ಕೀಡಾಗಿದ್ದಾರೆ ಯಸುವೆ, ದೂಷಣೆ ನಿಂದನೆಗಳಿಂದ ದುಃಖಕ್ಕೀಡಾಗಿದ್ದಾರೆ ಯಸುವೆ, ಅವಮಾನಗಳಿಂದ ದುಃಖಕ್ಕೀಡಾಗಿದ್ದಾರೆ, ಅವಹೇಳನೆಗಳಿಂದ ದುಃಖಕ್ಕೀಡಾಗಿದ್ದಾರೆ
ಯೇಸುವೇ ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ಓ ಪ್ರೀತಿಮೆಯ ದೇವ, ಕರುಣೆ ತೋರಿರಿ ಸ್ವಾಮಿ. ದುಃಖಕ್ಕೆ ಒಳಗಾಗಿರುವಂತಹ ಈ ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿರಿ ರಾಜ. ರಾತ್ರಿಯೆಲ್ಲ ಹತ್ತು ಗೋಡಾಡುವವರಾಗಿದ್ದಾರೆ ರಾಜ, ಎಷ್ಟೋ ಜನರನ್ನು ನೋಡುತ್ತೇವೆ ರಾಜ ಸ್ವಾಮಿ. ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ, ಕುಡುಕುತನಕ್ಕೆ ಬಲಿಯಾಗಿದ್ದಾರೆ, ಡ್ರಗ್ಸ್ಗಳಿಗೆ ಬಲಿಯಾಗಿದ್ದಾರೆ, ಗಾಂಜಾ ಅಭಿಮ್ಗಳಿಗೆ ಬಲಿಯಾಗಿದ್ದಾರೆ, ಹೆರಾಯಿನ್ಗಳಿಗೆ ಬಲಿಯಾಗಿದ್ದಾರೆ, ಬ್ರೌನ್ ಶುಗರ್ಗಳಿಗೆ ಬಲಿಯಾಗಿದ್ದಾರೆ, ಧೂಮಪಾನಗಳಿಗೆ ಬಲಿಯಾಗಿದ್ದಾರೆ, ಹಲವಾರು ವಿಧದ ಮಾದಕ ವಸ್ತುಗಳಿಗೆ, ಮಾದಕ ದ್ರವ್ಯಗಳಿಗೆ ಬಲಿಯಾಗಿದ್ದಾರೆ. ಯಸ್ವೇ ಕರುಣೆ ತೋರಿ, ದಯೆ ತೋರಿರಿ ರಾಜ. ಯಸ್ವೇ ಕುಡುಕುತನಕ್ಕೆ ಬಿದ್ದು ತಮ್ಮ ಜೀವಿತವನ್ನು ನಾಶ ಮಾಡಿಕೊಳ್ಳುತ್ತಿರುವಂತಹ ಸ್ವಾಮಿ, ರೋಗಾವಸ್ಥೆಗೆ ಬಿದ್ದು ಹೋಗಿರುವಂತಹ, ಆರೋಗ್ಯವನ್ನು ಕೆಡಿಸಿಕೊಂಡಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿ, ದಯ ತೋರಿರಿ ರಾಜ. ಹೌದು ಯಸ್ವೇ, ಕುಡಿದು 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 ಎಷ್ಟೋ ಜನ ಮರಣದ ಶೈಲಿದ್ದಾರೆ ರಾಜ. ಯಸ್ವೇ ಆತ್ಮಹತ್ಯೆಗೆ ಹೋಗುತ್ತಾ ಇದ್ದಾರೆ ರಾಜ, ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ ರಾಜ. ದುಃಖ ಸ್ವಾಮಿ, ಕುಟುಂಬಗಳಲ್ಲಿ ನೋಡುವಾಗ ತನ್ನ ಗಂಡನ ಕುಡಿತಕ್ಕಾಗಿ, ತನ್ನ ಮಕ್ಕಳ ಕುಡಿತಕ್ಕಾಗಿ ಕಣ್ಣೀರಿನಿಂದ ಹಗಲು ರಾತ್ರಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳು ನಿಮ್ಮ ಮುಂದೆ ಇದ್ದಾರೆ ರಾಜ. ಯಸ್ವೇ ಎಷ್ಟೋ ಜನ ನಮ್ಮ ಮಗನಿಗಾಗಿ ಪ್ರಾರ್ಥಿಸಿ, ನನ್ನ ಮಗಳಿಗಾಗಿ ಪ್ರಾರ್ಥಿಸಿ, ನನ್ನ ಯಜಮಾನನಿಗಾಗಿ ಪ್ರಾರ್ಥಿಸಿ, ನನ್ನ ಹೆಂಡತಿಗಾಗಿ ಪ್ರಾರ್ಥಿಸಿ ಎಂದು ಅಂಗಲಾಚಿ ಬೇಡುತ್ತಾ ಇದ್ದಾರೆ ಸ್ವಾಮಿ. ಯಸ್ವೇ ಪ್ರಾರ್ಥನಾ ಸಹಾಯನೆ ಕೇಳಿಕೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಹಲವಾರು ವಿಧದ ಹೋರಾಟಗಳಿಗೆ ಸಿಲುಕಿ, ಯಸ್ವೇ ಹಲವಾರು ವಿಧದ ಸಮಸ್ಯೆಗಳಿಗೆ ಸಿಲುಕಿ ಏನು ಮಾಡಬೇಕೆಂದು ಗೊತ್ತಿಲ್ಲದೆ ಇದ್ದಾರೆ ರಾಜ. ಅಪ್ಪ ನೊಂದು ಹೋಗಿದ್ದಾರೆ ರಾಜ, ಅಪ್ಪ ಬೆಂದು ಹೋಗಿದ್ದಾರೆ ರಾಜ. ಕರುಣಿಸಿರಿ ರಾಜ, ಸ್ವರ್ಗೀಯ ಶಕ್ತಿಯನ್ನು ಅವರಲ್ಲಿ ತುಂಬಿರಿ ರಾಜ. ಯಸ್ವೇ ಅವರಿಗೆ ಬಿಡುಗಡೆಯನ್ನು ಕೊಡಿರಿ ರಾಜ. ಕಣ್ಣೀರೆಲ್ಲವನ್ನು ಒರೆಸುವವರು ನೀವಲ್ಲವೇ ಸ್ವಾಮಿ. ಅಪ್ಪ ದುಃಖಗಳನ್ನು ತೆಗೆದುಹಾಕುವರು ನೀವಲ್ಲವೇ ಸ್ವಾಮಿ. ಯಸ್ವೇ ಕರುಣಿಸಿರಿ ಸ್ವಾಮಿ. ಯಸ್ವೇ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಯಸ್ವೇ ಈ ರಾತ್ರಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸಾಲಗಳ ಮಡಿಲಿನಲ್ಲಿ ಬಿದ್ದು ದುಃಖಿತರಾಗಿರುವವರು ಸ್ವಾಮಿ, ಸಾಲವನ್ನು ತೀರಿಸಲಾಗದೆ ಹಗಲು ರಾತ್ರಿ ನಿದ್ರೆ ಮಾಡದೆ ಇರುವವರು ಸ್ವಾಮಿ, ಕೋಟಿಗಟ್ಟಲೆ ಸಾಲ ಮಾಡಿರುವವರು ಸ್ವಾಮಿ, ಕರುಣೆ ತೋರಿ ದಯ ತೋರಿರಿ ಸ್ವಾಮಿ. ಯಸ್ವೇ ಗೋಸ್ವಾಮಿ ತಂಡದ ಪ್ರತಿನಿಧಿಯಲ್ಲಿ ಒಬ್ಬರಾಗಿರುವಂತಹ ಸ್ವಾಮಿಯ ಮಗನಾದಂತಹ ಪೀಟರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಕೋಟ್ಯಾಂತರ ಸಾಲಕ್ಕೆ ಸಿಲುಕಿ ಹೊರಬರಲಾಗದೆ ತಪ್ಪಿ ಪರಿತಪ್ಪಿಸುತ್ತಿರುವಂತಹ ಮಗನಿಗೆ ಒಂದು ಮಾರ್ಗವನ್ನು ತೆರೆದುಕೊಡಿರಿ ಸ್ವಾಮಿ ದೇವ. ಯಸ್ವೇ ಆ ಮಗಳಾದ ತನ್ನ ಪತ್ನಿ ಪ್ರಸನ್ನಳ ಸ್ವಾಮಿ ಪ್ರಾರ್ಥನೆ ಆಲಿಸಿರಿ ಸ್ವಾಮಿ. ಕೊಟ್ಟಿರುವಂತಹ ಮಗನನ್ನ ಆಕೆ ಆತನ ತಂದೆ ತಾಯಿಯಂದಿರನ್ನು ಆಶ್ವಾದಿಸಿರಿ ಸ್ವಾಮಿ. ಅಪ್ಪ ಸಾಲಕ್ಕೆ ಮುಳುಗಿ ಸ್ವಾಮಿ ಆತ್ಮಹತ್ಯೆಗೆ ಹಲವು ಬಾರಿ ಹೋಗುವಾಗಲೂ ನೀವು ಆ ಮಗನನ್ನು ಕಾದು ಸಂರಕ್ಷಿಸಿದ್ದೀರಿ ರಾಜ. ಯಸ್ವೇ ಆ ಮಗನ ಮೇಲೆ ಕರುಣೆ ತೋರಿ ದಯ ತೋರಿರಿ ರಾಜ. ಎಷ್ಟೋ ಜನ ಈ ಲೋಕದಲ್ಲಿ ಸಾಲದಲ್ಲಿ ಮುಳುಗಿ ಹೋಗಿದ್ದಾರೆ ರಾಜ. ಒಂದು ಆ ಊಟ ಮಾಡಲಿಕ್ಕೆ ಸಾಧ್ಯವಾಗುತ್ತಾರೆ ರಾಜ. ಮನೆ ಮಠಗಳನ್ನು ಮಾರಿಬಿಟ್ಟಿದ್ದಾರೆ ರಾಜ. ಹೌದು ಸ್ವಾಮಿ ದೇವ, ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿಯನ್ನು ಕೊಟ್ಟಿದ್ದಾರೆ ರಾಜ. ಎಷ್ಟೋ ಜನ ಜೂಜಾಟಗಳಿಗೆ ಸಿಲುಕಿದ್ದಾರೆ ರಾಜ. ಜೂಜಾಟಗಳಿಗೆ ಸಿಲುಕಿ ಸ್ವಾಮಿ ಇಗೋ ಹಲವಾರು ವಿಧದ ಜೂಜಾಟಗಳಿಂದ ಇರುವ ಮನೆ ಮಠವನ್ನೆಲ್ಲ ಕಳೆದುಕೊಂಡಿದ್ದಾರೆ ರಾಜ. ದುಃಖಿತರಾಗಿದ್ದ ರಾಜ, ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರು ದುಃಖಿತರಾಗಿದ್ದಾರೆ ರಾಜ. ಸ್ವಾಮಿ ದುಃಖದಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಿರಿ ರಾಜ, ದಯ ತೋರಿರಿ ರಾಜ. ಸ್ವಾಮಿ ನಿಮ್ಮ ಸಾನ್ನಿಧ್ಯವನ್ನು ಬಯಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯಸ್ವೇ ಯಸ್ವೇ ಕರುಣಿಸಿರಿ ರಾಜ, ದುಃಖಿತರ ಮೇಲೆ ಕರುಣೆ ತೋರಿ ದಯ ತೋರಿರಿ ರಾಜ. ದುಃಖಿತರ ಮೇಲೆ ಕರುಣೆ ತೋರಿ ದಯ ತೋರಿರಿ ರಾಜ. ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ರಾಜ. ಎಷ್ಟೋ ಜನ ಏಕಾಂಗಿತನದಲ್ಲಿ ಇದ್ದಾರೆ ರಾಜ. ಅಪ್ಪ ಯಾರಿದ್ದರೂ ಇಲ್ಲದಂತೆ ಇದ್ದಾರೆ ರಾಜ. ಎಷ್ಟೋ ಜನ ವಿವಾಹವಾಗದೇ ಇದ್ದಾರೆ ರಾಜ, ಏಕಾಂಗಿತನದಲ್ಲಿದ್ದಾರೆ ರಾಜ, ದುಃಖಿತದಲ್ಲಿದ್ದಾರೆ ರಾಜ. ಯಸ್ವೇ ಗಂಡ ಇದ್ದು ಸಹ ಇಲ್ಲದಂತಹ ಹೆಂಡತಿ, ಹೆಂಡತಿ ಇದ್ದರೂ ಸಹ ಇಲ್ಲದಂತಹ ಗಂಡ ಸ್ವಾಮಿ, ಇಗೋ ಕರುಣೆ ತೋರಿ ದಯ ತೋರಿರಿ ರಾಜ. ಏಕಾಂಗಿತನದ ಬದುಕಿನಲ್ಲಿರುವವರ ಮೇಲೆ, ವಿಧವೆಯರ ಮೇಲೆ ಕರುಣೆ ತೋರಿ ದಯ ತೋರಿರಿ ರಾಜ. ಯಾರೂ ನನಗೆ ಆಶ್ರಯವಿಲ್ಲ ಎಂದು ಪರಿತಪಿಸುವ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಓ ಜೀವದಾಯಕರಾದ ತಂದೆಯೇ, ಓ ಸರ್ವಶಕ್ತರಾದ ತಂದೆಯೇ, ಕರುಣೆ ತೋರಿ ದಯ ತೋರಿರಿ ರಾಜ. ಅಪ್ಪ ತಂದೆಯೇ, ಇಗೋ ನಿಮ್ಮ ಸಾನ್ನಿಧ್ಯವನ್ನು ನಾವು ಬಯಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯಸ್ವೇ ಕರುಣಿಸಿರಿ ಸ್ವಾಮಿ. ಯಸ್ವೇ ತಾಯಿತ್ವರಿ ಸ್ವಾಮಿ. ಓ ಪರಾತ್ಪರಾದ ದೇವರೇ ನಿಮಗೆ ಸ್ತೋತ್ರ. ಓ ಸರ್ವಶಕ್ತರಾದ ದೇವರೇ ನಿಮಗೆ ಸ್ತೋತ್ರ. ಓ ನೀತಿವಂತರಾದ ದೇವರೇ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ 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 ರಾಜ. ವಂದನೆಗಳು 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 ರಾಜ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ. ಸ್ವಾಮಿ ಈ ಲೋಕದಲ್ಲಿರುವಂತಹ ಸರ್ವ ಜನರಲ್ಲಿ ದುಃಖವಿದೆ ಸ್ವಾಮಿ, ನೋವಿದೆ ಸ್ವಾಮಿ, ಭಾರವಿದೆ ಸ್ವಾಮಿ, ವೇದನೆ ಇದೆ ಸ್ವಾಮಿ, ಕಣ್ಣೀರಿದೆ ಸ್ವಾಮಿ, ಸಮಸ್ಯೆಗಳಿದೆ ಸ್ವಾಮಿ, ಹೋರಾಟಗಳಿದೆ ಸ್ವಾಮಿ. ಎಷ್ಟೋ ಜನ ತಮ್ಮಲ್ಲಿರುವಂತಹ ನೋವುಗಳನ್ನು ಹೇಳಿಕೊಳ್ಳಲಾಗುತ್ತಾ ಇಲ್ಲ ರಾಜ. ತನ್ನ ಗಂಡನನ್ನು ಕುರಿತು, ಹೆಂಡತಿಯನ್ನು ಕುರಿತು, ಮಕ್ಕಳನ್ನು ಕುರಿತು, ಹೆತ್ತವರನ್ನು ಕುರಿತು ನೋವುಗಳನ್ನು ಹೇಳಲು ಸಾಧ್ಯವಾಗುತ್ತಾ ಇಲ್ಲ ರಾಜ. ಅಪ್ಪ ತಂದೆಯೇ ಕರುಣೆ ತೋರಿ ರಾಜ. ಅವಮಾನದಲ್ಲಿಯೂ ಅವರ ಮೇಲೆ ಕರುಣೆ ತೋರಿ ರಾಜ.
ಎಲ್ಲ ಸ್ವಾಮಿ ದೇವ ದೈವ ಸೇವಕರ ಮೇಲೆ ಕರುಣೆ ತೋರಿ ರಾಜ, ಅವರ ಕುಟುಂಬಗಳ ಮೇಲೆ ಕರುಣೆ ತೋರಿ ರಾಜ, ಶುಭ ಸಂದೇಶದ ಸಾರ್ವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಯಸ್ವೆ ಎಲ್ಲ ಮಿಷನರಿಗಳ ಮೇಲೆ, ಎಲ್ಲ ಪಾಸ್ಟರ್ಸ್ಗಳ ಮೇಲೆ, ಸಭಾಪಾಲಕರುಗಳ ಮೇಲೆ, ಅವರ ಕುಟುಂಬಗಳ ಮೇಲೆ ಕರುಣೆ ತೋರಿ, ದಯ ತೋರಿ ರಾಜ. ಎಲ್ಲ ಮಧ್ಯಸ್ಥ ಪ್ರಾರ್ಥನಾ ತಂಡಗಳ ಮೇಲೆ ಕರುಣೆ ತೋರಿ ರಾಜ. ಎಲ್ಲ ಧ್ಯಾನ ಮಂದಿರಗಳ ಮೇಲೆ ಕರುಣೆ ತೋರಿ ರಾಜ. ಯಸ್ವೆ ನಿಮ್ಮ ಪರಿಶುದ್ಧವಾದ ಉನ್ನತ ನಾಮಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೀವಿ ರಾಜ. ಕರುಣಿಸರಿ ಸ್ವಾಮಿ, ಯಸ್ವೆ ಕರುಣಿಸರಿ ಸ್ವಾಮಿ, ಅವ ಅನುಗ್ರಹಿಸರಿ ಸ್ವಾಮಿ. ದುಃಖಿತರ ಮೇಲೆ ನಿಮ್ಮ ಅನಂತ ಕೃಪೆಯನ್ನು ಸುರಿಸಿರಿ ಎಂದು, ಇಗೋ ತಂಡದ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರುಣೆಯನ್ನು ಸುರಿಸಿರಿ ಎಂದು ಪಿತ ಸುತ ಪವಿತ್ರಾತ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆ. ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೆ. ಎಲ್ಲರೂ ನನ್ನ ಕೈ ಬಿಟ್ಟರು ನೀನು ಕೈ ಬಿಡುವ ದೇವರಲ್ಲ, ಎಲ್ಲರೂ ನನ್ನ ಕೈ ಬಿಟ್ಟರು ನೀನು ಕೈ ಬಿಡುವ ದೇವರಲ್ಲ, ಎಲ್ಲರೂ ನನ್ನ ಕೈ ಬಿಟ್ಟರು ನೀನು ಕೈ ಬಿಡುವ ದೇವರಲ್ಲ, 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 ನೀನು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೆ. ಮನ ಮರುಗುವ ದೇವ ನೀನೇ ಅಯ್ಯ, ನನ್ನ ಮನ್ನಿಸಿ ಕಾಪಾಡಯ್ಯ. ಮನ ಮರುಗುವ ದೇವ ನೀನೇ ಅಯ್ಯ, ನನ್ನ ಮನ್ನಿಸಿ ಕಾಪಾಡಯ್ಯ. ಮನ ಮರುಗುವ ದೇವ ನೀನೇ ಅಯ್ಯ, ನನ್ನ ಮನ್ನಿಸಿ ಕಾಪಾಡಯ್ಯ, 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 ನನ್ನ ಮನ್ನಿಸಿ ಕಾಪಾಡಯ್ಯ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೆ. ಪ್ರಾರ್ಥಿಸೋಣ. ಪ್ರಿಯರೇ, ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸುತ್ತಾ ಹಾಗೂ ಎಲ್ಲ ಜಾತಿ ಧರ್ಮದವರನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ಎಲ್ಲ ಜಾತಿ ಧರ್ಮದವರಿಗಾಗಿಯೂ ಹಾಗೂ ಯುವಕ ಯುವತಿಯರಿಗಾಗಿಯೂ ನಾವು ಪ್ರಾರ್ಥಿಸೋಣ. ವಿಶ್ವಾಸದಲ್ಲಿ ಭಿನ್ನಯಿಸಿ ಯೇಸುವಿಗೆ ಸ್ತೋತ್ರ, ಯೇಸುವಿ ವಂದನೆ, ಯೇಸುವಿ ಆರಾಧನೆ. ಅಪ್ಪ ತಂದೆ ಸ್ವಾಮಿದೇವ, ಈ ದಿನ ವಿಶೇಷ ರಾತ್ರಿ ಪ್ರಾರ್ಥನೆಯಲ್ಲಿ ನಮ್ಮನ್ನೆಲ್ಲ ಒಂದುಗೂಡಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿದೇವ. ತಂದೆ, ಈ ದಿನ ಎಲ್ಲಾ ವಿಶ್ವದಲ್ಲಿರುವ ಎಲ್ಲಾ ಯುವಕ ಯುವತಿಯರನ್ನ ನಿಮ್ಮ ಪವಿತ್ರ ಕರಗಳಿಗೆ
ಸಮರ್ಪಿಸಿ ಪ್ರಾರ್ಥಿಸ್ತಾ ತಂದೆ. ಅವರು ತಂದೆ ಒಬ್ಬ ಜೀವನದಲ್ಲಿ ಯೌವನ ಅವಸ್ಥೆ ಬಂದ ತುಂಬಾ ಪ್ರಮುಖವಾದ ಘಟ್ಟ ತಂದೆ. ಯುವಕರುಗಳ ಅಂತ ಒಂದು ಯೌವನ ಅವಸ್ಥೆಲ್ಲ ದಾರಿ ತಪ್ಪಿದಂತ ಎಷ್ಟೋ ಯುವಕ ಯುವತಿಯರು ನಮ್ಮ ಕಣ್ಮುಂದೆ ಇದೆ ತಂದೆ. ಅಂತ ಎಲ್ಲ ಯುವತಿ ಯುವತಿಯರನ್ನು ಕೂಡ ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತಾನೆ ತಂದೆ. ಹೌದು ತಂದೆ, ಯುವಕರುಗಳ ದುಡಿದ ಜೀವನಕ್ಕೆ ಒಂದು ದಾರಿ ಮಾಡ್ಕೊಳ್ಳೋ ಸಮಯ ಇಂಥ ಒಂದು ಸಮಯದಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ಕೊಡ್ತಾ ಇದಾರೆ ತಂದೆ. ಯೌವನ ಅವಸ್ಥೆಯಲ್ಲಿ ಇರ್ಬೇಕಾದ್ರಂತ ದುಶ್ಚಕ್ಕೆ ಬಲಿಯಾದಂತ ಎಷ್ಟೋ ಯುವಕರುಗಳು ತಮ್ಮ ಕಿಡ್ನಿಗಳನ್ನ ಫೇಲ್ ಮಾಡ್ಕೊಂಡು ತಮ್ಮ ಲಿವರ್ ಗಳನ್ನ ಡ್ಯಾಮೇಜ್ ಮಾಡ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದಾರೆ ತಂದೆ. ಅವ್ರ ಮೇಲೆ ಕರುಣೆ ಆಗಿರಿ ತಂದೆ. ಅವ್ರ ಜವಾಬ್ದಾರಿ ಏನಂತೇಳಿ ಅವ್ರಿಗೆ ತಿಳಿಸಿಕೊಡಿ ತಂದೆ. ನಮ್ಮ ತಂದೆ ತಾಯಿಗಳ ತುಂಬಾ ಪ್ರೀತಿಯಿಂದ ಬೆಳೆಸಿ ನಮ್ಮ ವೃದ್ಧಾಪದಲ್ಲಿ ನಮ್ಮನ್ನ ಆಸರೆ ಆಗ್ತಾರೆ ಅಂತೇಳಿ ಯುವಕ ಯುವತಿಯರುಗಳಿಗೆ ಒಂದು ಒಳ್ಳೆ ಉದ್ಯೋಗ ಕೊಡಿಸ್ಲಿಕ್ಕಾಗಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕಾಗಿ ಕೂಲಿ ಮಾಡಿ ಎಷ್ಟು ಜನ ತಂದೆ ತಾಯಿಗಳು ಕಾಲೇಜ್ ಮೆಟ್ಟಿಲುಗಳನ್ನ ಹತ್ತಿಸ್ತಾರೆ ತಂದೆ. ಅವ್ರ ದುಶ್ಚಟಗಳಿಗೆ ಬಲಿ ಆಗ್ತಾರೆ ತಂದೆ. ಬೇರೆ ಬೇರೆ ದಾರಿ ತಪ್ಪಿದಂತ ಯುವಕರುಗಳ ಸೇರ್ಕೊಂಡು ಕುಡ್ತಕ್ ಬಲಿಯಾಗಿದ್ದ ತಂದೆ. ಅಂತೆ ಹೆಸುವೆ ಮಾದಕ ದ್ರವ್ಯ ವ್ಯಸನಗಳಾಗಿದ್ದಾರೆ ತಂದೆ. ಎಷ್ಟೋ ಜನ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ ತಂದೆ. ಅಂತೆ ಮೊಬೈಲ್ ಗಳಿಗೆ ಎಷ್ಟೋ ಜನ ಬಲಿಯಾಗಿದ್ದಾರೆ ತಂದೆ. ಮೊಬೈಲ್ ನಲ್ಲಿ ಪಬ್ಜಿ ಆಡ್ತಾ ಇರ್ತಾ ಎಷ್ಟೋ ಯುವಕರುಗಳು ತುಂಬಾ ಸಮಯವನ್ನ ಹಾಳು ಮಾಡ್ತಾ ಇದಾರೆ ತಂದೆ. ಇಂತೆಲ್ಲ ಯುವಕರುಗಳನ್ನ ನಿಮ್ಮ ಕರೆಗಳ ಸಮರ್ಪಿಸ್ತೇನೆ ತಂದೆ. ಆಧ್ಯಾತ್ಮಿಕವಾಗಿ ತುಂಬಾ ಹಿಂದುಳಿದಿರುವಂತ ಎಲ್ಲ ಯುವಕ ಯುವತಿಯರನ್ನು ಕೂಡ ನಿಮ್ಮಲ್ಲಿ ಸಮರ್ಪಿಸ್ತೇನೆ ತಂದೆ. ಹೌದು ತಂದೆ, ಪ್ರಾರ್ಥನೆ ಅಂದ್ರೆ ಪ್ರಾರ್ಥನೆ ಅಂದ್ರೆ ನಿದ್ರಾವಸ್ಥೆ, ಪ್ರಾರ್ಥನೆ ಅಂದ್ರೆ ನಿರಾಸಕ್ತಿ ತಂದೆ. ಅಂತ ಎಲ್ಲ ಯುವಕ ಯುವತಿಯರುಗಳನ್ನ ನಿಮ್ಮ ಕರೆಗಳ ಸಮರ್ಪಿಸುತ್ತೇನೆ ತಂದೆ. ಅವರಲ್ಲಿ ಹೆಚ್ಚು ವಿಶ್ವಾಸ, ದಾನಿಯಲ್ಲ ಸ್ನೇಹಿತರಾದ ಸದರಕ್ ಅಭ್ಯರ್ಥನೆಗಳಲ್ಲಿದ್ದಂತ ವಿಶ್ವಾಸ ಅವರಲ್ಲಿ ಮೂಡ್ಲಿ ತಂದೆ. ಯೇಸುವೆ ಎಷ್ಟೋ ಜನ ದುಂದುಗಾರ ಮಗನ ಜೀವನ ಮಾಡ್ತಾ ಇದ್ರ ತಂದೆ. ಅಂತ ಎಲ್ಲಾರು ಯುವಕರುಗಳ ಕೂಡ ತಂದೆನ ಹುಡುಕಿ ಬರೋಕೆ ಆಶೀರ್ವಸ್ತಿ ತಂದೆ. ಯೇಸುವೆ ಎಷ್ಟೋ ಜನ ಯುವಕ ಯುವತಿಯರು ವಿದೇಶಗಳಲ್ಲಿ ಕೆಲಸ ಮಾಡ್ತಿದ್ದೆ, ತಮ್ಮ ತಂದೆ ತಾಯಿ ಅಮ್ಮ ತಮ್ಮ ಅಕ್ಕ ತಂಗಿಯರನ್ನೆಲ್ಲ ಬಿಟ್ಟು ಒಂಟಿಯಾಗಿ ದುಡಿತಾ ಇದಾರೆ ತಂದೆ. ಅವರೆಲ್ಲ ಒಂಟಿತನವನ್ನ ಅವ್ರ ಬೇಕಾದ ಸಾಂತ್ವನವನ್ನ ಅನುಗ್ರಹಿಸಿ ಎಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಹೌದು ತಂದೆ, ಎಷ್ಟೋ ಜನ ಯುವಕ ಯುವತಿಯರುಗಳು ದುಡಿದು ಕಾಯಿಲೆಗಳನ್ನ ಬರೆಸಿಕೊಂಡಿದ್ದಾರೆ ತಂದೆ. ಎಷ್ಟೋ ಜನ ಯುವಕ ಯುವತಿಯರುಗಳು ತುಂಬಾ ಪ್ರೀತಿ ಪ್ರೇಮ ವಿಷಯದಲ್ಲಿ ಬಿದ್ದು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ತಂದೆ. ಎಷ್ಟೋ ಜನ ಉತ್ತರಾಗಿ ಅಲಿತಾ ಇದಾರೆ ತಂದೆ. ಅವ್ರಗಳಿಗೆಲ್ಲ ಸಾಂತ್ವನ ನೀಡಿ ತಂದೆ. ಅವ್ರಿಗೆ ಬೇಕಾದ ಜ್ಞಾನ ಅರಿವನ್ನ ನೀವು ದಯಪಾಲಿಸಿ ತಂದೆ. ಹೌದು ತಂದೆ, ಪ್ರೀತಿ ಪ್ರೇಮ ವಿಷಯದಲ್ಲಿ ಎಷ್ಟೋ ಜನ ವಿಷ ಕುಡಿದು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ತಂದೆ. ಎಷ್ಟೋ ಜನ ಅನೈತಿಕ ಸಂಬಂಧದಿಂದ ಗರ್ಭಪಾತವನ್ನ ಮಾಡಿದಂತ ಮಹಾಪಾಪವನ್ನ ಹಿಂದಿನ ಯುವತಿಯರುಗಳು ಮಾಡ್ತಾ ಇದಾರೆ ತಂದೆ. ಅವ್ರಿಗೆ ತಮ್ಮ ತಪ್ಪಿನ ಅರಿವನ್ನ ಮುಗಿಸಿ ತಂದೆ. ದೇವರ ವಿರುದ್ಧವಾಗಿ ನಡೆಯದಂತ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅವ್ರು ಮುನ್ನಡೀತಾರೆ ತಂದೆ. ಅಂತ ಎಲ್ಲ ಅವ್ರ ಬೇಕಾದಂತ ಜ್ಞಾನವನ್ನ ಅವ್ರಿಗೆ ಅನುಗ್ರಹಿಸಿ ಒಳ್ಳೆ ದಾರಿಯಲ್ಲಿ ನಡೆಯುವಾಗ ಅವ್ರನ್ನ ಆಶೀರ್ವದಿಸಿ ತಂದೆ. ಬಲಿ ಪೂಜೆನಲ್ಲಿ ಭಾಗವಹಿಸುವಾಗ ತುಂಡು ಉಡುಗೆ ಬಟ್ಟೆನ ಹಾಕೊಂಡು ಬರ್ತಾರೆ ತಂದೆ ಎಲ್ಲ ಯುವತಿಯರುಗಳು. ಅಂತ ಎಲ್ಲಾರನ್ನು ಕೂಡ ನಿಮ್ಗೆ ಸಮರ್ಪಿಸುತ್ತೇನೆ ತಂದೆ. ಯೇಸುವೆ ಯಾಜಕರಾಗ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ತಂದೆ. ಆ ಯಾಜಕ ಕರ್ತವ್ಯ ಎಂತ ಶ್ರೇಷ್ಠವಾದ ಕರ್ತವ್ಯ ಅನ್ನೋದನ್ನ ಮನಗಾಣಿಸಿ ತಂದೆ. ಎಷ್ಟೋ ಜನ ಯುವತಿಯರು ವಿಧವೆ ಜೀವನ, ನಾನು ಸಣ್ಣ ವಯಸ್ಸಿನಲ್ಲಿ ವಿಧವೆ ಆಗಿರೋಂತ ಎಷ್ಟೋ ವಿಧವೆಯರುಗಳು ಎಷ್ಟೋ ಯುವಕರುಗಳು ಬಾಳನ್ನ ಕೊಟ್ಟಿದ್ದಾರೆ ತಂದೆ. ಅಂತವ್ರನ್ನು ಕೂಡ ನಿಮ್ಮ ಆಶೀರ್ವದಿಸಿ ತಂದೆ. ಯೇಸುವೆ ಈ ಯುವಕ ಯುವತಿಯರಿಗೆ ಬೇಕಾದಂತ ಎಲ್ಲಾ ಕೃಪಾಶೀರ್ವಾದ ನಿಮ್ಮಲ್ಲಿ ಬೇಡಿ ಪಿತಾಸ್ತ ಮತ್ತೆ ಪವಿತ್ರ ಆತ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ. ಆಮೇನ್. ದೂರ ದೇಶದಲ್ಲಿ ಹೊರದೇಶದಲ್ಲಿರುವವರನ್ನ ಸಮರ್ಪಿಸಿ ಪ್ರಾರ್ಥಿಸೋಣ. ದೂರ ದೇಶದಲ್ಲಿ ಹೊರದೇಶದಲ್ಲಿರುವವರನ್ನ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೆ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವೆ ಪ್ರಭುವೆ ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೋಟ್ಯಾನು ಕೋಟಿ ಸ್ತೋತ್ರ. ಪ್ರಭುವೆ ಈ ಕ್ಷಣದಲ್ಲಿ ಹೊರದೇಶದಲ್ಲಿ ದುಡಿಯುವವರನ್ನು ಯೇಸುವೆ ನಿಮ್ಮ ಅಮೂಲ್ಯ ರಕ್ತಕ್ಕೆ ಈ ವೇಳೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವೆ ಕುಟುಂಬದ ಜವಾಬ್ದಾರಿಗಳನ್ನು ಹೊರಲು ಪ್ರಭುವೆ ಹೊರದೇಶದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರನ್ನು ಯೇಸುವೆ ನಿಮ್ಮ ಅಮೃತ ಹಸ್ತಕ್ಕೆ ಸಮರ್ಪಿಸುತ್ತೇನೆ. ಪ್ರಭುವೆ ವಿಶೇಷವಾಗಿ ಮನೆ ಕೆಲಸಕ್ಕಾಗಿ ಹೊರದೇಶಕ್ಕೆ ಹೋಗುವ ಎಲ್ಲ ಹೆಣ್ಣು ಮಕ್ಕಳನ್ನು, ಹಾಗೆಯೇ ಪ್ರಭುವೆ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಾಗಿ ದುಡಿಯುವ ಎಲ್ಲರನ್ನು, ಹಾಗೆಯೇ ಪ್ರಭುವೆ ಚಾಲಕರಾಗಿ ಪ್ರಭುವೆ ಹಾಗೆ ಮನೆಯ ಕೆಲಸಗಳನ್ನು ಮಾಡುವ
ಎಲ್ಲಾ ಸೇವಕರನ್ನು ಯೇಸುವೆ ನಿಮ್ಮ ಅಮೃತಹಸ್ತಕ್ಕೆ ಸಮರ್ಪಿಸುತ್ತೇನೆ. ಪ್ರಭುವೇ, ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೇ, ಅವರ ಕೆಲಸದ ಜಾಗದಲ್ಲಿ ಬರುವ ಎಲ್ಲಾ ಶೋಧನೆಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ಬಲಪಡಿಸಿರಿ ರಾಜ. ಕರುಣಾಳು ಕರ್ತರೆ, ಅವರ ಹಾಗೆ ಅವರಿಗೆ ಕಂಪನಿಯಲ್ಲಿರುವ ಮಾಲೀಕರು ಅವರನ್ನು ಒಳ್ಳೆ ರೀತಿಯಲ್ಲಿ ನಡೆಸಲು, ಹಾಗೆ ಕೆಲಸ ಮಾಡುವ ಜಾಗದಲ್ಲಿ ಅವರಿಗೆ ಯಾವುದೇ ಕಿರುಕುಳ ಬರದಂತೆ ಕಾದು ಕಾಪಾಡಿ ಸಂರಕ್ಷಿಸಿರಿ ಸ್ವಾಮಿ. ಪ್ರಭುವೇ, ಅವರ ಕುಟುಂಬವನ್ನು ಬಿಟ್ಟು ಹೊರದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕೆಲಸ ಮಾಡುವ ಸಮಯದಲ್ಲಿ ಪ್ರಭುವೇ, ಅವರಿಗೆ ಬರುವ ಏಕಾಂಗಿತನವನ್ನು ಯೇಸುವೆ ನಿಮ್ಮ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸುತ್ತೇನೆ. ಅವರೆಲ್ಲರನ್ನು ಬಲಪಡಿಸಿರಿ ಸ್ವಾಮಿ. ಪ್ರಭುವೇ, ಅವರಿಗೆ ಅವರ ಕೆಲಸದಲ್ಲಿ ಪ್ರಾಮಾಣಿಕತೆ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡುವ ಕೃಪೆಯನ್ನು ವರದಾನವನ್ನು ನೀಡಿ ಬಲಪಡಿಸಿರಿ ಸ್ವಾಮಿ. ಪ್ರಭುವೇ, ಅವರು ಕೆಲಸ ಮಾಡುವ ಜಾಗದಲ್ಲಿ ಹೋಗುವಾಗ ಬರುವಾಗ ಕಾವಲು ದೂತರ ಸಂರಕ್ಷಣೆ ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಹಾಗೆ ಅವರ ಊರಿನಲ್ಲಿರುವ ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೇ, ಅವರೆಲ್ಲರ ಆರ್ಥಿಕ ಸುಧಾರಣೆಗಳನ್ನು ಆಶೀರ್ವದಿಸಿರಿ ರಾಜ. ಪ್ರಭುವೇ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನನ್ನ ಸಹೋದರ ಸಹೋದರಿಯರಲ್ಲಿ, ನನ್ನ ಸ್ನೇಹಿತರ ಬಂಧುಗಳಲ್ಲಿ ಹೋಗಿರುವ ಪ್ರತಿ ಕೆಲಸಕ್ಕಾಗಿ ಹೊರದೇಶಕ್ಕಾಗಿ ದುಡಿಯುತ್ತಿರುವ ಎಲ್ಲರ ಕುಟುಂಬಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಹಾಗೆ ಪ್ರಭುವೇ, ಕ್ರೀಡೆಗೋಸ್ಕರ ನಮ್ಮ ಭಾರತ ದೇಶದಿಂದ ಕ್ರೀಡೆಗೋಸ್ಕರ ಹೊರದೇಶಕ್ಕೋಸ್ಕರ, ಕ್ರಿಕೆಟ್ಗೋಸ್ಕರ, ಬ್ಯಾಡ್ಮಿಂಟನ್, ಹಾಗೆ ವಿವಿಧ ರೀತಿಯ ಕ್ರೀಡೆಗೋಸ್ಕರ ಹೊರದೇಶದಲ್ಲಿ ದುಡಿಯುತ್ತಿರುವ ಎಲ್ಲ ಮಕ್ಕಳ ಮೇಲೂ ಯೇಸುವೆ ನಿಮ್ಮ ಅಮೃತಹಸ್ತ ಇಳಿದು ಬರಲಿ ಸ್ವಾಮಿ. ಪ್ರಭುವೇ, ನೀವೇ ಅವರ ಜೊತೆಯಲ್ಲಿದ್ದು ಕಾದು ಕಾಪಾಡಿ ಸಂರಕ್ಷಿಸಿರಿ ಸ್ವಾಮಿ. ಹಾಗೆಯೇ ಪ್ರಭುವೇ, ನಮ್ಮ ಭಾರತ ದೇಶದಲ್ಲಿ ಹೊರದೇಶಕ್ಕಾಗಿ ವಿಸಾಗೋಸ್ಕರ ಕಾಯುತ್ತಿರುವ ಎಲ್ಲ ಯುವಕ ಯುವತಿಯರನ್ನು ಯೇಸುವೆ ನಿಮ್ಮ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸುತ್ತೇನೆ. ಪ್ರಭುವೇ, ಅವರಿಗೆ ಆದಷ್ಟು ಬೇಗ ಹೊರದೇಶಕ್ಕೆ ಹೋಗುವ ವಿಸಾ ಸಿಕ್ಕಿ ಪ್ರಭು ಅವರು ಹೊರದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ದುಡಿಮೆಯನ್ನು ಕಟ್ಟಿ ಅವರ ಕುಟುಂಬ ಜೀವಿತವನ್ನು ಮುಂದಿಸಲು ಪ್ರಭುವೇ, ನೀವೇ ಅವರಿಗೆ ಜ್ಞಾನವನ್ನು, ಬುದ್ಧಿಯನ್ನು, ವಿವೇಕವನ್ನು ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಪ್ರಭುವೇ, ಅವರು ಹೋಗುವ ಕಡೆ ಬರುವ ಕಡೆ ನಿಮ್ಮ ಕಾವಲು ದೂತರ ಸಂರಕ್ಷಣೆ ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಪ್ರಭುವೇ, ಅವರು ಹೊರದೇಶದಲ್ಲಿ ಅನುಭವಿಸುತ್ತಿರುವ ಪ್ರತಿಯೊಂದು ದುಃಖಗಳನ್ನು, ಯಾತನೆಗಳನ್ನು ನಿಮ್ಮ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸುತ್ತೇನೆ. ಪ್ರಭು, ಈ ಕ್ಷಣದಲ್ಲಿ ನೀವೇ ಅವರ ಜೊತೆಯಲ್ಲಿದ್ದು ಬಲಪಡಿಸಿರಿ ರಾಜ. ನೀವೇ ಅವರ ಜೊತೆಯಲ್ಲಿದ್ದು ನಡೆಸಿರಿ ಸ್ವಾಮಿ. ಸದಾ ನಿಮ್ಮ ಮಕ್ಕಳಾಗಿರುವ ಅವರು ಪವಿತ್ರಾತ್ಮರ ವರಪ್ರಸಾದಗಳಿಂದ ತುಂಬಿ ಬಲಪಡಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ಈ ರಾತ್ರಿ ಸಮಯದಲ್ಲಿ ನಾವೆಲ್ಲರೂ ಹೊರದೇಶದಲ್ಲಿ ದುಡಿಯುವ ಎಲ್ಲ ಮಕ್ಕಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುವಾಗ ಪರಿಶುದ್ಧ ತಾಯಿಯೇ, ನಿಮ್ಮ ಪ್ರಿಯ ಪುತ್ರರಲ್ಲಿ ಆಯಾ ಎಲ್ಲಾ ಮಕ್ಕಳಿಗೆ ಸಂರಕ್ಷಣೆಯನ್ನು ಕೊಡಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವ ಉಳ್ಳವರಿಗೆ. ಆಮೇನ್, 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 ಆಮೇನ್. ಪ್ರಭುವೇ, ನಾನು ನಿಮ್ಮ ಯಕ್ಷರಣದಲ್ಲಿ ಕುಳಿತಿರುವೆಂದು, ಪ್ರಭುವೇ, ನಾನು ನಿಮ್ಮ ಯಕ್ಷರಣದಲ್ಲಿ ಕುಳಿತಿರುವೆ, ನಾನು ನಿನ್ನ ಮಡಿಲಲ್ಲಿ ಜೋಗುಳ ತೂಗಿ ನನ್ನನ್ನು ಒರಗಿಸುವ ದೇವನೇ, ನಿನ್ನಯ ಮಡಿಲಲ್ಲಿ ಒರಗಿಸಿ ನನ್ನನ್ನು ಜೋಗುಳ ತೂಗಲು ರಾಜ, ಪ್ರೀತಿಯ ರಾಜ, ನೀತಿಯ ದೇವ, ಪ್ರೀತಿಯ ರಾಜ, ನೀತಿಯ ದೇವ, ನಿನ್ನನ್ನು ನಾ ಕಾದಿಯೇ ಈ ರಾತ್ರಿ, ನಾ ಕಾದಿಯೇ ಕರುಣಿಸು ದೇವನೇ. ಸಮರ್ಪಿಸುವ ಗಳಿಗೆ
ಜಗವೆಲ್ಲ ಮಲಗಿರಲು, ಲೋಕವೇ ಮಲಗಲು ಹೋಗಿರುವಾಗ ಇಗೋ ದೇವರ ಮಕ್ಕಳು ನಾವಿದ್ದೇವೆ. ಕಣ್ಣುಗಳನ್ನು ತೆರೆದು ಪ್ರಭುವನ್ನು ನೋಡುತ್ತಾ ಇದ್ದೇವೆ. ಜಗವೆಲ್ಲ ಮಲಗಿರಲು, ಮೃಗಗಳು ಮಲಗಿರಲು, ಪಕ್ಷಿಗಳು ಮಲಗಿರಲು, ಗಿಡ ಮರಗಳು ಮಲಗಿರಲು, ಲೋಕವೇ ಮಲಗಿರಲು, ಮೃಗಗಳು ಮಲಗಿರಲು, ಪಕ್ಷಿಗಳು ಮಲಗಿರಲು, ಜಗವು ಮಲಗಿರಲು, ನಿನ್ನ ದಾಸನು ನಾನು, ದಾಸಿಯು ನಾನು, ಮಲಗದೆ ನಿನ್ನ ನೋಡಿ, ದಾಸನು ನಾನು, ದಾಸಿಯು ನಾನು, ಮಲಗದೆ ನಿನ್ನ ನೋಡಿ, ನನ್ನ ತುದಲಿನ ನುಡಿ ಕಳ, ತುದಲಿನ ಮಾತಿನ ಧೂಪವ ಅರ್ಪಿಸುವೆ, ನನ್ನ ಪ್ರಾರ್ಥನೆ ಅರ್ಪಿಸುವೆ, ಕರುಣಿಸು ದೇವ, ಮನ್ನಿಸು ದೇವ, ನಿನ್ನಯ ದಾಸನ, ಕರುಣಿಸು ದೇವ, ಮನ್ನಿಸು ದೇವ, ನಿನ್ನಯ ದಾಸನ. ಶುಶ್ರೂಷೆಗಾಗಿ ದಯವಿಟ್ಟು ಒಬ್ಬರು ಪ್ರಾರ್ಥಿಸಿರಿ, ನನ್ನ ಪ್ರಾರ್ಥನಾ ಸಹಾಯಕ್ಕಾಗಿ ಪ್ರಾರ್ಥಿಸಿರಿ. ಯಾರಾದರೂ ಒಬ್ಬರು ನನಗಾಗಿ ಪ್ರಾರ್ಥಿಸಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ತಂದೆ, ಈ ರಾತ್ರಿ ಜಾವದಲ್ಲಿ ತಂದೆ ನಮಗೆ ಒಳ್ಳೆ ಪ್ರಾರ್ಥನೆ ಕೊಟ್ಟು ಸಹಾಯ ಮಾಡಿದೆ ತಂದೆ. ಈ ಪ್ರಾರ್ಥನಾ ಜಾವದಲ್ಲಿ ತಂದೆ, ಇದಿಗೋ ನಮ್ಮ ರೋಸರಿ ಬ್ರದರ್ ಅವರು ನಮಗೆ ಒಳ್ಳೆ ಪ್ರಾರ್ಥನೆಯನ್ನು ಕೊಟ್ಟು ನಮಗೆ ಈ ಸದುಪಾಯ ಮಾಡಿದ ಅಡಚಣೆಗಾಗಿ ಇಸುವೇ ಸ್ತೋತ್ರ, ಇಸುವೇ ವಂದನೆ. ಅಡಚಣೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಗಳಿಗಾಗಿ ಸ್ತೋತ್ರ ಇಸುವೇ.
ಯೇಸುವೇ ಕರುಣಿಸಿರಿ ರಾಜ, ಸ್ವಾಮಿ ಅನುಗ್ರಹಿಸಿರಿ ರಾಜ. ಯೇಸುವೆ ನಿಮ್ಮ ಸಾನ್ನಿಧ್ಯದಲ್ಲಿ ಬೇಡುವ ನಿಮ್ಮ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ, ಯೇಸುವೆ ಪ್ರಾರ್ಥಿಸಿರಿ. ಯೇಸುವೆ ನಿಮ್ಮ ಕೃಪೆಗಾಗಿ ಸ್ತೋತ್ರ ರಾಜ, ಯೇಸುವೆ ನಿಮ್ಮ ಮಕ್ಕಳಿಗಾಗಿ ಸ್ತೋತ್ರ ರಾಜ. The number you have dialed is currently ಮಕ್ಕಳಿಗಾಗಿ ಸ್ತೋತ್ರ ರಾಜ. ಯೇಸುವೆ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೆ ಕರುಣೆ ತೋರಿರಿ ರಾಜ, ಯೇಸುವೆ ಅನುಗ್ರಹಿಸಿರಿ ರಾಜ. ಹೌದು ಸ್ವಾಮಿ, ನಿಮ್ಮ ಸಾನ್ನಿಧ್ಯ ನಾವಿದ್ದೇವೆ ರಾಜ, ನಿಮ್ಮ ಮಕ್ಕಳು ನಾವಿದ್ದೇವೆ ರಾಜ. ಕರುಣಿಸಿರಿ ಸ್ವಾಮಿ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೆ ಈ ರಾತ್ರಿ ಆರಾಧನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೆ ನಿಮ್ಮ ಪ್ರೀತಿಯ ಪುತ್ತಳಿಕೆಯಲ್ಲಿ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರುಣೆ ತೋರಿದ ತೋರಿರಿ. ನಿಮ್ಮ ಪ್ರೀತಿಯ ಪುತ್ತಳಿಕೆಯಲ್ಲಿ ಪ್ರತಿಯೊಬ್ಬರನ್ನು ಸಹ ಸ್ವಾಮಿ ನೀವು ಸಂರಕ್ಷಣೆ ಇರಿಸಿಕೊಳ್ಳಿರಿ ರಾಜ. ಯೇಸುವೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ, ಜಗದ ಸರ್ವ ಸೃಷ್ಟಿಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ, ಜಗದ ಸರ್ವ ಸೃಷ್ಟಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ಹಾಗೆ ತಂದೆ, ನಮ್ಮನ್ನು ತಂದೆ, ಒಬ್ಬೊಬ್ಬರ ಕುಟುಂಬದಲ್ಲಿ ತಂದೆ, ಈ ಮಧ್ಯಸ್ಥರ ಕುಟುಂಬದಲ್ಲಿ ಒಬ್ಬೊಬ್ಬನ ಹೆಸರು ನಾಮದಲ್ಲಿ ತಂದೆ, ಒಂದೊಂದು ಕುಟುಂಬದಲ್ಲಿ ನಿನ್ನ ಈ ರಾತ್ರಿ ಜಾವದಲ್ಲಿ ಹೂಮಲೆಯಾಗಿ ತಂದೆ, ಅವರ ಕುಟುಂಬದಲ್ಲಿ ನಿನ್ನ ಆಶೀರ್ವಾದವನ್ನು ಬಲಪಡಿಸು ತಂದೆ, ಅವರಿಗೆ ಶಕ್ತಿ ಆರೋಗ್ಯವನ್ನು ಒಳ್ಳೆಯನ್ನು ಸದುಪಯ ಮಾಡು ತಂದೆ. ಇದಿಗೋ ತಂದೆ, ಅವರು ಹೋಗುವ ಜಾಗದಲ್ಲಿ ತಂದೆ, ಬರುವ ಜಾಗದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ಸಭೆಯಲ್ಲಿ ತಂದೆ, ಪ್ರಾರ್ಥನೆ ಮಾಡುವ ಪ್ರತಿಯೊಂದು ಜಾಗದಲ್ಲಿ ತಂದೆ, ಅವರು ಮಾಡುವಾಗ ಅಲ್ಲಿ ಒಳ್ಳೆ ಆಶೀರ್ವಾದವನ್ನು ಹೊಂದಿ ಅದ್ಭುತ ಕಾರ್ಯ ಮಾಡುವಂತ ಮನುಷ್ಯರಾಗಿ ಮಾರ್ಪಡಿಸಿದಿ ತಂದೆ. ಇಂಥವರಿಗೆ ತಂದೆ ನಿನಗೆ ಎಷ್ಟು ಸ್ತೋತ್ರ ಹೇಳಿದ್ರೆ ಸಾಕಾಗುದಿಲ್ಲ ತಂದೆ. ತಂದೆ ಪ್ರತಿ ನಿತ್ಯ ತಂದೆ ಪ್ರಾರ್ಥನೆ ಮಾಡುವಾಗ ಒಂದೊಂದು ಅದ್ಭುತ ಕಾರ್ಯಗಳನ್ನು ನಡೀತಾ ಇದೆ ಸಪ್ಪ ತಂದೆ. ಇದಿಗೋ ತಂದೆ, ನಾವು ನಂಬಿ ಬರುವಾಗ ತಂದೆ ನಮ್ಮ ಕುಟುಂಬದಲ್ಲಿ ಒಂದು ಅದ್ಭುತ ಆಗ್ತವಂತ ಎಷ್ಟೋ ಆಶದಿಂದ ಬಂದಿದ್ದೇವೆ. ಅಂತ ಕುಟುಂಬವನ್ನು ನೀವು ನಿರುತ್ಸಾಹ ಇಲ್ಲದಂಗೆ ತಂದೆ ಅವರಿಗೆ ಒಳ್ಳೆಯನ್ನು ಸದುಪಯ ಮಾಡಿ ಒಳ್ಳೆ ಅದ್ಭುತವನ್ನು ತೋರಿಸ್ತಾ ಇದೆ ಸಪ್ಪ. ಇದಿಗೋ ತಂದೆ, ಮನುಷ್ಯರ ಹಿಡಿಯುವಂತ ಮಾಡಿದೆ ತಂದೆ. ತಂದೆ ಮೀನುಗಳನ್ನು ಹಿಡುವಾಗ ತಂದೆ ನೀವು ಮನುಷ್ಯರನ್ನು ಮಾಡುವಂತ ಭಾಗ್ಯವನ್ನು ಕೊಟ್ಟಿದ ಹಾಗೆ ತಂದೆ, ಈ ಬ್ರದರ್ ಅನ್ನು ನಮ್ಮನ್ನು ಕೊಟ್ಟಿ ಇದಿಗೋ ನಮ್ಮನ್ನು ಏರ್ಪಡಿಸಿ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಬೀಜ ಹಾಕಿ ನಮ್ಮನ್ನು ಬಲಪಡಿಸಿ ಮಳೆಯಾಗಿ ಮಳೆಯಲ್ಲಿ ತೊಯ್ದು ಬಿಸಿಲಿನಲ್ಲಿ ತೊಯ್ದ್ರು ತಂದೆ, ನಮ್ಮನ್ನ ಬಿಡಲಾರದಂಗೆ ತಂದೆ, ನಮ್ಮನ್ನ ಬಲಪಡಿಸಿ ಒಂದು ಮರ ಆಗಿ ಮಾಡಿ ನಮ್ಮನ್ನು ಮಾರ್ಪಡಿಸಿದ್ದಾರೆ ತಂದೆ. ಇಂಥ ಬ್ರದರ್ನ ತಂದೆ ಜೀವನ ಪರಿವಾಗಿ ತಂದೆ ನಾವು ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗದಿಲ್ಲ ಯೇಸಪ್ಪ. ಇಂಥ ಬ್ರದರ್ಗೆ ತಂದೆ ಅವರ ಕುಟುಂಬ ಅವರ ಮಕ್ಕಳು ವಂಶ ಪರಂಪರೆ ತಂದೆ ಅವರ ಆಶೀರ್ವದಿಸಿ ಬಲಪಡಿಸಬೇಕು ತಂದೆ. ನಿನ್ನ ಪ್ರಾರ್ಥನಾ ಶಕ್ತದಲ್ಲಿ ಆ ಮಗ ತಂದೆ ಎಷ್ಟೋ ಹೆಚ್ಚು ಹೆಚ್ಚಾಗಿ ಇನ್ನ ಹೆಚ್ಚಾಗಿ ಬಲಪಡಿಸಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂತಾಯ್ತಂದೆ. ಆಮೇನ್. ಪರಿಶುದ್ಧ ತಾಯಿ ಮಾತೃರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಜಪಸ್ಸರು ನಡೆದು ಪ್ರಾರ್ಥಿಸುವ ಸಮಯ, ಕರಗಳಲ್ಲಿ ಜಪಸ್ಸರು ನಡೆಯುವ ಸುಶೀಲ ಮೈದಾರ, ಸುಶೀಲ ಮೈದಾರ ಹೇಳನಿದ್ದಾರ? ಸುಶೀಲಮ್ಮ ಕನೆಕ್ಟ್ ಮಾಡಿರ ನೀವು? ಜೋಕಿಮ್ ಸಿಸ್ಟರ್ ಜಪಸರ ಮಾಡಿ
ಒಂದು ನಿಮಿಷ ಪ್ರೀತಿಹೃದಯದಿಂದ ನಿನ್ನ ಬಳಿ ಬಂದೇನಮ್ಮ, ನಿನ್ನ ತೊರೆದು ಇಲ್ಲಿ ಯಾರು ಇಲ್ಲ ತಾಯಿ, ನೀ ತಾನೆಯಲ್ಲಮ್ಮ. ಎಂಬಾಳ ಜ್ಯೋತಿಯು ನೀನೇ ಅಮ್ಮ, ಮುಕ್ತಿಯ ಪಥವ ನೀ ತೋರಮ್ಮ. ಎಂಬಾಳ ಜ್ಯೋತಿಯು ನೀನೇ ಅಮ್ಮ, ಮುಕ್ತಿಯ ಪಥವ ನೀ ತೋರಮ್ಮ. ಭವ್ಯದ ಬಾಳು ಸದಾ ಬರಲು, ದೇವಸುತನಲ್ಲಿ ಕೇಳಮ್ಮ, ಬಾಳಿನಲೆಯಲ್ಲಿ ಸಿಲುಕಿರಲು. ಅಮ್ಮ ನೀ ದರ್ಶನ ತೋರಮ್ಮ, ಅಮ್ಮ ನಿನ್ನ ನಾನು ಪ್ರೀತಿ ಹೃದಯದಿಂದ ನಿನ್ನ ಬಳಿ ಬಂದೇನಮ್ಮ. ನಿನ್ನ ತೊರೆದು ಇಲ್ಲಿ ಯಾರು ಇಲ್ಲ ತಾಯಿ, ನೀ ತಾನೆ ಎಲ್ಲಮ್ಮ. ನನ್ನ ಪ್ರೀತಿ ಮಾತೆ ನೀನೇ ಅಮ್ಮ, ನನಗಾಗಿ ಪ್ರಾರ್ಥಿಸಿ ಎಂದು ಅಮ್ಮ. ನನ್ನ ಪ್ರೀತಿ ಮಾತೆಯು ನೀನೇ ಅಮ್ಮ, ನನಗಾಗಿ ಪ್ರಾರ್ಥಿಸಿ ಎಂದು ಅಮ್ಮ. ದುಃಖದ ಕಣ್ಣೀರ ನೀವೊತ್ತು, ದುಃಖದ ಕಣ್ಣೀರ ನೀವೊತ್ತು, ನಿನ್ನಯ ಪುತ್ರನ ಪಾದದಿ ಎಂದು ಸಮರ್ಪಿಸಿ ನನಗಾಗಿ ಪ್ರಾರ್ಥಿಸುವೆ. ಅಮ್ಮ ನಿನ್ನ ನಾನು ಪ್ರೀತಿ ಹೃದಯದಿಂದ ನಿನ್ನ ಬಳಿ ಬಂದೇನಮ್ಮ. ನಿನ್ನ ತೊರೆದು ಇಲ್ಲಿ ಯಾರು ಇಲ್ಲ ತಾಯಿ, ನೀ ತಾನೆ ಎಲ್ಲ, ನೀ ತಾನೆ ಎಲ್ಲ ಅಮ್ಮ, ನೀ ತಾನೆ ಎಲ್ಲ ಅಮ್ಮ. ಜಪಸರ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪರಲೋಕವನ್ನು ಪವಿತ್ರವೆಯ ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭ ಧರಿಸಿದ ಕನ್ಯ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು. ಬುದ್ಧಿ ಆತ್ಮನಾಥನ ಅಧಿಕಾರದ ಕಾಲದಲ್ಲಿ ಮಾಡಲ್ಪಟ್ಟು ಶಿಲ್ಪಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಮೂರನೇ ದಿನ ಮೃತರ
ಮಧ್ಯದಲ್ಲಿ ಪುನರುಜ್ಜೀವಂತರಾಗಿದ್ದರು. ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತ ದೇವ ಪಿತನ ಬಲಭಾಷದಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಇರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸಿದ್ಧ ಪರಲೋಕದಲ್ಲಿ ನೆರವೇರಿದ ತರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಪಾಪಗಳನ್ನು ಸೋದರಿಗೆ ಒಳಪಡಿಸಿ. ಪೂರ್ಣಿಯ ಕರ್ತ ನಿಮ್ಮ ತಾರೆ ಕೀಳಲಿ ನೀವು ತನ್ನೀರು ಮತ್ತು ನಿಮ್ಮ ಉದರದ ಬಲವಾದ ಇದ್ದು ತನ್ನೀರು ಪೂರ್ಣಿಯ ಕರ್ತ ನಿಮ್ಮ ತಾರೆ ಕೀಳಲಿ ನೀವು ತನ್ನೀರು ಮತ್ತು ನಿಮ್ಮ ಉದರದ ಬಲವಾದ ನಮ್ಮ ಮನೆ ಮಾರ್ಪಿಸಿದ ಪೌರ್ಣ್ಯ ಕರ್ತ ನಮ್ಮಿದ್ದಾರೆ. ಸೀರನ್ನಿ ಊಟ ನಿರ್ಮಿಸಿ ನಿಮ್ಮ ಉತ್ತರದ ಫಲವಾದ ಎಂದು ತನ್ನೆರವ ಪವಿತ್ರ ನಾಮದ ಸ್ತೋತ್ರ ಉಂಟಾಗಲಿ. ಧರ್ಮವನ್ನು ಕಾಪಾಡಿ ಮುಖ್ಯವಾಗಿ ಮೋಕ್ಷ ರಾಜಕ್ಕೆ ಸೇರಿಸಿಕೊಂಡಿರಿ. ಸಂತೋಷದ ಹಸ್ತೆಗಳು ಒಂದನೇದು ಗಾಬೇಡ್ದರು ಮರಿಯಮ್ಮನವರಿಗೆ ಮಂಗಳ ವಾರ್ತೆಯನ್ನು ತಂದರೆ ಎಂಬ ರಹಸ್ಯವನ್ನು ತಾನೇ ಸೋಣ. ನಿಮ್ಮ ನಾಮ ಪೂಜಿತವಾಗಲು, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಸಿದ್ಧ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮೋ ಮರಿಯ ಪ್ರಸಾದ ಪೂರ್ಣ ಪ್ರಭು ಸ್ಮರಣೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪವಿತ್ರಾತ್ಮರ ನಾಮದಲ್ಲಿ ಸ್ತೋತ್ರ ಉಂಟಾಗಲಿ. ಸಂತೋಷದ ರಾಶಿಗಳು ಎರಡನೇದು ಮರಿಯಮ್ಮನವರು ಎಳೆದು ಬಿಚ್ಚಗಳಿಗೆ ಸಂಧಿಸಿದ್ರೆ ಎಂಬ ರಹಸ್ಯವನ್ನು ದಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮಂದೆ ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರ ಪ್ರಕಾರ ಇಡೀ ಭೂಮಿ ಮೇಲೆ ನೆರವೇರಲಿ. ನಮ ಮರಿ ಅವರ ಪ್ರಸಾದ ಪ್ರಣಿ ಪ್ರವಣಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ ಮರಿ ಅವರ ಪ್ರಸಾದ ಪ್ರಣಿ ಪ್ರವಣಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ ಮರಿ ಅವರ ಪ್ರಸಾದ ಪ್ರಾಣಿ ಪ್ರಭರಮಣಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ ಮರಿ ಅವರ ಪ್ರಸಾದ ಪ್ರಾಣಿ ಪ್ರಭರಮಣಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ ಮರಿ ಅವರ ಪ್ರಸಾದ ಪ್ರಾಣಿ ಪ್ರಭನ ಮರಣಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ ಮರಿ ಅವರ ಪ್ರಸಾದ ಪ್ರಾಣಿ ಪ್ರಭನ ಮರಣಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ ಮರಿ ಅವರ ಪ್ರಸಾದ ಪ್ರಾಣಿ ಪ್ರಭನ ಮರಣಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ ಮರಿ ಅವರ ಪ್ರಸಾದ ಪ್ರಾಣಿ ಪ್ರಭನ ಮರಣಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ ಮರಿ ಅವರ ಪ್ರಸಾದ ಪ್ರಾಣಿ ಪ್ರಭನ ಮರಣಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ನಮ ಮರಿಯ ಪ್ರಸಾದ ಪ್ರಣಿ ಪ್ರಭಾರ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಯೇಸು ಧನ್ಯರು ನಮ ಮರಿ ಅವರ ಪ್ರಸಾದ ಪ್ರಾಣಿ ಪ್ರಬಲಮರಣಿದ್ದಾರೆ ಇಸ್ರೇಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಯೇಸು ಧನ್ಯರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇನ್ ಪಿತನಿಗೋ ಸುತ್ತನಿಗೋ ಪವಿತ್ರ ಆತ್ಮನಿಗೋ ಮಹಿಮೆ ಉಂಟಾಗಲಿ ಸಂತೋಷ ಮೂರನೇದು ಕೇಸು ಧನಂದ ಕೊಟ್ಟಿಗೆಯಲ್ಲಿ ಜನಿಸರೆಂಬ ರಹಸ್ಯವನ್ನು ದಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರು ಪ್ರಕಾರ ಇಡೀ ಭೂಮಿಯಲ್ಲೂ ನೆರವೇರಲಿ. ನಿಮ್ಮೋಮರಿಯ ಪ್ರಸಾಪುರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋಮರಿಯ ಪ್ರಸಾದ ಪ್ರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯಾ ಪ್ರಸಿದ ಪ್ರಣೀತವು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯಾ ಪ್ರಸಿದ ಪ್ರಣೀತವು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋಮರಿಯ ಪ್ರಸಿದ ಪ್ರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋಮರಿಯ ಪ್ರಸಿದ ಪ್ರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋಮರಿಯ ಪ್ರಸಿದ ಪ್ರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋಮರಿಯ ಪ್ರಸಿದ ಪ್ರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋಮರಿಯ ಪ್ರಸಿದ ಪ್ರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತೋಷ ನಾನಕನಿದು ಮರಿಯಮ್ಮನವರು ಯೇಸು ಬಾಲರು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸರೆಂಬ ರಾಷ್ಟ್ರವನ್ನು ದಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ ಉಚಿತವಾಗಲಿ, ನಿಮ್ಮ ರಾಜ್ಯದಲ್ಲಿ
ಮನಸ್ಸಿನ ಚಿಕ್ಕ ಸ್ವರ್ಗದಲ್ಲಿ ನೆರವೇರಲು ಕೊಟ್ಟಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮರಿಯವರ ಪ್ರಸಾದ ಪೂರ್ಣಿ ಪ್ರಭುವಿನಿಗಿದ್ದಾರೆ. ನೀರಲ್ಲಿ ನೀರು ಗಣ್ಯರ ಮತ್ತು ನಿಮ್ಮ ಉದರ ದರ್ಶನವಾದ ಗಣ್ಯರು ನಮ್ಮ ಮುಡಿಯವರ ಪ್ರಸಾದ ಪೂರ್ಣಿ ಪ್ರಭುವಿನಿಗಿದ್ದಾರೆ. ನೀರಲ್ಲಿ ನೀರು ಗಣ್ಯರು ಮತ್ತು ನಿಮ್ಮ ಉದರ ದರ್ಶನವಾದ ಗಣ್ಯರು ನಮ್ಮರಿಯವರ ಪ್ರಸಾದ ಪೂರ್ಣಿ ಪ್ರಭುವನ್ನು ನಡೆಸಿದ್ದಾರೆ. ನೀರಲ್ಲಿ ನೀರು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಗಣ್ಯರು ನಮ್ಮರಿಯವರ ಪ್ರಸಾದ ಪೂರ್ಣಿ ಪ್ರಭುವನ್ನು ನಡೆಸಿದ್ದಾರೆ. ನೀರಲ್ಲಿ ನೀರು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಗಣ್ಯರು ನಾಮರಿಯವರ ಸುತ್ತಾದ ಭೂಮಿಯೇ ಪ್ರಭು ನಿಮ್ಮಲ್ಲಿದ್ದಾರೆ. ನೀರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಗಣ್ಯರು ನಮ್ಮರಿಯವರ ಸಕಾಲ ಪೂರ್ಣಿ ಪ್ರಭು ನಿಮ್ಮಲ್ಲಿದ್ದಾರೆ. ಕೀರ್ತಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಗಣ್ಯರು ನಮ್ಮರಿಯವರ ಸಕಾಲ ಪೂರ್ಣಿಯೇ ಪ್ರಭು ನಿಮ್ಮಲ್ಲಿದ್ದಾರೆ. ಕೀರ್ತಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಗಣ್ಯರು ನಮ್ಮರಿಯವರ ಸುತ್ತಾದ ಪೂರ್ಣಿಯೇ ಪ್ರಭು ನಿಮ್ಮಲ್ಲಿದ್ದಾರೆ. ನೀರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಗಣ್ಯರು ನಮ್ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮಲ್ಲಿದ್ದಾರೆ. ನೀರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಗಣ್ಯರು ನಮ್ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮಲ್ಲಿದ್ದಾರೆ. ನೀರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಗಣ್ಯರು ಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಸಂತೋಷದ ವಾಕ್ಯಗಳ 15 ಮೂರು ದಿನದೇ ಕಾಣದೆ ಹೋದ ಯೇಸು ಬಾಲರು ದೇವಾಲಯದಲ್ಲಿ ತಂದೆ ತಾಯಿಗೆ ಮರಳಿ ಸಿಕ್ಕಿದ್ದರೆ ಮರಾತ್ಯವನ್ನು ಗಮನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯ ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣಿ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಕಾಸಿದ್ದೀರಿ ಆಮೆನ್.
ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸುತ್ತನಿಗೂ ಸುತ್ತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿ. ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮೋ ರಾಣಿಯೇ, ನಮೋ ರಾಣಿಯೇ, ದಯ್ಯ ತಾಯಿಯೇ, ನಮ್ಮ ಜೀವವೇ, ಮಾತೃಗವೇ, ಮಾತೃ ನಂಬಿಕೆಯೇ, ಬೇರೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆಯಿಡುತ್ತಿದ್ದೇವೆ. ಈ ಕಣ್ಣೀರ ಕಲಿವೆಯಲ್ಲಿ ಬಹಳ ಸಂಕಟದಿಂದ ಅಷ್ಟು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕಟಾಕ್ಷವನ್ನು ನಮ್ಮ ಮೇಲೆ ಇಡೀರಿ. ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ. ದಯಮರಿಯೇ, ಪ್ರೀತಿಮಯ್ಯೇ, ಮಧುರ ಕನ್ಯಾಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರು ನಿತ್ಯವೂ ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತೆ ಮರಿಯಮ್ಮನವರ ಆತ್ಮವನ್ನು, ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ. ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಫಲ ಭಿನ್ನಾದ ಮೂಲಕ ಈಗ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಶುಭ ಸಂದೇಶವನ್ನ ನಾವು ಧ್ಯಾನಿಸೋಣ. ಶುಭ ಸಂದೇಶ ಒಬ್ಬರು ಓದಿ.
ಮಾರ್ಕನ ಶುಭ ಸಂದೇಶ 4:35 ವಚನಗಳು. ಆ ದಿನ ಸಾಯಂಕಾಲ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿಕೊಳ್ಳುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಹೊರಗೆ ನಿದ್ರೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯಿಲ್ಲವೇ ಎಂದರು. ಆಗ ಯೇಸುಸ್ವಾಮಿ ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ಸಮೀಪಿಸಿತು, ವಾತಾವರಣ ಪ್ರಶಾಂತವಾಯಿತು. ಅನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ, ಇನ್ನು ನಿಮಗೆ ವಿಶ್ವಾಸವಿಲ್ಲವೇ ಎಂದರು. ಶಿಷ್ಯರಾದರೂ ಭಯಭ್ರಾಂತರಾಗಿ ಗಾಳಿಯು ಸರೋವರವು ಇವರು ಹೇಳಿದಂತೆ ಕೇಳಬೇಕಾದರೆ ಇವರು ಯಾರಿರಬಹುದು ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು. ಪ್ರಭುವಿನ ಶುಭ ಸಂದೇಶವಿದು. ಸಂತೋಷ್, ಶಾಂತಿ ಸಂತೋಷ್, ಭಾರತ ದೇಶಕ್ಕಾಗಿ ಪ್ರಾರ್ಥಿಸಿರಿ. ಸ್ತೋತ್ರ ಆರಾಧನೆ ಈಗ ಈ ಸಮಯದಲ್ಲಿ ಈ ಭಾರತ ದೇಶವು ಈ ವಿಶ್ವವು ಗಾಢ ನಿದ್ರೆಯಲ್ಲಿ ಇದೆ. ಈ ಶಾಂತವಾದ ರಾತ್ರಿಯಲ್ಲಿ ಶಾಂತಿಯಿಂದ ಸಮಾಧಾನದಿಂದ ಮಲಗುತ್ತಿರುವ ಈ ಭಾರತ ದೇಶದಲ್ಲಿರುವ ಸರ್ವರನ್ನು ಸಮರ್ಪಿಸುತ್ತಿದ್ದೇನೆ. ಅವರಲ್ಲಿ ಈಗ ಇರುವ ಅಸಮಾಧಾನವು, ಈ ನಿದ್ರೆಯಲ್ಲಿರುವ ಸಮಾಧಾನವು ಎಂದೆಂದಿಗೂ ಅಸಮಾಧಾನವು ಸದಾ ನೆಲೆಸಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಪ್ರತಿಯೊಬ್ಬರಲ್ಲಿ ನಿಮ್ಮ ಪವಿತ್ರ ಆತ್ಮರನ್ನು ಅವರಿಗೆ ಸಮಾನವಾಗಿ ನೀಡಿ ಅವರನ್ನು ತೃಪ್ತಿಗೊಳಿಸಿದೆ, ಬಲಪಡಿಸಿದೆ. ಎಲ್ಲ ರಾಜಕಾರಣಿಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಮಾಧಾನ ಇಲ್ಲದ ಎಲ್ಲ ರಾಜಕಾರಣಿಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಮಾಧಾನ ಇಲ್ಲದ ಎಲ್ಲ ಭಾರತ ದೇಶದ ಪ್ರಜೆಗಳನ್ನು ಸಮರ್ಪಿಸುತ್ತಿದ್ದೇನೆ. ದೇಶವೇ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತಿದ್ದೇನೆ. ದೇಶವೇ ಎಲ್ಲ ನಾನಾ ಜಾತಿಯ ಎಲ್ಲ ಪ್ರಜೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಇವರಿಗೆಲ್ಲರಿಗೂ ನಿಮ್ಮ ಶ್ವಾಸವನ್ನು ಕೊಟ್ಟಿದ್ದೀರಿ. ಆದರೆ ನಿಮ್ಮನ್ನು ನೀವು ಯಾರೆಂಬುದಾಗಿ ಅರಿಯದ ಈ ಜನರನ್ನು ಯೇಸುವೆ ನಿಮ್ಮ ಕರುಣೆಗೆ ಸಮರ್ಪಿಸುತ್ತಿದ್ದೇನೆ. ಇವರ ಮೇಲೆ ಕರುಣೆ ತೋರಿ, ದಯ ತೋರಿ ಯೇಸುವೆ. ಯೇಸುವೆ ಇವರಲ್ಲಿರುವ ಯೇಸುವೆ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಶಕ್ತರಾಗಿದ್ದೀರಿ ಯೇಸುವೆ. ನಾವು ಪ್ರಾರ್ಥಿಸಿದರೆ ಸಾಕು ಯೇಸುವೆ, ನೀವು ಕೇಳುತ್ತಿರಿಯೇ. ಯೇಸುವೆ ಈ ಭಾರತ ದೇಶದಲ್ಲಿರುವ ಯೇಸುವೆ ಎಲ್ಲ ಆರ್ಥಿಕ ಸಮಸ್ಯೆಯನ್ನು ಸಮರ್ಪಿಸಿದ್ದೀನಿ ಯೇಸುವೆ. ಇದಕ್ಕೆ ಸದುತ್ತರವನ್ನು ಕೊಡಿರಿ ಯೇಸುವೆ. ಯೇಸುವೆ ಎಲ್ಲ ಇಕ್ಕಟ್ಟುಗಳನ್ನು ಸಮರ್ಪಿಸಿದ್ದೀನಿ ಯೇಸುವೆ. ನಾನಾ ಜಾತಿಯರಲ್ಲಿರುವ ಯೇಸುವೆ ಸ್ವಾರ್ಥತೆ ಹಾಗೂ ಆಡಳಿತೆಯನ್ನು ಶತ್ರುತ್ವದಿಂದ ಮುನ್ನಡೆಸುತ್ತಿರುವ ಎಲ್ಲ ಆಡತಿಯನ್ನು ಸಮರ್ಪಿಸುತ್ತಿದ್ದೇನೆ. ಇದರಿಂದ ಇವರನ್ನು ಬಿಡುಗಡೆಗೊಳಿಸಿದೆ. ನಾನಾ ಜಾತಿಗಳಲ್ಲಿ ವೈರಾಗ್ಯದಿಂದ ಬೇರೆ ಬೇರೆ ಮತದಲ್ಲಿರುವ ಎಲ್ಲ ಜನರನ್ನು ವೈರಾಗ್ಯದ ಆತ್ಮವನ್ನು ತೆಗೆದುಹಾಕಿರಿ.
ಯೇಸುವೆ, ಎಲ್ಲರೂ ಎಲ್ಲಾ ಜನರು ಒಂದೇ ಸಂಪುದಾಗಿ ತಿಳಿಯುವಂತೆ ಶಾಂತಿ ಸಮಾಧಾನದಿಂದ ಯೇಸುವೆ ಜೀವಿಸುವಂತೆ ಎಲ್ಲರಿಗೆ ಆಶೀರ್ವದಿಸುವೆ. ಪವಿತ್ರಾತ್ಮರಿಂದ ಎಲ್ಲಾ ಮಕ್ಕಳನ್ನು ಯೇಸುವೆ ಆಶೀರ್ವದಿಸಿ ಶಕ್ತಿ ಒಳಿಸುವೆ. ಯೇಸುವೆ ಎಲ್ಲ ಕೋಮು ಗಣಮೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಇವಾಗ ದೇಶದಲ್ಲಿ ಕೋಣೆ ಕೋಣೆಗಳಲ್ಲೂ ಆಗುತ್ತಿರುವ ಕೋಮು ಗಣಮೆಯನ್ನು ಸಮರ್ಪಿಸುತ್ತಿದ್ದೇನೆ. ಜಾತಿ ಜಾತಿ ಮೇಲೆ ಮತ ಮತದ ಮೇಲೆ ಮುಂದೆ ಆಗುವಂತಹ ಕೋಮುಗಳ ಹಾಗೂ ಕೊಲೆಗಳನ್ನು ಕೊಲೆ ಮಾಡಿ ಹಂಚು ಹೂಡಿಸುವಂತಹ ಆ ಜನರ ಮನಸ್ಸನ್ನು ಪರಿವರ್ತಿಸಿದೆ. ಯೇಸುವೆ ಈಗ ಅರ್ಪಿಸುವಂತಹ ಒಂದು ದಿವ್ಯ ಬಳಿಗಳಿಂದ ಹರಿಯುವಂತಹ ಪರಿಶುದ್ಧ ರಕ್ತ ಭಾರತ ದೇಶದ ಈ ಸಮಯದಲ್ಲಿ ಹರಿದು ಬರಲಿಸಿ ಎಲ್ಲ ಮನಸ್ಸುಗಳನ್ನು ನಿಮ್ಮ ಪ್ರೀತಿಯಿಂದ ತುಂಬಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಯೇಸುವೆ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಕರುಣೆಗೆ ಸಮರ್ಪಿಸುತ್ತಿದ್ದೇನೆ, ನಿಮ್ಮ ಕೈಗಳಿಗೆ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಇವರನ್ನು ಆಶೀರ್ವದಿಸಿ ಇವರ ಪಾಪವನ್ನು ಪಾಪ ಏನೆಂಬುದಾಗಿ ತಿಳಿಯದಂತ ಈ ದೇಶದ ಜನರಿಗೆ ಪಾಪದ ಅರಿವನ್ನು ಮೂಡಿಸಿದೆ. ಯೇಸುವೆ ಇವರನ್ನು ಈ ಪಾಪದಿಂದ ಬಂಧನದಿಂದ ಮುಕ್ತಿಗೊಳಿಸಿದೆ. ಯೇಸುವೆ ಎಲ್ಲ ನಿಮ್ಮ ಸ್ವರ್ಗ ರಾಜ್ಯಕ್ಕೆ ಸೇರುವಂತೆ ಸಮರ್ಥಿಸುತ್ತಿದ್ದೇನೆ, ಎಲ್ಲರನ್ನು ಸಮರ್ಥಿಸುತ್ತಿದ್ದೇನೆ. ಜಾತಿ ಮತಂದರದಲ್ಲಿರುವ ಒಂದೊಂದು ವಿಶ್ವಾಸದಲ್ಲಿ ಇರುವಂತಹ ಮಕ್ಕಳಿಗೆ ನೆರವನ್ನು ಹೊಡೆಯುತ್ತೆ, ಸಮಾಧಾನವನ್ನು ಹೊಡೆಯುತ್ತೆ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಆಮೆನ್. ಕೃತಜ್ಞತಾ ಪ್ರಾರ್ಥನೆಯಲ್ಲಿ ಒಂದಾಗೋಣ. ದೇವರು ಈ ಸುಂದರವಾದ ಸಮಯವನ್ನು ಕೊಟ್ಟರು. ಈ ರಾತ್ರಿ ಎಚ್ಚೆತ್ತು ಈ ಲೋಕಕ್ಕಾಗಿ ಪ್ರಾರ್ಥಿಸುವಂತಹ ಕೃಪೆಯನ್ನು ಕೊಟ್ಟರು. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಒಬ್ಬರು ಕೃತಜ್ಞತಾ ಪ್ರಾರ್ಥನೆಯನ್ನು ಹೇಳಿರಿ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕವಾಗಿ ನಾವು ಈ ರಾತ್ರಿ ಆರಾಧನೆಯನ್ನ ನಾವು ಮುಗಿಸುತ್ತಾ ಇದ್ದೇವೆ. ಒಬ್ಬರು ಕೃತಜ್ಞತಾ ಪ್ರಾರ್ಥನೆಯನ್ನು ಹೇಳಿ. ಇಸುವೆ ಸ್ತೋತ್ರ. ಇಸುವೆ ಈ ರಾತ್ರಿಯೆಲ್ಲ ನಿಮ್ಮೊಂದಿಗೆ ಇದ್ದು ನಿಮ್ಮ ಮುಂದೆ ಕುಳಿತು ಈ ಲೋಕಕ್ಕಾಗಿ ಪ್ರಾರ್ಥಿಸಲು ನೀವು ನಮ್ಮನ್ನು ಅನುಗ್ರಹಿಸಿದಿರಿ. ಹೌದು ರಾಜ, ಇಂದು ಸ್ವಾಮಿ ಈ ರಾತ್ರಿಯ ಆರಾಧನೆಯಲ್ಲಿ ಎಲ್ಲ ತಂದೆ ತಾಯಿಂದರನ್ನು ಸಮರ್ಪಿಸಿ, ಮಕ್ಕಳನ್ನು ಸಮರ್ಪಿಸಿ, ದಂಪತಿಗಳನ್ನು ಸಮರ್ಪಿಸುತ್ತಾ, ಕಾರ್ಮಿಕರನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸಿದೆವು. ರೋಗಿಗಳಿಗಾಗಿ, ಯಾಜಕರಿಗಾಗಿ, ವಯಸ್ಸಾದ ವೃದ್ಧವರಿಗಾಗಿ, ಸಾಲಗಾರರಿಗಾಗಿ ಪ್ರಾರ್ಥಿಸಿದೆವು. ತಂಡದ ಪ್ರತಿನಿಧಿಗಳಿಗಾಗಿ, ಅಂಗವಿಕಲರಿಗಾಗಿ, ದುಃಖಿಗಳಿಗಾಗಿ ನಾವು ಪ್ರಾರ್ಥಿಸಿದೆವು. ಯುವಕ ಯುವತಿಯರಿಗಾಗಿ, ಹೊರದೇಶದಲ್ಲಿ ದುಡಿಯುವವರಿಗಾಗಿ, ಭಾರತ ದೇಶಕ್ಕಾಗಿ ಹಾಗೂ ಎಲ್ಲ ಜಾತಿ ಜನಾಂಗದವರಿಗಾಗಿ ನಾವು ಪ್ರಾರ್ಥಿಸಿದೆವು. ಯೇಸುವೆ ಎಲ್ಲ ಪ್ರಾರ್ಥನೆಗೆ ನೀವು ಖಂಡಿತವಾಗಿ ಸದುತ್ತರವನ್ನು ಕೊಟ್ಟಿದ್ದೀರಿ ರಾಜ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಈ ಲೋಕದಲ್ಲಿರುವಂತಹ ಸರ್ವರನ್ನು ಆಶೀರ್ವದಿಸಿದ್ದೀರಿ ರಾಜ. ಯೇಸುವೆ ನಮಗೆ ನಿದ್ರೆ ಬಾರದಂತೆ, ಆಲಸ್ಯವಾಗದಂತೆ ನಾವು ಸಂಪೂರ್ಣವಾಗಿ ಈ ರಾತ್ರಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದಿರಿ. ಒಳ್ಳೆಯ ಕಾಲಾವಸ್ಥೆಯನ್ನು ಕೊಟ್ಟಿರಿ. ಯಾವ ಅಡಚಣೆಗಳನ್ನು ಸಹ ಕೊಡಲಿಲ್ಲ. ಚಿಕ್ಕ ಅಡಚಣೆಗಳು ಬಂದರೂ ಅದು ಸರಿ ಹೊಂದುವಂತೆ ಮಾಡಿದಿರಿ ಸ್ವಾಮಿ. ನಿಮ್ಮ ಮಕ್ಕಳಾಗಿರುವ ನಾವು ವಿಶ್ವಾಸಿಗಳಾಗಿ ದಿನಂಪ್ರತಿ ಬೆಳಗಿನ ಜಾವದಲ್ಲಿಯೂ ರಾತ್ರಿಯ ಜಾವದಲ್ಲಿಯೂ ಪ್ರಾರ್ಥಿಸಲು ನೀವು ನಮ್ಮನ್ನು ಕರೆದಿದ್ದೀರಿ ರಾಜ. ಯೇಸುವೆ ಸ್ವಾಮಿ, ಈ ಕ್ಷಣದಲ್ಲಿ ಪ್ರಾರ್ಥನಾ ತಂಡದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಮತ್ತೊಂದಾವರ್ತಿ ನಾನು ಸಮರ್ಪಿಸಿಕೊಳ್ಳುತ್ತೇನೆ ರಾಜ. ಯೇಸುವೆ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿರುವಂತಹ ಮಗನಾದ ಜೋಸೆಫನ್ನ, ಪ್ರಭುವನ್ನ, ಅನಿಲನ್ನ, ಶಾಂತಿ ಸಂತೋಷನ್ನ ನಿಮಗೆ ಸಮರ್ಪಿಸುತ್ತೇನೆ. ಮಗಳಾದ ಲತೀಶಳನ್ನ, ಸುನೀತಳನ್ನ ಸ್ವಾಮಿ, ಜೋಕಿಮನ್ನ, ಹೆಲನನ್ನ, ಸುಶೀಲಮ್ಮನನ್ನ ಸಮರ್ಪಿಸಿಕೊಡುತ್ತೇನೆ. ಮಗಳಾದ ಸ್ವಾಮಿ ಜಯಮಾರಳನ್ನ, ಸಂತೋಷಮ್ಮನನ್ನ ಸ್ವಾಮಿ ನಿಮಗೆ ಸಮರ್ಪಿಸಿಕೊಡುತ್ತೇನೆ. ಮಗಳಾದ ಬೇರಿಯನ್ನ,
ಬೆನ್ನಿಯನ್ನ ಕುಮಾರಿಯನ್ನ ರಾಣಿಯನ್ನ ಮೇಲೆ ಸಮರ್ಪಿಸಿಕೊಡುತ್ತೇನೆ. ಮಗಳಾದ ಹೆಲನನ್ನ ಆಶಳನ್ನ ನಿಮಗೆ ಸಮರ್ಪಿಸಿಕೊಡುತ್ತೇನೆ. ಪ್ರಾರ್ಥನೆಗೆ ಬಾರದೇ ಇರುವಂತಹ ಎಲ್ಲ ಮಕ್ಕಳನ್ನು ಸಹ ಸಮರ್ಪಿಸುತ್ತೇನೆ. ಅವರೆಲ್ಲರನ್ನ ಈ ರಾತ್ರಿ ಆರಾಧನೆಯಲ್ಲಿ ಭಾಗವಹಿಸುವಂತೆ ಮಾಡಿ ಈ ಲೋಕಕ್ಕಾಗಿ ಪ್ರಾರ್ಥಿಸಲು ಅವರ ಬಾಯಿಗಳನ್ನು ತೆರೆದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಅಂತೆ ನಿಮ್ಮ ದಾಸನಾದ ನನ್ನನ್ನು ನನ್ನ ಕುಟುಂಬವನ್ನು ಆಶೀರ್ವದಿಸಲಿ ಸ್ವಾಮಿ. ನಿಮ್ಮ ಸೇವಾ ಕಾರ್ಯಗಳಲ್ಲಿ ತೊಡಗಿಸಲು ನನ್ನ ಮುಂದೆ ಬರುವಂತಹ ಎಲ್ಲ ಬೆಟ್ಟದಂತಹ ಸಮಸ್ಯೆಗಳು ನಾಶವಾಗಲಿ ರಾಜ. ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯಲ್ಲಿ ನನಗೆ ಕೋಟೆ ಕಟ್ಟಿ ಕಾವಲಿರಿಸಿರಿ ರಾಜ. ನನಗೂ ನನ್ನ ಮನೆಗೂ ನನ್ನ ಮಕ್ಕಳಿಗೂ ನನ್ನ ಕುಟುಂಬಕ್ಕೂ ನೀ ನನಗೆ ದಾನವಾಗಿ ಕೊಟ್ಟಂತ ಸಕಲಕ್ಕೂ ಯೇಸುವೇ ನೀವು ಬೇಲಿ ಕಟ್ಟಿ ನಮ್ಮನ್ನು ಕಾದು ಸಂರಕ್ಷಿಸಿರಿ ರಾಜ. ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯನ್ನು ನನಗೆ ಕೊಡಿರಿ ರಾಜ. ನನ್ನನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಆಶೀರ್ವದಿಸಿರಿ ರಾಜ. ನನ್ನನ್ನು ಸಹಾಯ ಮಾಡುವವರನ್ನು ಆಶೀರ್ವದಿಸಿರಿ ರಾಜ. ಯೇಸುವೇ ನನಗೆ ನನ್ನನ್ನು ಹಿಂಸಿಸುವವರನ್ನು ಆಶೀರ್ವದಿಸಿರಿ ರಾಜ. ಯೇಸುವೇ ಕರುಣೆ ತೋರಿ, ದಯೆ ತೋರಿರಿ ರಾಜ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶೀರ್ವದಿಸಿರಿ ರಾಜ. ಯೇಸು ಸ್ವರ್ಗೀಯ ಎಲ್ಲ ಶುಶ್ರೂಷೆಗಳಿಗಾಗಿ ಸ್ತೋತ್ರ ರಾಜ. ಸ್ವಾಮಿ ಶುಶ್ರೂಷೆಯಲ್ಲಿ ಯಾವ ಅಡಚಣೆಗಳಿಲ್ಲದೆ ಮಾಡುವಂತಹ ಎಲ್ಲ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ, ಸಂವಿಧಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಯೇಸುವೇ ಕರುಣೆ ತೋರಿ, ದಯೆ ತೋರಿರಿ ರಾಜ. ಯೇಸುವೇ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಂತಹ ಈ ರಾತ್ರಿ ಆರಾಧನೆಯಲ್ಲಿ ಪಾಲ್ಗೊಂಡು ಈ ರಾತ್ರಿ ಆರಾಧನೆಯಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಿದಂತಹ ಲೈವ್ನ ಮೂಲಕವಾಗಿ ಸ್ವಾಮಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ. ಮಗಳಾದ ಜೂಲಿಯಾ ನಡನ, ಗ್ರೇಟಾ ಮತ್ಯಾಸ ನಿಮಗೆ ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಈಗ ಸ್ವಾಮಿ ಪ್ರಸಿಲನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ಪೂನೆ ಶಾಂತಿನ ನಿಮಗೆ ಸಮರ್ಪಿಸಿಕೊಡುತ್ತೇನೆ. ಜೂಲಿಯಾ ನಡನ ನಿಮಗೆ ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ರಿಚರ್ಡನ್ನ ಪೌಲನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ. ಸ್ವರ್ಗೀಯಾತ್ರೆ ಎಲ್ಲ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಡುವ ಇವರನ್ನು, ಇವರ ಕುಟುಂಬಗಳನ್ನು ಹೇರಾಳವಾಗಿ ಆಶ್ರವದಿಸಲಿ. ಅಪ್ಪ ತಂದೆ, ಈ ರಾತ್ರಿಗಾಗಿ ಸ್ತೋತ್ರ, ಈ ಎಲ್ಲ ಉಪಕರಣಗಳಿಗಾಗಿ ಸ್ತೋತ್ರ. ಯಾವ ಅಡಚಣೆಗಳಿಲ್ಲದೆ ಈ ಆರಾಧನೆಯನ್ನು ಮಾಡಲು ಬೇಕಾದ ಕೃಪೆಯನ್ನು ನಿಮ್ಮ ದೂತರನ್ನು ಕಳುಹಿಸಿ ಸಂರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ಒಂದನ್ನ ಪ್ರಭುವೆ, ಒಂದನ್ನ ಗುರುವೆ, ಒಂದನ್ನ ದೇವರೇ, ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ. 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 ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ. ಕೃಪೆಯಲ್ಲಿ ಆಶ್ರಯಿಸಿದೆ, ಅವನ ದಾರಿಯನ್ನು ನಾ ತಿಳಿದೆ, ಅವನ ಪಾದಗಳನ್ನೇ ನಾನು ಹಿಂಬಾಲಿಸುವೆ, ಅವನ ಪಾದಗಳನ್ನೇ ನಾನು ಹಿಂಬಾಲಿಸುವೆ. ದೈವ ಕೃಪೆಯಲ್ಲಿ ಆಶ್ರಯಿಸಿದೆ, ದೈವ ಕೃಪೆಯಲ್ಲಿ ಆಶ್ರಯಿಸಿದೆ, ಅವನ ದಾರಿಯಲ್ಲಿ ನಾ ತಿಳಿದೆ, ಅವನ ಪಾದಗಳನ್ನೇ ನಾನು ಹಿಂಬಾಲಿಸುವೆ, ಅವನ ಪಾದಗಳನ್ನೇ ನಾನು ಹಿಂಬಾಲಿಸುವೆ. ದೈವ ಕೃಪೆಯನ್ನು ಆಶ್ರಯಿಸಿದೆ, ನಾ ಕಾಣೆನು ಸುಖ ಶಾಂತಿ ಸಮಾಧಾನವು, ಇಹಲೋಕದಿ ನಾ ಕಾಣೆನು ಸುಖ ಶಾಂತಿ ಸಮಾಧಾನವು. ನಿತ್ಯ ಬೀಟಿರಿ ಯೇಸು ಸನ್ನಿಧಿಗೆ ಪರಮಾನಂದನ ಪಡಿವೆ, ನಿತ್ಯ ಬೀಟಿರಿ ಯೇಸು ಸನ್ನಿಧಿಗೆ ಪರಮಾನಂದನ ಪಡಿವೆ. ದೈವ ಕೃಪೆಯನ್ನು ಆಶ್ರಯಿಸಿದೆ, ಅವನ ದಾರಿಯನ್ನು ನಾ ತಿಳಿದೆ, ಅವನ ಪಾದಗಳನ್ನೇ ನಾನು ಹಿಂಬಾಲಿಸುವೆ, ಅವನ ಪಾದಗಳನ್ನೇ ನಾನು ಹಿಂಬಾಲಿಸುವೆ. ದೈವ ಕೃಪೆಯಲ್ಲಿ ಆಶ್ರಯಿಸಿದೆ, ಆ
ಬಾಳಿನ ಪ್ರತಿ ದಿವಸಗಳು ನಿನ್ನ ನಾಮದ ಮಹತ್ವಕ್ಕಾಗಿ, ನನ್ನ ಬಾಳಿನ ಪ್ರತಿ ದಿವಸಗಳು ನಿನ್ನ ನಾಮದ ಮಹತ್ವಕ್ಕಾಗಿ, ಒಂದು ಭಕ್ತಿಯಂತೆ ಕುರಿದು ಪ್ರಜ್ವಲಿಸಿ ನಿನ್ನ ಹೃದಯದಿ ಮಡಗುವೆನು, ಒಂದು ಭಕ್ತಿಯಂತೆ ಕುರಿದು ಪ್ರಜ್ವಲಿಸಿ ನಿನ್ನ ಹೃದಯದಿ ಅಡಗುವೆನು, ದೈವ ಕೃಪೆಯನ್ನು ಆಶ್ರಯಿಸಿದೆ ಅವನ ದಾರಿಯನ್ನು ನಾ ತಿಳಿದೆ, ಅವನ ಪಾದಗಳನ್ನೇ ನಾನು ಹಿಂಬಾಲಿಸುವೆ, ಅವನ ಪಾದಗಳನ್ನೇ ನಾನು ಹಿಂಬಾಲಿಸುವೆ, ದೈವ ಕೃಪೆಯನ್ನು ಆಶ್ರಯಿಸಿದೆ, ದೈವ ಕೃಪೆಯನ್ನು ಆಶ್ರಯಿಸಿದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಆರಾಧನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತಹ ನಿಮ್ಮನ್ನು, ಈ ಲೈವ್ನ ಮುಖಾಂತರವಾಗಿ ಪಾಲ್ಗೊಂಡು ಪ್ರಾರ್ಥಿಸಿದ ಸರ್ವರನ್ನು ನಾನು ವಂದಿಸುತ್ತೇನೆ. ನಿಮ್ಮೆಲ್ಲರ ವಿಶ್ವಾಸ, ಆಳವಾದ ವಿಶ್ವಾಸ, ನಿಮ್ಮ ಆಳವಾದ ವಿಶ್ವಾಸಕ್ಕೆ ದೇವರು ಖಂಡಿತವಾಗಿ ಪ್ರತಿಫಲವನ್ನು ಕೊಡುವರು. ಏಕೆಂದರೆ ನಾವು ಈ ರಾತ್ರಿಯೆಲ್ಲ ಕುಳಿತು ಈ ಲೋಕದ ಸರ್ವರಿಗಾಗಿ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ನಮಗೆ ಬೇಕಾದದ್ದೆಲ್ಲವನ್ನು ದಯಪಾಲಿಸುವರು. ಸೊ ಅದರಿಂದ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ. ಅಪ್ಪ ತಂದೆಯೇ, ಆಶೀರ್ವದಿಸಿರಿ ಸ್ವಾಮಿ ಈ ಮಕ್ಕಳ ಮನೆಯನ್ನು, ಸ್ವಾಮಿ ಕುಟುಂಬ ಜೀವಿತವನ್ನು ಆಶೀರ್ವದಿಸಿರಿ, ಇವರ ಬಾಳ ಸಂಗಾತಿಯನ್ನು, ಮಕ್ಕಳನ್ನು, ಹೆತ್ತವರನ್ನು ಆಶೀರ್ವದಿಸಿರಿ, ಇವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ, ಇವರ ಪ್ರಯಾಣಗಳನ್ನು ಆಶೀರ್ವದಿಸಿರಿ, ಇವರ ವ್ಯವಸಾಯಗಳನ್ನು ಆಶೀರ್ವದಿಸಿರಿ, ಇವರ ಬಾಳ ಸಂಗಾತಿಯು ದುಡಿಯುವಂಥ ದುಡಿಮೆಗಳನ್ನು ಆಶೀರ್ವದಿಸಿರಿ, ಈ ಮಕ್ಕಳ ಮನೆಯ ಸುತ್ತಲೂ ನಿಮ್ಮ ಬೇಲಿ ಕಟ್ಟಿ ಕಾವಲಿರಿಸಿ ಕಾದು ಸಂರಕ್ಷಿಸಿರಿ, ಇವರಿಗೆ ಆರೋಗ್ಯವನ್ನು ಕರುಣಿಸಿರಿ. ಯೇಸುವೆ, ಇವರು ಹೋಗುವಾಗ, ಬರುವಾಗ, ನಡೆಯುವಾಗ, ನುಡಿಯುವಾಗ, ಮಲಗುವಾಗ, ಏಳುವಾಗ, ಪ್ರಯಾಣ ಮಾಡುವಾಗ, ಕೆಲಸ ಮಾಡುವಾಗ, ಪ್ರಾರ್ಥಿಸುವಾಗ ಈ ಮಕ್ಕಳನ್ನು ಸದಾ ಸಂರಕ್ಷಿಸಿ ಕಾದಿರಿ. ಯೇಸುವೆ, ಪ್ರತಿದಿನದಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ಈ ಮಕ್ಕಳನ್ನು ನೀವು ಹೆಸರಿಗೆ ಕರೆದಿದ್ದೀರಿ. ಸ್ವಾಮಿ, ಇವರನ್ನು ಆಶೀರ್ವದಿಸಿರಿ, ಇವರನ್ನು ಆಶೀರ್ವದಿಸಿ ಇವರಿಗೆ ಬೇಕಾದದ್ದೆಲ್ಲವನ್ನ ತುಂಬಿ ಕುಲುಕಿ ಅದುಮೆ ಮಡಿಲಿಗೆ ಚೆಲ್ಲಿ ಶಾಂತಿಯನ್ನು, ಸಮಾಧಾನವನ್ನು, ಅನ್ಯೋನ್ಯತೆಯನ್ನು, ಪ್ರೀತಿಯನ್ನು ಇವರಿಗೆ ಕರುಣಿಸಿರಿ. ಎಲ್ಲರನ್ನು ಪ್ರೀತಿಸುವ ಹೃದಯವನ್ನು, ಕ್ಷಮಿಸುವ ಹೃದಯವನ್ನು, ಸಹಿಸುವ ಹೃದಯವನ್ನು ಇವರಿಗೆ ಕರುಣಿಸಿರಿ. ಸ್ವಾಮಿ, ಎಲ್ಲ ಪ್ರಾರ್ಥನೆಯನ್ನು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತಾ ಪಿತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಅಮೇನ್. ಪುತ್ರರುಡಗೂಡಿ ಅರಸ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಹರಸಲಿ.